ನೀವು ನೋಡ್ತಾ ಇದ್ದೀರಾ ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ ಎಕ್ಸಾಮ್ಗೆ ಹೋದ ತಕ್ಷಣ ಭಯ ಆಗುತ್ತೆ ಎಲ್ಲ ಮರ್ತು ಹೋಗುತ್ತೆ ಅಂತ ವಿದ್ಯಾರ್ಥಿಗಳಿಗಾದ್ರೆ ತುಂಬ ಕಷ್ಟಪಟ್ಟು ದುಡಿತೀನಿ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಬರೀ ಸಾಲ ಆಗೋಗಿದೆ ಏನು ಮಾಡೋದು ಅಂತ ಮನೇಲಿರೋ ದೊಡ್ಡೋರ ಚಿಂತೆ ಇನ್ನು ಅಮ್ಮಂದ್ರಿಗಂತೂ ಮಗ ಮಗಳು ವಯಸ್ಸಿಗೆ ಬಂದರೂ ಮದುವೆನೇ ಸೆಟ್ ಆಗ್ತಿಲ್ಲ ಎಷ್ಟು ವರ್ಷ ಆದರೂ ಎಲ್ಲಿ ಟ್ರೈ ಮಾಡಿದ್ರು ಮದುವೆಗೆ ಗಂಡು ಸಿಗ್ತಿಲ್ಲ ಅಥವಾ ಹೆಣ್ಣು ಸಿಗ್ತಿಲ್ಲ ಅಂತ ಅವ್ರಿಗೆ ಸಮಸ್ಯೆ ಒಂದಲ್ಲ ಒಂದ್ ರೀತಿ ಸಮಸ್ಯೆಯಿಂದ ಬಳತಿರೋ ನಮ್ಮೆಲ್ಲರಿಗೂ ಸರಳವಾದ ನಿಮ್ಮ ತಿಳಿಸ್ಕೊಡೋದಕ್ಕೆ ನೆಚ್ಚಿನ ಗುರುಗಳಾಗಿರುವ ಶ್ರೀ ವಾಚಸ್ಪತಿ ಭಟ್ ಗುರುಜಿ ಅವರು ಇಂದಿನ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತಿನ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಈ ದಿನದ ಯೋಗ ಕರ್ಣ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಈ ದಿವಸ ಹೇಗಿದೆ ಈ ದಿನದ ವಿಶೇಷತೆ ಏನು ಗುರುಗಳೇ ತಿಳಿಸ್ಕೊಡ್ತೀವಿ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಾದಿತವೇ ತಾಪತ್ರಿ ವಿನಾಶಾಯ ಶ್ರೀಕೃಷ್ಣಾಯ ನಮೋ ನಮಃ ಕೃಷ್ಣ ಮುಂದೆ ಜಗದ್ಗುರು ಸದ್ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಜೊತೆಯಲ್ಲಿ ಯಾರ್ಯಾರು ನೀವು ಮಾರ್ಚ್ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಕು ಇವತ್ತು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ಸಹ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಕಾಮನೆಗಳು ಜೊತೆಯಲ್ಲಿ ಯಾರು ಇವತ್ತು ನಿಮ್ಮ ನಿಮ್ಮ ಮದುವೆಯ ವಿವಾಹ ವಾರ್ಷಿಕೋತ್ಸವ ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಏನು ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಲ್ಲ ಅವರುಗಳಿಗೆ ಕೂಡ ಇವತ್ತು ಹಾರ್ದಿಕವಾದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮ್ಮ ಆಯುರಾರೋಗ್ಯಾದಿ ಸಮಸ್ತ ಭಾಗ್ಯಗಳನ್ನು ಅಭಿವೃದ್ಧಿಪಡಿಸಲಿ ನಿಮ್ಮನ್ನು ಸುಖ ಸಂತೋಷ ನೆಮ್ಮದಿಯಿಂದ ಇಟ್ಟಿರಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆ ಗಮನಹರಿಸೋಣ ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಇವತ್ತು ಸೋಮವಾರ ಅಷ್ಟಮಿ ಮಧ್ಯಾಹ್ನದ ನಂತರ ಸುಮಾರು ಮೂರು ಮುಕ್ಕಾಲು ಗಂಟೆವರೆಗೂ ಸಹ ಅಷ್ಟಮಿ ಇದೆ ಇವತ್ತು ಜೊತೆಯಲ್ಲಿ ಮೂಲ ನಕ್ಷತ್ರ ಸರಿಯಾಗಿ ಸುಮಾರು ಎರಡು ಗಂಟೆವರೆಗೂ ಸಹ ಮೂಲ ನಕ್ಷತ್ರ ಇದೆ ಜೊತೆಯಲ್ಲಿ ವರಿಯಾನ್ ಅನ್ನುವಂತಹ ಒಂದು ಯೋಗ ವರಿಯಾನ್ ಯೋಗ ಕೌಲವಕರಣ ಯೋಗಕರಣ ಸಂಯೋಗ ಪ್ರತಿದಿನದಂತೆ ನೋಡೋಣ ವರಿಯಾನ್ ಮತ್ತು ಕೌಲವ ಅಂತಂದರೆ ಶುಚಿತ್ವ ಅಥವಾ ಶುಭ್ರವಾಗಿಲ್ಲದ ಶುದ್ಧವಾಗಿಲ್ಲದ ವ್ಯಕ್ತಿಗಳು ಇವತ್ತು ಏನಾದರೂ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅಥವಾ ಶುದ್ಧ ಇಟ್ಕೊಳ್ಳದೆ ಶರೀರವನ್ನು ಮನಸ್ಸನ್ನು ಕೆಲಸ ಕಾರ್ಯಗಳಿಗೆ ಹೋದರೆ ಇವತ್ತು ವರಿಯಾನ್ ಅಂತಂದರೆ ಅಪಾಯವನ್ನು ಎದುರಿಸ್ಬೇಕಾದ್ದು ಅಥವಾ ಅಪಮಾನವನ್ನು ಎದುರಿಸಬೇಕಾದಂಥ ದಿವಸ ಅಂತ ಅರ್ಥ ನೆನಪಿರಲಿ ಸರಿಯಾಗಿ ಅದನ್ನು ಪಾಲನೆ ಮಾಡಿ ಶುಭವಾಗಲಿ ನಿಮಗೆ ಗುರುಗಳು ಇನ್ನು ನಾವು ಸಂಸ್ಕಾರಗಳ ಬಗ್ಗೆ ಮಾತಾಡ್ತಿದ್ವಿ ಯಾವ್ಯಾವ ರೀತಿ ಸಂಸ್ಕಾರಗಳನ್ನ ಮಾಡ್ತೀವಿ ಅಂತ ನಾಮಕರಣ ಉಪನಯನದ ಬಗ್ಗೆ ಕೂಡ ನೀವು ಹೇಳಿದ್ರಿ ಉಪನಯನದ ಮುಂದಿನ ಹಂತ ವಿವಾಹ ಅಂತ ಅನ್ಕೊಂಡಿದೀನಿ ಆದ್ರೆ ಅದಕ್ಕೆ ಮುಂಚೆ ಈಗ ಉಪನಯನ ಅಂದ ತಕ್ಷಣ ನೀವು ಹೇಳಿದ್ರಿ ಜ್ಞಾನವನ್ನ ಸಂಪಾದನೆ ಮಾಡೋದು ಅಂತ ಹಾಗಾಗಿ ವಿದ್ಯಾಭ್ಯಾಸ ಅನ್ನೋ ಒಂದು ಅರ್ಥವನ್ನ ಅರ್ಥ ಕೂಡ ಬರುತ್ತೆ ವಿದ್ಯಾಭ್ಯಾಸ ಆದ ನಂತರ ಕೆಲಸ ಅನ್ನೋದು ಒಂದು ಬೇಕಾಗುತ್ತೆ ಅದು ಗಂಡಿಗಾಗ್ಬೋದು ಹೆಣ್ಣಿಗಾಗ್ಬೋದು ಅದರಲ್ಲೂ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಆ ಮಾತಿನ ಅರ್ಥವನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ ಇದು ಮಾತಿನ ಅರ್ಥ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಸಿಂಪಲಾಗಿ ಹೇಳಬೇಕು ಅಂತಂದ್ರೆ ಗಂಡು ಮಕ್ಕಳು ದುಡಿಬೇಕು ಅಂತ ಅರ್ಥ ಸೋಂಬೇರಿಗಳಾಗಿ ಮನೇಲಿ ಕೂರಬಾರ್ದು ಅನ್ನೋದ ಒಂದು ಮಾರ್ಮಿಕವಾದ ಹೊಡೆದಿರ್ತಕ್ಕಂಥ ಚಾಟಿ ಏಟು ಅಂತ ಹೇಳ್ಬೋದು ನಮ್ಮ ಹಿಂದಿನವರು ಇಲ್ಲಿ ಒಂದು ವಿಚಾರ ನಾನು ಚೂರು ಕ್ಲಿಯರ್ ಮಾಡಿಕೊಟ್ಟು ಮುಂದೆ ಹೋಗ್ತೀನಿ ಯಾಕೆಂದರೆ ಸ್ವಲ್ಪ ಒಂದು ವಿಚಾರದಲ್ಲಿ ಸಣ್ಣ ವ್ಯತ್ಯಾಸ ಮಾಡಿದ್ದೆ ಹಿಂದೆ ಅದನ್ನು ಸರಿ ಮಾಡಿಕೊಡ್ತೀನಿ ಜನರಿಗೆ ಅಂದರೆ ನಾನು ಹೇಳಬೇಕಿದ್ರೆ ಸರಿಯಾಗಿ ಹೇಳಿದ್ದೀನಿ ಆದರೆ ಜನ ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು ಅನ್ನುವಂಥ ಉದ್ದೇಶ ಒಂದು ಮಾತು ಹೇಳಿದ್ದೆ ಸ್ತ್ರೀನಾಮ್ ಅಮಂತ್ರಕೋ ಸಂಸ್ಕಾರ ಹೆಣ್ಣು ಮಕ್ಕಳಿಗೆ ಆಮಂತ್ರಕವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಮಾಡಬೇಕು ಅಥವಾ ಕೆಲವು ಸಂಸ್ಕಾರಗಳನ್ನು ಹೆಣ್ಣು ಮಕ್ಕಳಿಗೆ ಹೇಳಿಲ್ಲ ಹೌದು ಆ ಕೆಲವು ಸಂಸ್ಕಾರಗಳಲ್ಲಿ ನಾಮಕರಣ ಇರೋದಿಲ್ವಾ ಹಿಂಗೆ ಸುಮ್ಮನೆ ಒಬ್ಬರು ತಲೆ ಯೋಚನೆ ಮಾಡಿದ್ರೆ ಖಂಡಿತ ನಾಮಕರಣ ಇರುತ್ತೆ ಆದರೆ ಚೌಲ ಇರೋದಿಲ್ಲ ಅಲ್ವಾ ಜೊತೆಯಲ್ಲಿ ಇನ್ನೊಂದು ಇರೋದಿಲ್ಲ ಉಪನಯನ ಈ ಚೌಲ ಉಪನಯನಗಳ ಬಗ್ಗೆ ಮೊದಲು ಒಂಚೂರು ಹೇಳ್ಕೊಟ್ಟು ಆಮೇಲೆ ನಿಮ್ಮ ವಿಚಾರ ತಗೊಳ್ತೀನಿ ಆ ಉದ್ಯೋಗ ಪುರುಷ ಲಕ್ಷಣ ಯಾಕೆ ಅಂತ ಮುಖ್ಯವಾಗಿ ಪ್ರತಿಯೊಂದು ಸಂಸ್ಕಾರವೂ ಸಮಂತ್ರಕವೇ ಅಂದರೆ ಮಂತ್ರಸಹಿತವಾಗಿಯೇ ಮಾಡಿರ್ತಾರೆ ಆದರೆ ಚೌಲ ಮತ್ತು ಉಪನಯನ ಇವೆರಡನ್ನ ಮಕ್ಕಳಿಗೆ ಮಾಡೋದಿಲ್ಲ ಕಾರಣ ತಲೆ ಕೂದಲನ್ನು ಮಂಗಳ ಅಂತ ಕರೀತಾರೆ ಮಂಗಳ ಸ್ವರೂಪ ಅಂತ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಿದ್ರೆ ತಲೆ ಕೂದಲು ಬಿಚ್ಚಿ ಹಾಡ್ಕೊಂಡಿದ್ರೆ ಹೆಣ್ಮಕ್ಳಿಗೆ ಏನು ಅಂತಾರೆ ಮನೆಯಲ್ಲಿ ಬಿಡ್ತಾರ ತಲೆ ಕೂದಲನ್ನು ಒಪ್ಪವಾಗಿ ಸರಿಯಾಗಿ ಕಟ್ಕೋ ಬಂಧನ ಅದನ್ನ ವೇಣಿ ಬಂಧನ ಅಂತ ಹೇಳ್ತಾರೆ ವೇಣಿ ಬಂಧನ ಮಾಡ್ಕೊಳ್ಬೇಕು ಅಂದ್ರೆ ತಲೆ ಕೂದಲನ್ನ ಗಂಟು ಹಾಕ್ಕೊಳ್ಬೇಕು ಹಾಗೆ ಬಿಟ್ಕೋಬಾರ್ದು ಅನ್ನುವಂತ ಅರ್ಥ ಆ ಕಾರಣದಿಂದ ಹೆಣ್ಣು ಮಕ್ಕಳಿಗೆ ಚೌಲವನ್ನು ಯಾಕೆ ಹೇಳಿಲ್ಲ ಅಂದರೆ ಅದು ಮಂಗಲ ಅಂತ ಹೇಳ್ತಾರೆ ತಲೆ ಕೂದಲು ಎಷ್ಟು ಶುದ್ಧವಾಗಿರುತ್ತೋ ಅಥವಾ ಲಾಕ್ಷಣಿಕವಾಗಿರುತ್ತೋ ಅದನ್ನು ನಾವು ಲಕ್ಷಣ ಹೆಣ್ಮಕ್ಳಿಗೆ ಅಥವಾ ಶುದ್ಧ ಅಂತ ಹೇಳೋದ್ರಿಂದ ಅಥವಾ ಒಂದು ಅಲಂಕಾರವೂ ಯಾಕೆ ಅಂತಂದರೆ ಎಷ್ಟೇ ಸುಂದರವಾಗಿದ್ರೂ ಒಂದು ಹೆಣ್ಮಗಳು ಆಕೆ ತಲೆ ಕೂದ ಉದ್ದಕ್ಕೆಲ್ಲ ಚೆನ್ನಾಗಿತ್ತು ಅಂತಂದರೆ ನಾಗವೇಣಿ ಅಂತಾರೆ ಇಲ್ಲಾಂದ್ರೆ ಮೋಟವೇಣಿ ಅಂತಾರೆ ಹಾಗೆ ಆ ತಲೆ ಕೂದಲು ಉದ್ದುವಾಗಿಲ್ಲ ಅದು ಬಣ್ಣ ಇಲ್ಲ ಅದು ತುದಿ ಸೀಳ್ತಾ ಇದೆ ಅಥವಾ ಕಲರ್ ಇಲ್ಲ ಅದು ಗುಂಗ್ರಾಗಿದೆ ಹೀಗೆ ಏನು ತಲೆ ಬಿಸಿ ಮಾಡ್ಕೊಳ್ತಾರಲ್ಲ ಹೆಣ್ಮಕ್ಳು ಹಾಗಾಗಿ ಹೇಳೋದು ಅಷ್ಟೇ ಚೌಲ ಅಂತಕ್ಕಂಥದ್ದು ಅಲ್ಲಿ ಹೆಣ್ಣು ಇಲ್ಲ ಇದು ಒಂದು ಇನ್ನೊಂದು ಉಪನಯನ ಯಾಕಿಲ್ಲ ವೇದಾಭ್ಯಾಸ ಯಾಕಿಲ್ಲ ಕೆಲವರೆಲ್ಲ ಹೇಳ್ತಾರೆ ವೇದಾಭ್ಯಾಸ ಮಾಡದಿದ್ದಾಗ ಏನಾಗಿದೆ ಇವತ್ತು ಈ ಸಬ್ಜೆಕ್ಟ್ ತಗೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ವಿದ್ಯಾಭ್ಯಾಸದ ವಿಚಾರ ಉದ್ಯೋಗಕ್ಕೆ ಬರ್ತೀನಿ ಆಮೇಲೆ ಮೊದಲು ವಿದ್ಯೆ ಆಗಬೇಕಲ್ಲ ಆಮೇಲೆ ತಾನೇ ಉದ್ಯೋಗ ಅಧ್ಯಯನ ಇಲ್ಲದೆ ಇರೋನಿಗೆ ಮಧ್ಯಾಹ್ನ ಗತಿ ಇರೋದಿಲ್ಲ ಹಾಗಾಗಿ ಅದನ್ನು ಗಮನ ಇಟ್ಟು ಯೋಚನೆ ಮಾಡಬೇಕು ವಿದ್ಯಾಭ್ಯಾಸ ವೇದವಿದ್ಯೆಯನ್ನು ಹೆಣ್ಣು ಮಕ್ಕಳಿಗೆ ಯಾಕೆ ಕಲಿಸಬಾರ್ದು ಕಲಿತ್ರೆ ಏನು ತೊಂದರೆ ಕೇಳದವರು ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಕಂಡೀಷನ್ ಅಥವಾ ನಿಬಂಧನೆ ಅಂತ ನಮ್ಮ ಹಿಂದಿನವ್ರು ಏನು ಹೇಳಿದಾರಲ್ಲ ಆ ನಿಬಂಧನೆಗಳ ಹಿಂದೆ ಯೋಗ್ಯವಾದ ಕಾರಣ ಇತ್ತು ಯಾಕೆ ಹಿಂದೆಲ್ಲ ಗಾರ್ಗಿ ಮೈತ್ರೇಯಿ ಅವರೆಲ್ಲ ಕಲ್ತಿರ್ಲಿಲ್ವಾ ವೇದ ವಿದ್ಯೆನ ನಾವು ಕಲ್ತ್ರೆ ಏನಾಗುತ್ತೆ ನಿಜ ತಾಯೇಂದ್ರ ನೀವು ಕಲಿಬೇಕು ಅಧ್ಯಯನ ಮಾಡಬೇಕು ಮಾಡಬೇಕಾದ್ದನ್ನು ಮಾಡಬೇಕು ಕಲಿಬೇಕು ತಪ್ಪೇನಿಲ್ಲ ಅದರಲ್ಲಿ ಆದರೆ ಯಾವುದನ್ನ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಇದು ಬಹಳ ಮುಖ್ಯ ಮಂತ್ರಭಾಗಗಳನ್ನು ಹೆಣ್ಣುಮಕ್ಕಳಿಗೆ ಯಾಕೆ ಕಲಿಸಲಿಲ್ಲ ಅನ್ನುವಂಥ ವಿಚಾರಕ್ಕೆ ವೇದದ ಕಾಲಕ್ಕೆ ಹೋದರೆ ಆವತ್ತಿನ ಹೆಣ್ಣುಮಕ್ಕಳಿಗೂ ಇವತ್ತಿನ ಹೆಣ್ಣುಮಕ್ಕಳಿಗೂ ಭಾಳ 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 ವ್ಯತ್ಯಾಸ ಇದೆ ಪ್ರತಿಯೊಂದು ವಿಚಾರದಲ್ಲಿ ವ್ಯತ್ಯಾಸ ಇದೆ ಯಾಕೆ ಅಂತಂದರೆ ನಿಷ್ಠೆ ಮೊದಲನೇ ಪ್ರಶ್ನೆ ನಿಷ್ಠೆ ಮಾನಸಿಕವಾದಂತಹ ಸ್ಥಿಮಿತ ಪಾಲನೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಸೆಲ್ಫ್ ಕಂಟ್ರೋಲ್ ಅಥವಾ ಆತ್ಮಶಕ್ತಿ ವಿಲ್ ಪವರ್ ಇವೆಲ್ಲ ಇದ್ದಿದ್ದಕ್ಕಾಗಿ ನಮಗೆ ಪ್ರಪಂಚದಲ್ಲಿ ಸಾವಿರಾರು ಜನ ಗಾರ್ಗಿಯರು ಸಿಗಲಿಲ್ಲ ಒಬ್ಬಳೇ ಗಾರ್ಗಿ ಸಾವಿರಾರು ಜನ ಮೈತ್ರಿಯರು ಸಿಗಲಿಲ್ಲ ಒಬ್ಬಳೇ ಮೈತ್ರಿ ಹಾಗಾಗಿ ಅವರೆಲ್ಲ ಇದ್ದರೂ ಬೇಕಷ್ಟು ಜನ ದೊಡ್ಡ ದೊಡ್ಡ ಸಾಧಕರಿದ್ದರು ಅವರಿಗೆಲ್ಲ ಅಧ್ಯಯನೂ ಇತ್ತು ಮಂತ್ರ ಕಲ್ತಿದ್ರು ನಿಜ ಆದರೆ ಉಪನೀತರಾಗಿರ್ತಿದ್ದರು ಮುಖ್ಯವಾಗಿ ಈಗ ತಿಂಗಳ ತಿಂಗಳ ಏನು ಹೇಳ್ತಾರಲ್ಲ ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ರಜಾ ದಿವಸಗಳ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಕೂಡ ಬಾಯಲ್ಲಿ ಆ ಮಂತ್ರಗಳು ಬರಬಾರ್ದು ಅಂತ ಆ ಮಂತ್ರಗಳು ಒಂದು ಅಕ್ಷರ ಬಂದರೂ ಎರಡು ಅಕ್ಷರ ಬಂದರೂ ಅದು ಮೈಲಿಗೆ ಆಗುತ್ತೆ ಅನ್ನೋ ಕಾರಣದಿಂದ ಕಲಿಬಾರದು ಅಂತ ಮಾಡಿದರು ಇವತ್ತು ಎಷ್ಟೋ ವಿಚಾರಗಳನ್ನು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ಇರುವಂತಹ ಸ್ಥಿತಿ ನಮ್ಮದಿರುವಾಗ ಆ ಮಂತ್ರಗಳು ಬಾಯಲ್ಲಿ ಬರಬಾರ್ದು ಅಂತ ಹೇಳಿ ನಿಮಂತ್ರಣ ಅಂದರೆ ಆಮಂತ್ರಣ ಮಾಡೋದನ್ನು ಯಾರೂ ನಿಲ್ಲಿಸೋಕೆ ಆಗಲ್ಲ ನಿಯಂತ್ರಣ ಮಾಡಿಕೊಳ್ಳೋದು ಬಹಳ ಕಷ್ಟ ಆದ್ದರಿಂದಲೇ ನಮ್ಮ ಹಿಂದಿನವ್ರು ಏನು ಮಾಡಿದರು ಅಂದರೆ ಬರ್ತಾ 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 ಹೆಣ್ಣುಮಕ್ಕಳು ಅದರಲ್ಲೂ ವಿಶೇಷವಾಗಿ ಅತ್ಯಂತ ತೀವ್ರವಾಗಿ ಭಾವನಾತ್ಮಕ ಜೀವಿಗಳಾದರು ಆ ಭಾವನಾತ್ಮಕ ಜೀವಿಗಳಾಗಿದ್ದಾಗ ಅವರ ಭಾವನೆಗಳನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಅಥವಾ ಸಂಪ್ರದಾಯ ಅಥವಾ ಒಂದು ಆಚರಣೆ ಬರಲಿಕ್ಕೆ ಶುರುವಾಗ್ಬಿಡ್ತು ಅದು ಯಾವಾಗ ಹೆಣ್ಣುಮಕ್ಕಳು ಅತ್ಯಂತ ಭಾವನಾತ್ಮಕವಾದ ಜೀವಿಗಳು ಅಂತಾದ್ರಿ ಯಾವಾಗ ನಿಮ್ಮ ಭಾವನೆಗಳನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ದಿನ ಬಂತು ನೋಡಿ ಅವತ್ತಿಂದ ಶುರುವಾಯಿತು ಅವನತಿ ಯಾವಾಗ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಮೀರಿ ಹೋಗ್ಲಿಕ್ಕೆ ಶುರುವಾಯಿತೋ ಆವಾಗ ಬಂದಿದ್ದು ಸಮಸ್ಯೆ ಅಲ್ಲಿಂದ ಬಂತು ಸಮಾಜದಲ್ಲಿ ನಿಯಂತ್ರಣ ಬಂತು ಹೆಣ್ಣು ಮಕ್ಕಳಿಗೆ ಕೆಲವಷ್ಟು ಕಂಟ್ರೋಲ್ ತಂದ್ರು ಅದರಲ್ಲಿ ವೇದಾಧ್ಯಯನ ವೇದಾಧ್ಯ ಇನ್ನು ಉದ್ಯೋಗಂ ಪುರುಷ ಲಕ್ಷಣಂ ಈ ಪದದ ಅರ್ಥವನ್ನ ಕೇಳಿ ತಿಳ್ಕೊಳ್ಳೋಣ ಹಾಗೇನ ಹೆಣ್ಮಕ್ಳು ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಇದ್ರ ಬಗ್ಗೆ ಕೂಡ ಮಾತಾಡೋಣ ಅದಕ್ಕೆ ಮುಂಚೆ ನೀವು ನೋಡ್ತಾ ಇದ್ದೀರಾ ಇದೀರ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಅಂದ್ರೆ ಗಂಡಸರಿಗೆ ಉದ್ಯೋಗನೇ ಒಂದು ಲಕ್ಷಣ ಅಂತ ಗುರುಗಳೇ ಈಗಿನ ಕಾಲಕ್ಕೆ ಹೋಲ್ಸಿದ್ರೆ ಹೆಣ್ಮಕ್ಳು ಕೂಡ ದುಡಿತಾರೆ ಗಂಡಸಿಗೆ ಸಮಾನವಾಗಿ ದುಡಿತಾರೆ ಅಂತ ಹೇಳ್ಕೊಂಡು ಇದು ಎಷ್ಟು ಮಟ್ಟಿಗೆ ಸರಿ ಯಾಕಂದ್ರೆ ಆಗಿನ ಕಾಲದಲ್ಲಿ ಹಾಗಿತ್ತು ಗಂಡು ದುಡ್ಕೊಂಡ್ ಬರ್ತಿದ್ದ ಹೆಣ್ಣು ಮನೆ ನಿಭಾಯಿಸ್ತಿದ್ರು ಸರಿ ಹೋಗ್ತಿತ್ತು ಈಗ ಇಬ್ರು ದುಡಿದ್ರು ಮನೆ ನಡೆಸೋದ್ ಕಷ್ಟ ಅಂತ ಪರಿಸ್ಥಿತಿ ಶಾಸ್ತ್ರವಾಗಿ ಅದನ್ನು ಕೇಳಿದ್ರೆ ಶಾಸ್ತ್ರೀಯವಾಗಿ ಅದಕ್ಕೆ ಏನು ಉತ್ತರ ಅಂತ ಹೇಳ್ತೀರಾ ತಪ್ಪ ಶಾಸ್ತ್ರೀಯವಾಗಿ ಕೇಳಿದರೆ ಹೆಣ್ಣುಮಕ್ಕಳಿಗೆ ಕೆಲವಷ್ಟು ಕಂಡೀಷನ್ಸ್ ಇರುತ್ತೆ ದೈಹಿಕವಾದ ಮಾನಸಿಕವಾದಂಥ ಒಂದು ಸಾಮರ್ಥ್ಯ ಬಹಳ ಮಟ್ಟಿಗೆ ಕಡಿಮೆ ಇರುತ್ತೆ ಆ ಕಾರಣದಿಂದ ನಾ ಹಿಂದೆ ಇದೇ ಸಂಚಿಕೆಯಲ್ಲಿ ಹಿಂದಿನ ಭಾಗದಲ್ಲಿ ಏನು ಹೇಳಿದ್ದೆ ಮಾನಸಿಕವಾಗಿ ಭಾವುಕರಾಗಿರ್ತಕ್ಕಂಥ ಜೀವಿಗಳು ಭಾವನಾತ್ಮಕವಾದಂಥ ಜೀವಿಗಳಾಗಿರ್ತೀರ ನೀವು ಹೆಣ್ಮಕ್ಕಳು ಹಾಗಾಗಿ ಆ ನಿಮ್ಮ ಭಾವನೆ ಅನ್ನೋದೇನಿದೆ ನೋಡಿ ಒಂದು ಸಮಾಜ ಕಟ್ಟತ್ತೆ ಒಂದು ಮನೆಯನ್ನು ಕಟ್ಟತ್ತೆ ಒಂದು ದೇಶನೇ ಕಟ್ಟತ್ತೆ ಅದು ವ್ಯತ್ಯಾಸ ಆದರೆ ಆ ಕಟ್ಟತ್ತೆ ಹೋಗಿ ಕೆಡತ್ತೆ ಆಗುತ್ತೆ ಆ ಭಾವನೆ ಅಂತಕ್ಕಂಥದ್ದನ್ನು ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನವಾಗಿ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಸಾರಿ ಆ ಹೆಣ್ಣು ಮಕ್ಕಳ ಭಾವನೆಗಳನ್ನು ಅದ್ರ ಜೊತೆ ಆಟ ಆಡೋದು ಆ ಭಾವನೆಗಳಿಗೆ ಧಕ್ಕೆ ಮಾಡೋದು ಆ ಭಾವನೆಗಳನ್ನು ದುರುಪಯೋಗ ಮಾಡ್ಕೊಳ್ಳೋದು ಆ ಭಾವನೆಗಳಿಗೆ ಘಾಸೆ ಮಾಡ್ತಕ್ಕಂಥದ್ದು ಪರಿಣಾಮವಾಗಿ ಆ ಹೆಣ್ಣುಮಕ್ಕಳ ಜೀವನವೇ ನಾಶ ಮಾಡ್ತಕ್ಕಂಥದ್ದು ಈ ಥರ ದುರ್ಬುದ್ಧಿ ಇರತಕ್ಕಂಥ ಹೆಣ್ಮಕ್ಳೇ ಇದ್ದಾರೆ ಗಂಡು ಮಕ್ಕಳಂತೂ ಆ ಬಗ್ಗೆ ಮಾತಾಡ್ದಿರೋದು ಒಳ್ಳೆಯದು ನಾವು ಅಂಥ ಸ್ಥಿತಿಯಲ್ಲಿ ಇವತ್ತು ಪ್ರಪಂಚ ಬಂದಿದೆ ಆದ್ದರಿಂದ ಏನು ಮಾಡಿದ್ದೀವಿ ಅಂದರೆ ಹಿಂದಿನ ಶಾಸ್ತ್ರಜ್ಞರ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಮನಸ್ಸನ್ನು ಹೆಣ್ಣುಮಕ್ಕಳು ಪ್ರಧಾನವಾಗಿ ನಿಮ್ಮ ಹತೋಟಿಯಲ್ಲಿ ಇಡೋದನ್ನು ಕಲ್ತ್ಕೋಬೇಕು ಬಹಳ ಮುಖ್ಯ ಅದು ಅದಿದ್ದರೆ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವಂಥ ಮಾತು ಒಂದನ್ನೇ ನಾವು ಯೋಚನೆ ಮಾಡಬೇಕಾದ್ದಿಲ್ಲ ಹಾಗಂತ ನಿರುದ್ಯೋಗಂ ಸ್ತ್ರೀ ಲಕ್ಷಣಂ ಅಂತೂ ಹೇಗೂ ಆಗೋಲ್ಲ ಆದರೆ ಸಂಪಾದನೆ ಮಾಡೋವಂಥ ವಿಚಾರ ಬಂದಾಗ ಅದು ಗಂಡಸರ ಲಕ್ಷಣ ಅಂತ ಮಾಡಿದರು ಪುರುಷ ಸಮಾನವಾಗಿ ಮಹಿಳೆಯರು ಪುರುಷ ಸಮಾನವಾಗಿ ದುಡಿತಿದ್ದೀವಿ ಇಲ್ಲ ತಾಯಿ ನೀವು ಪುರುಷರಿಗಿಂತ ಜಾಸ್ತಿ ದುಡಿತಾ ಇದ್ದೀರಾ ದೇವರಾಣಿಗೂ ಸತ್ಯ ಇದೆ ಖಂಡಿತವಾಗಲೂ ಸತ್ಯ ಅರ್ಥ ಮಾಡಿಕೊಂಡ್ರೆ ಅದನ್ನು ಎಷ್ಟೋ ಮನೆಗಳಲ್ಲಿ ಇವತ್ತೇನು ಸಂಸಾರದಲ್ಲಿ ರಗಳೆಗಳೇ ಇರೋದು ಎಷ್ಟೋ ಮನೆಗಳಲ್ಲಿ ಹೆಣ್ಣುಮಕ್ಳು ಸುಮ್ಮನೆ ಕೂತಿರ್ತಾರೆ ಏನು ಮಹಾ ದೊಡ್ಡ ಕೆಲಸ ಕಡ್ದು ಹಾಕ್ತಾರೆ ಮನೆಯೊಳಗೆ ಏನು ಮಹಾ ಕೆಲಸ ಇರುತ್ತೆ ಹಾಗೆ ಹೀಗೆ ಅಂತ ಎಷ್ಟೋ ಜನ ಗಂಡಸರು ಕಿರ್ಚಾಡೋದಿರುತ್ತೆ ನಾನು ಅನೇಕ ಕಡೆಗಳಲ್ಲಿ ಕೇಳಿದ್ದೀನಿ ಮೊನ್ನೆ ಒಬ್ಬರು ಬಂದರು ನನ್ನ ಹತ್ರ ಹೀಗೆ ಬಂದ್ಬಿಟ್ಟು ನಮ್ಮ ಆಗಿ ನಲವತ್ತ್ಮೂರು ವರ್ಷ ಆಯಿತು ಗುರುಜಿ ನಮಗೂ ನಮ್ಮ ಮನೆಯವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿಲ್ಲ ನಲ್ವತ್ಮೂರು ವರ್ಷದ ನಂತರ ಮದುವೆ ಆಗಿ ನಲವತ್ಮೂರು ವರ್ಷ ಆಗಿದೆ ಗುರುಜಿ ನಮಗೂ ನಮ್ಮ ಯಜಮಾನರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿಲ್ಲ ಅಂದ್ರು ನಾನು ಯೋಚನೆ ಮಾಡಿದೆ ಇನ್ನು ಏನು ಅಂಡರ್ಸ್ಟ್ಯಾಂಡಿಂಗಪ್ಪ ಆಗಿ ನಲ್ವತ್ಮೂರು ವರ್ಷ ಆಯಿತು ನಾನು ಹೇಳಿದೆ ಅವರಿಗೆ ತಾಯಿ ನಿಮ್ಮ ಮದುವೆಯಾಗಿ ನಲವತ್ಮೂರು ವರ್ಷ ಆಯಿತು ಅಂತ ಹೇಳ್ತೀರಾ ನನಗಷ್ಟು ನಲವತ್ಮೂರು ವರ್ಷ ವಯಸ್ಸೇ ನನಗಾಗಿಲ್ಲ ನಾನು ನಿಮಗೆ ಇದ್ರ ಬಗ್ಗೆ ಏನು ಸಜೆಷನ್ ಕೊಡಲಿ ಅರ್ಥ ಮಾಡ್ಕೊಳ್ಳಿ ಭಾವನಾತ್ಮಕವಾಗಿ ನೀವು ಒಬ್ಬರನ್ನೊಬ್ಬರು ಬೆರೆತರೆ ಯಾವ ಮಹಾ ದೊಡ್ಡದ್ರಿ ಅಂಡರ್ಸ್ಟ್ಯಾಂಡಿಂಗು ಹೆಣ್ಣಿನ ಕೆಲಸಗಳು ಏನು ಅವಳು ಏನೇನು ಕೆಲಸ ಮಾಡ್ತಾಳೆ ಮನೆಯೊಳಗೆ ಅನ್ನೋದನ್ನು ಗಂಡು ಮಕ್ಕಳು ತಿಳ್ಕೊಂಡ್ಬಿಟ್ರೆ ಯಾವ ಹೆಣ್ಮಕ್ಳು ದೂರಲ್ಲ ಹೆಣ್ಣು ಮಗು ಮನೇಲಿ ಕೆಲಸ ಮಾಡ್ಕೊಂಡು ಹೊರಗಡೆನೂ ಹೋಗಿ ದುಡ್ಕೊಂಡು ಬರಬೇಕು ಅಂತಂದರೆ ಆಕೆ ಸ್ಟ್ಯಾಮಿನಾ ಎಷ್ಟಿರಬೇಕು ಆಕೆ ಮಾನಸಿಕ ಸ್ಥೈರ್ಯ ಎಷ್ಟಿರಬೇಕು ಇದೆಲ್ಲ ಗೊತ್ತಿದ್ದೇ ಭಗವಂತ ಅಥವಾ ನಮ್ಮ ಹಿಂದಿನ ಋಷಿಮುನಿಗಳು ಸಾಮಾಜಿಕ ಚಿಂತಕರು ಎಲ್ಲ ಹೆಣ್ಮಕ್ಳನ್ನು ಮನೆ ಒಳಗೆ ಇಟ್ಟರು ಕಾರಣ ಇಷ್ಟೇ ಸೇಫ್ಟಿ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ರಕ್ಷಣೆ ಬೇಕು ಹೆಣ್ಣಿಗೆ ಅನ್ನೋ ಕಾರಣಕ್ಕಾಗಿ ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಣ್ಣು ಮಕ್ಕಳು ಈಗೆಲ್ಲ ಕರಾಟೆ ಕುಂಫು ಅದು ಇದು ಮಾಡ್ಕೊಂಡಿದ್ದಾರೆ ಏನೇನೆಲ್ಲ ಇಟ್ಕೊಳ್ತಾರೆ ಈಗ ಅದನ್ನು ಕರೆಂಟ್ ಹೊಡೆಸ್ತಾರಂತೆ ಮುಟ್ಟಿದುಕೊಳ್ಳಿ ಅದನ್ನು ಮಿಷನ್ ಬಂದಿದೆಯಂತೆ ಟಚ್ ಪಟ್ ಅಂತ ಕರೆಂಟ್ ಹೊಡಿಯತ್ತಂತೆ ಯಾಕೆ ಪಟ್ಟೊಂದು ಕರೆಂಟ್ ಹೊಡಿಬೇಕು ಕೈ ಇಲ್ವಾ ಪಟ್ಟಂತ ಹೊಡ್ಯೋಕ್ಕೆ ಅಂಥದ್ದೆಲ್ಲ ಯೋಚನೆ ಮಾಡಬೇಕೆ ಅಂತೂ ಯಾಕೆ ಇದನ್ನು ಹೇಳಿದ್ರು ಅಂದರೆ ಸಂಭಾಳಿಸ್ತಕ್ಕಂಥ ಪೂರ್ಣ ನಿರ್ಮಾಣ ನಿರ್ವಹಣೆ ಎರಡೂ ಸಹ ಇರತಕ್ಕಂಥದ್ದು ಹೆಣ್ಣಿಗೆ ಪಾಲನೆ ಮತ್ತು ಜನನ ಎರಡನ್ನೂ ಮಾಡ್ತಕ್ಕಂಥದ್ದು ಹೆಣ್ಣೇನೆ ಜನನ ಜನ್ಮ ಕೊಡ್ತಕ್ಕಂಥವಳು ಹೆಣ್ಣೆ ತಾನೆ ಪಾಲನೆ ಮಾಡ್ತಕ್ಕಂಥ ತಾಯಿ ಹೆಣ್ಣೆ ತಾನೆ ಆಮೇಲೆ ಮದುವೆ ಮಾಡಿಕೊಂಡ್ರ ಮೇಲೆ ಜೊತೆ ಇರ್ತಕ್ಕಂಥ ಸಂಗಾತಿ ಹೆಣ್ಣೆ ತಾನೆ ಆನಂತರ ಜೀವಮಾನ ಪರ್ಯಂತ ನಮ್ಮನ್ನು ನೋಡ್ಕೊಳ್ತಕ್ಕಂಥ ಆ ಹೆಣ್ಣೆ ತಾನೆ ಆನಂತರ ಮಕ್ಕಳಾಗಿ ಬಂದಾಗಲೂ ಅಷ್ಟೇ ಮಗಳಾಗಿ ನಮಗೆ ಖುಷಿ ಕೊಡ್ತಕ್ಕಂಥವಳು ಹೆಣ್ಣೆ ತಾನೆ ಇಷ್ಟೆಲ್ಲ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ದ್ಯಾರು ಸ್ವಾತಂತ್ರ್ಯ ಇದೆ ಸ್ವೇಚ್ಛೆ ಇಲ್ಲ ಅಷ್ಟೇ ಅದಕ್ಕೆ ನಿಯಂತ್ರಣ ಹಾಕಿದರು ಮನುಸ್ಮೃತಿಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ ವಿಶೇಷವಾಗಿ ಹೇಳಿದೆ ಇನ್ನು ಉದ್ಯೋಗಂ ಪುರುಷ ಹೆಣ್ಣು ಹೆಣ್ಣುಮಕ್ಕಳು ಉದ್ಯೋಗನ ಮಾಡಬಾರ್ದಾ ಮಾಡಬಾರ್ದು ಅಂತಲೇ ಹೇಳ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಈ ಜಾಗದಲ್ಲಿ ಕೂತಿ ಮಾತು ಹೇಳಬಾರ್ದು ನಾನು ನಿಜ ಯಾಕೆಂದರೆ ಎಷ್ಟೋ ಜನ ಹೆಣ್ಮಕ್ಳು ಹಾಗಾದ್ರೆ ನಾವು ದುಡಿಬಾರ್ದಾ ಗುರುಗಳೇ ದುಡಿಬೇಕು ತಾಯೇಂದ್ರ ದುಡಿಬೇಕು ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ದುಡಿಲೇಬೇಕು ಆದರೆ ಆ ದುಡಿಮೆಯ ಹಿಂದೆ ಏನಿರಬೇಕು ಗೊತ್ತಾ ನಮ್ಮ ಕುಟುಂಬ ನನ್ನ ಸಂಸಾರ ನನ್ನ ತಂದೆ ತಾಯಿ ನನ್ನ ಅತ್ತೆ ಮಾವ ನನ್ನ ಗಂಡ ನನ್ನ ಮಕ್ಕಳು ಇದು ಪ್ರಧಾನವಾಗಿರಬೇಕು ಈ ಭಾವನೆ ಇಟ್ಟುಕೊಂಡು ನೀವು ಹೊರಗಡೆ ದುಡಿತಿದ್ದೀರಾ ಸಂತೋಷ ಆದರೆ ಅದರ ಸಂಖ್ಯೆ ಎಷ್ಟಿದೆ ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಳ್ಳಿ ನಾನು ಹೇಳ್ತಿದ್ದೀನಿ ಅಂತಲ್ಲ ನೀವೇ ಒಂದು ಸಾರಿ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ದುಡಿಮೆ ಹಿಂದೆ ನಿಮ್ಮ ಮನಸ್ಥಿತಿ ಏನಿದೆ ಆದ್ದರಿಂದ ಯಾವಾಗ ನಿಮ್ಮ ಮನಸ್ಥಿತಿ ನಾಳೆ ದಿವಸ ನಿಮ್ಮ ಕುತ್ತಿಗೆಗೆ ಪಾಶವಾಗುತ್ತೋ ಅಥವಾ ನಿಮ್ಮ ಭವಿಷ್ಯಕ್ಕೆ ಮಾರಕವಾಗುತ್ತೋ ಅಥವಾ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೋ ನಿಮ್ಮ ನೆಮ್ಮದಿಯನ್ನು ಸಂಸಾರವನ್ನು ಸಮಾಜವನ್ನು ಅಥವಾ ಆ ಒಂದು ಹಾದಿಯಲ್ಲಿ ನಡೀತಾ 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 ಮುಂದೆ ದೇಶಕ್ಕೆ ಮಾರಕವಾಗತಕ್ಕಂಥ ಸಾಧ್ಯತೆ ಕೂಡ ಬರುತ್ತೋ ಆ ಉದ್ಯೋಗ ಬೇಕಾ ಅಗತ್ಯನ ಅನಿವಾರ್ಯನ ಇವುಗಳ ಕಲ್ಪನೆ ಕೂಡ ಇರಲೇಬೇಕು ಆದ್ದರಿಂದ ಉದ್ಯೋಗ ಪುರುಷ ಅಂತ ಬಂತು ಇಲ್ಲಿ ಇಬ್ರು ಯೋಚನೆ ಮಾಡ್ಬೇಕಾಗತ್ತೆ ಅಂದ್ರೆ ಮನೆ ಯಜಮಾನ ನಾನು ಮನೆ ನಡೆಸ್ಬೇಕು ಅನ್ನೋ ಜವಾಬ್ದಾರಿ ಗಂಡಸಿಗೂ ಇರಬೇಕು ಹಾಗೇನೆ ಹೊರಗ್ ಹೋಗ್ತಿದ್ದೀನಿ ದುಡ್ಕೊಂಡ್ ಬರ್ತೀನಿ ಅನ್ನೋ ಅಹಂಕಾರ ಹೆಣ್ಣಿಗೂ ಇರಬಾರ್ದು ಆಮೇಲೆ ನೀವ್ ಹೇಳಿದ್ರಿ ಮನೇಲಿ ಕೆಲಸ ಇರತ್ತೆ ನಮ್ಗಿಂತ ಜಾಸ್ತಿ ಹೆಣ್ಮಕ್ಳೆ ದುಡಿಯೋದು ಅಂತ ನಿಜ ಎಷ್ಟೋ ಜನ ಗಂಡಸರಿಗೆ ಮನೆ ನಿಭಾಯಿಸೋದು ಸಾಧ್ಯನೇ ಆಗೋದಿಲ್ಲ ನಾವು ಅನುಭವಿಸ್ತಿದ್ದೀವಿ ರೀ ಒಂದ್ಸಾರಿ ಏನಾಯ್ತು ಅಂದ್ರೆ ಹೇಳ್ಬಿಡ್ತೀನಿ ನನಗೂ ನಮ್ ಆಯ್ತು ಏನ್ ಮಹಾ ದೊಡ್ಡದಲ್ಲ ನೀವು ಮನೆ ಕೆಲಸ ಮಾಡಿ ನೋಡೋಣ ಹಾಗಾದ್ರೆ ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ ಅಂದ್ರು ಒಂದೇ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಕ್ಷಮೆ ಕೇಳಬಿಟ್ಟೆ ಹೊರಗಡೆ ಕೆಲಸ ಎಲ್ಲ ನಿಭಾಯಿಸೋದಕ್ಕೆ ಕಷ್ಟ ಆಗತ್ತೆ ಆ ವಿಚಾರಕ್ಕೆ ನಿಜವಾಗ್ಲೂ ಹೆಣ್ಮಕ್ಳು ಗ್ರೇಟ್ ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಅದು ಅಹಂಕಾರ ನಡೆಸ್ತಿದ್ದೀನಿ ಅದು ಬಂದ್ರೆ ಹೋಯ್ತು ಹಾಗಾಗಿ ಇಬ್ರು ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಇಬ್ರು ಒಬ್ಬರು ಒಬ್ರು ಭಾವನೆಗಳಿಗೆ ಬೆಲೆ ಕೊಟ್ರೆ ಮಾತ್ರ ಅನ್ನೋದು ಚೆನ್ನಾಗಿರುತ್ತೆ ಏರ್ ಪಂಕ್ಚರ್ ಆದ್ರೂ ಗಾಡಿ ಹೋಗಲ್ಲ ನಿಜ ಗುರುಗಳೇ ವೀಕ್ಷಕರ ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ ಅದಕ್ಕೆ ಮುಂಚೆ ಒಂದ್ ಪುಟ್ಟ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ದಿವಸ ಹನ್ನೆರಡು ರಾಶಿಗಳಿಗೆ ಹೇಗಿದೆ ಕೇಳೋಣ ಅಲ್ವಾ ಗುರುಗಳ ನೀವು ಹೇಳಿದ್ರೆ ಇವತ್ತು ಸ್ವಲ್ಪ ಅಸಮಾಧಾನ ಅಪಮಾನ ಆಗತ್ತೆ ಅಂತ ದಿನ ಅಂತ ಹಾಗಾಗಿ ಯಾವ್ಯಾವ ರಾಶಿ ಏನೇನು ಕಾದಿದೆ ಇವತ್ತು ತಿಳಿಸ್ತೀರಾ ನೋಡೋಣ ಮೇಷರಾಶಿಯಿಂದ ಪ್ರಾರಂಭ ಮಾಡಿ ನೋಡೋಣ ಮೇಷರಾಶಿಯವರಿಗೆ ಪ್ರಧಾನವಾಗಿ ಇವತ್ತು ಚೆನ್ನಾಗಿದೆ ದಿನ ಅಪಮಾನಕರವಾಗಿರ್ತಕ್ಕಂಥ ದಿನ ಅಲ್ಲ ಯೋಚನೆ ಮಾಡೋದು ಬೇಡ ಭಾಗ್ಯಸ್ಥಾನದಲ್ಲಿದ್ದಾನೆ ಚಂದ್ರ ಉತ್ತಮವಾಗಿರ್ತಕ್ಕಂಥ ದಿನ ಭಾಗ್ಯದಲ್ಲಿ ಇದ್ದಾಗ ಚತುರ್ಥಾಧಿಪತಿಯಾಗಿ ತೃತೀಯಕ್ಕೆ ದೃಷ್ಟಿ ಕೊಡುವಾಗ ಮಾನಸಿಕವಾದಂಥ ಒಂದು ಸ್ಥೈರ್ಯ ಧೈರ್ಯ ಎಲ್ಲವೂ ಸಹ ಚೆನ್ನಾಗಿರುತ್ತೆ ಷಷ್ಠ ಸ್ಥಾನ ರಿಕ್ತವಾಗಿದೆ ಲಾಭದಲ್ಲಿದ್ದಾನೆ ಹಾಗಾಗಿ ಶತ್ರು ಪೀಡೆ ಅಥವಾ ಶತ್ರುಗಳ ಭಯ ಇವೆಲ್ಲವೂ ಸಹ ಇವತ್ತು ಕಡಿಮೆ ಆಗ್ತಕ್ಕಂಥ ಯೋಗ ಹಾಗಾಗಿ ಒಳ್ಳೆಯ ದಿವಸ ಮೇಷರಾಶಿಯವರಿಗೆ ಯೋಚನೆ ಮಾಡೋದು ಬೇಡ ಪಂಚಮಾಧಿಪತಿ ವೇಭಾವದಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ಅನಾಸಕ್ತಿ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾದ ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ ಹಾಗಾಗಿ ಅದನ್ನು ತಂದುಕೊಳ್ಬೇಕು ಸುಮ್ಮ ಸುಮ್ಮನೆ ಹೇಗೆ ಅನಾಸಕ್ತಿ ಮಾಡಿಕೊಂಡ್ರೆ ಹೇಗೆ ಆಸಕ್ತಿ ತಂದುಕೊಳ್ಬೇಕು ಅಂತಂದರೆ ಮೇಷರಾಶಿಯವರು ಇವತ್ತು ಕಾಲಭೈರವನನ್ನು ಆರಾಧನೆ ಮಾಡಿದರೆ ಖಂಡಿತವಾಗಲೂ ಉತ್ತಮವಾದಂಥ ಫಲ ದೊರಕತ್ತೆ ರಾಶಿಯೋಗ ಫಲ ನೋಡೋಣ ವೃಷಭರಾಶಿಯವರ ಫಲದ ಪ್ರಕಾರ ಆಹಾರವನ್ನು ತಗೊಳ್ತಕ್ಕಂಥದ್ದು ಇವತ್ತು ಸ್ವಲ್ಪ ಅಪಚನವಾಗ್ತಕ್ಕಂಥದ್ದು ಅಂದರೆ ಅಜೀರ್ಣವಾಗ್ತಕ್ಕಂಥದ್ದು ಯಾರಿಗೆ ಉಷ್ಣ ಸಂಬಂಧ ಸಮಸ್ಯೆ ಇದೆ ದೈಹಿಕವಾಗಿ ಸ್ವಲ್ಪ ಅಜೀರ್ಣ ಸಮಸ್ಯೆ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತಾರಲ್ಲ ಈ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಅಂಥವರು ಸ್ವಲ್ಪ ಆಹಾರದ ಬಗ್ಗೆ ಗಮನ ಇಟ್ಟು ಯಾವುದು ದೇಹಕ್ಕೆ ಒಗ್ಗುತ್ತೋ ಆ ಆಹಾರ ತಗೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಜೊತೆಯಲ್ಲಿ ವೃಷಭರಾಶಿಯವರು ಇವತ್ತು ವಿಷ್ಣುವನ್ನು ಆರಾಧನೆ ಮಾಡಬೇಕು ವಿಷ್ಣುವನ್ನು ಆರಾಧನೆ ಮಾಡಬೇಕಿದ್ದರೆ ನಿಂತಿರ್ತಕ್ಕಂಥ ಲಕ್ಷ್ಮಿಯ ಜೊತೆಯಲ್ಲಿ ಇರತಕ್ಕಂಥ ವಿಷ್ಣು ಇದೆಯಲ್ಲ ಆ ಸ್ವರೂಪವನ್ನು ಆರಾಧನೆ ಮಾಡಬೇಕು ಮಹಾಲಕ್ಷ್ಮಿಯ ಅದು ಮಹಾವಿಷ್ಣು ಖಂಡಿತವಾಗಲೂ ಇವತ್ತು ವೃಷಭರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ದೊರಕತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಸಪ್ತಮ ಭಾವದಲ್ಲಿರ್ತಕ್ಕಂಥ ದ್ವಿತೀಯಾಧಿಪತಿ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ದಿನ ಅಂತ ಹೇಳಬಹುದು ರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಬಂದಿರತಕ್ಕಂಥ ಗಜಕೇಸರಿ ಯೋಗ ಆಂಶಿಕವಾಗಿರ್ತಕ್ಕಂಥದ್ದು ಪರಿಪೂರ್ಣವಾದಂಥ ಒಂದು ಆ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಸಿಗೋದಿಲ್ಲ ಆದರೂ ಸಹ ಕೃಷ್ಣ ಪಕ್ಷದ ಚಂದ್ರನೂ ಆಗಿರೋದರಿಂದ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಿವತ್ತು ನಿಮ್ಮ ಹಣ ಶತ್ರುವಿನ ಪಾಲಾಗ್ತಕ್ಕಂಥದ್ದು ಅಥವಾ ಯಾರೋ ಒಂದು ಸಾರಿ ಬಂದು ನಿನ್ನ ಹತ್ರ ಮಾತಾಡ್ಕೊಂಡು ಹೋಗಿರೋ ಅಂಥ ಒಂದು ಲೆಕ್ಕದಲ್ಲೇ ಸ್ವಲ್ಪ ಹಣವನ್ನು ಲಪಟಾಯಿಸೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಮಧ್ಯಾಹ್ನದ ನಂತರದಲ್ಲಿ ಆ ಯೋಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅವಕಾಶಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿದರೆ ಮಿಥುನ ರಾಶಿಯವರು ಆ ಸಮಸ್ಯೆಯಿಂದ ಹೊರಬರಬಹುದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಭದ್ರಕಾಳಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ ಕರ್ಕಾಟಕ ರಾಶಿಯವರ ಯೋಗಫಲದ ಪ್ರಕಾರ ಷಷ್ಠ ಭಾವದಲ್ಲಿ ಇರ್ತಕ್ಕಂಥ ರಾಷ್ಟ್ರಾಧಿಪತಿ ವೇಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇದೆ ಭಾಗ್ಯಾಧಿಪತಿಯು ವ್ಯಯದಿಂದ ದೃಷ್ಟಿ ಕೊಡ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ತೀವ್ರತರವಾಗಿ ಯಾರಿಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂಥವರಿಗೆ ಇವತ್ತು ಬಿಗಡಾಯಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸ್ವಲ್ಪ ವೈದ್ಯಕೀಯ ಚಿಕಿತ್ಸೆ ಅಂತಕ್ಕಂಥದ್ದು ಅನಿವಾರ್ಯ ರಾಹುಯುತನಾಗಿರ್ತಕ್ಕಂಥ ಶನೇಶ್ವರನ ದೃಷ್ಟಿ ಇರೋದರಿಂದ ಕೆಲವರಿಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಸರ್ಜರಿ ಆಗ್ತಕ್ಕಂಥದ್ದು ಆಪ್ರೇಷನ್ ಮಾಡಬೇಕಾಗಿ ಬರತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹೆಚ್ಚು ಯೋಚನೆಗಳನ್ನು ಮಾಡದೆ ಧೈರ್ಯವಾಗಿ ಮುನ್ನಡೀರಿ ಯಾಕೆ ಅಂತಂದರೆ ಶಾರೀರಿಕವಾಗಿ ಕೆಲವು ಸಮಸ್ಯೆಗಳು ಬಂದಾಗ ಅದರಲ್ಲೂ ವಿಶೇಷವಾಗಿ ಇವತ್ತು ಅಪೆಂಡಿಸೈಟಿಸ್ ಇರ್ತಕ್ಕಂಥವರಿಗೆ ಹೆಚ್ಚು ಸಾಧ್ಯತೆ ಇರತಕ್ಕಂಥದ್ದು ಹೊಟ್ಟೆ ಸಮಸ್ಯೆ ಇರುವಂಥವ್ರಿಗೆ ಇವತ್ತು ಸರ್ಜರಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದೆ ಕರ್ಕಾಟಕ ರಾಶಿಯವರಿಗೆ ಹಾಗಾಗಿ ಆರೋಗ್ಯಕ್ಕೆ ಬೇಕಾಗಿ ಆ ಒಂದು ವ್ಯವಸ್ಥೆಯ ಅನಿವಾರ್ಯತೆ ಇರೋದರಿಂದ ಮಾಡಿಸ್ಕೊಳ್ಳಿ ಯೋಚನೆ ಮಾಡಬೇಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಗುರುವಿನ ದೃಷ್ಟಿ ಇರೋದರಿಂದ ಶೀಘ್ರವಾಗಿ ಚೇತರಿಸ್ಕೊಳ್ತೀರಿ ಕೂಡ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನಷ್ಟು ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ ಸಿಂಹರಾಶಿ ಯೋಗ ಫಲವನ್ನು ನೋಡೋಣ ಸಿಂಹರಾಶಿಯವರ ಯೋಗ ಫಲದ ಪ್ರಕಾರ ವ್ಯಯಾಧಿಪತಿಯ ಲಾಭಕ್ಕೆ ದೃಷ್ಟಿ ಮತ್ತು ಲಾಭದಲ್ಲಿರ್ತಕ್ಕಂಥ ಗುರುವಿನ ಒಂದು ದೃಷ್ಟಿ ಹೊಂದಕ್ಕಂಥ ವ್ಯಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ದಿನ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಯೋಚನೆ ಮಾಡಬೇಡಿ ವಾರದ ಪ್ರಾರಂಭದ ದಿನ ಇವತ್ತು ಇವತ್ತೇ ನೀವು ಸ್ವಲ್ಪ ಡಿಪ್ರೆಸ್ ಆಗಿಬಿಟ್ರೆ ಹೇಗೆ ಸಂತೋಷವಾಗಿ ಮುನ್ನಡಿರಿ ಇವತ್ತಿನ ದಿನ ಚೆನ್ನಾಗಿದೆ ಯೋಚನೆ ಮಾಡಬೇಡಿ ಸ್ವಲ್ಪ ದತ್ತಾತ್ರೇಯರನ್ನು ಸ್ಮರಣೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿದ್ದರೆ ದತ್ತಾತ್ರೇಯರ ಫೋಟೋಗೆ ಒಂದು ಹೂವನ್ನು ಹಾಕಿ ನಮಸ್ಕಾರ ಮಾಡಿ ಊದಿನ ಕಡ್ಡಿ ಬೆಳಗ್ಗೆ ಎಲ್ಲ ಮಾಡಿ ಹೋಗ್ತಕ್ಕಂಥದ್ದು ಅತ್ಯುತ್ತಮವಾದಂಥ ಕೆಲಸ ಆ ಒಂದು ಕೆಲಸವನ್ನು ಮಾಡಿ ಸಿಂಹರಾಶಿಯವರು ಇವತ್ತಿನ ದಿನವನ್ನು ಸುಂದರವಾಗಿ ಮಾಡ್ಕೊಳ್ಳಿ ಇನ್ನು ಯೋಗ ಫಲವನ್ನು ನೋಡೋಣ ಕನ್ಯಾ ಯೋಗ ವ್ಯವಹಾರದ ಪ್ರಕಾರ ಚತುರ್ಥ ಭಾವದಲ್ಲಿರತಕ್ಕಂಥ ಲಾಭಾಧಿಪತಿ ಆದರೆ ಮಾತ್ರಕಾರಕ ಚತುರ್ಥಾಧಿಪತಿಯ ದೃಷ್ಟಿಯನ್ನು ಹೊಂತಾನೆ ಶನೇಶ್ವರನ ದೃಷ್ಟಿಯನ್ನು ಹೊಂತಾನೆ ಸ್ವಲ್ಪ ಕನ್ಯಾ ರಾಶಿಯವರ ತಾಯಿಯ ಆರೋಗ್ಯ ಈಗ ಎರಡು ದಿವಸದ ಹಿಂದೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಪುನಃ ಇವತ್ತು ನಿನ್ನೆ ದಿವಸ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಅನ್ನೋ ಥರ ಆಗಿ ಇವತ್ತು ಮತ್ತೆ ಜಾಸ್ತಿ ಆಗ್ತಕ್ಕಂಥ ಲಕ್ಷಣ ಇದೆ ತಾಯಿ ಸಂಬಂಧಿತವಾಗಿ ಅಥವಾ ತಾಯಿಯ ಸಮಾನರು ಅಜ್ಜಿ ಅಂತ ಹೇಳ್ಬೋದಲ್ಲ ಹೀಗೆ ಅಜ್ಜಿಗೆ ಸಂಬಂಧಿತವಾಗಿ ಕೂಡ ಇದು ಸ್ವಲ್ಪ ಸಮಸ್ಯೆಯನ್ನು ಕೊಡುವಂತೆ ಕಾಣ್ತಾ ಇದೆ ಶನೇಶ್ಚಿರನ ದೃಷ್ಟಿ ರಾಹು ಮತ್ತು ಕುಜನ ಸಹಿತವಾಗಿರ್ತಕ್ಕಂಥ ಶನೇಶ್ಚಿರನ ದೃಷ್ಟಿಯಾಗಿದ್ದರಿಂದ ಆರೋಗ್ಯ ತೀವ್ರತರವಾದಂತಹ ಸಮಸ್ಯೆ ಇರತಕ್ಕಂಥವರಿಗೆ ದೀರ್ಘಕಾಲದಿಂದ ಬಳಲ್ತಾ ಇರತಕ್ಕಂಥವರಿಗೆ ಸ್ವಲ್ಪ ಬಿಗಡಾಯಿಸ್ತಕ್ಕಂಥದ್ದು ಅದು ಮಾರಣಾಂತಿಕವಾದಂತಹ ಕಾಯಿಲೆಗಳಿರ್ತಕ್ಕಂಥವರಿಗೆ ರಾಶಿಯವರಿಗೆ ಅತ್ಯಂತ ನೋವನ್ನು ಕೊಡ್ತಕ್ಕಂಥ ದಿವಸವಾಗಿ ಮಾರ್ಪಾಟಾಗಬಹುದು ಸಾಧ್ಯತೆಗಳಿದೆ ಖಂಡಿತ ನಡೆದೇ ಬಿಡುತ್ತೆ ಅನ್ನುವಂಥ ಭಯ ಇಟ್ಕೋಬೇಡಿ ಯಾಕೆಂದರೆ ಇದು ಕೇವಲ ಊಹೆಗಳನ್ನು ಮಾಡಬಹುದು ಹೊರತು ಜನನ ಮರಣ ಇವನ್ನು ಯಾರೊಬ್ಬರೂ ಸಹ ಕರಾರು ಹಾಕಾಗಿ ಯಾರಿಗೂ ಹೇಳೋದಕ್ಕೆ ಭಗವಂತ ಅಧಿಕಾರ ಕೊಟ್ಟಿಲ್ಲ ಅವೆರಡೂ ಸಹ ಹುಟ್ಟು ಸಾವು ಭಗವಂತನ ಕೈಯಲ್ಲೇ ಇದೆ ಅವನೇ ಕಂಟ್ರೋಲ್ ಮಾಡೋನು ಅವನೇ ಎಲ್ಲವೂ ನಿರ್ವಹಣೆ ಮಾಡೋನು ಹಾಗಾಗಿ ಯೋಚನೆ ಮಾಡಬೇಡಿ ಭಗವಂತನ ಬಹಳ ವಿಶೇಷವಾದ ಒಂದು ಸ್ವರೂಪವನ್ನು ಇವತ್ತು ನಾನು ನೀವು ತಿಳಿಸ್ಕೊಡ್ತೇನೆ ಆ ಸ್ವರೂಪವೇ ಹಯಗ್ರೀವ ಆ ಹಯಗ್ರೀವನ ಆರಾಧನೆಯನ್ನು ಮಾಡಿ ಯಾಕೆ ಅಂತಂದರೆ ಹಯಗ್ರೀವ ಹೇಗೆ ಆ ಒಂದು ಸ್ವರೂಪ ಬಂತು ಅಂತ ನೋಡಿದ್ರೆ ವೀಣೆಯನ್ನು ನಡೆಸೋ ಸಂದರ್ಭದಲ್ಲಿ ಮಹಾವಿಷ್ಣುವಿನ ತಲೆ ಕತ್ತರಿಸಿ ಹೋಯ್ತಂತೆ ಆ ಸಂದರ್ಭದಲ್ಲಿ ಆ ಜಾಗಕ್ಕೆ ಕುದುರೆಯ ತಲೆಯನ್ನು ತಂದಿಟ್ಟರು ದೇವಾನುದೇವತೆಗಳೆಲ್ಲ ಸೇರಿ ಅದರಿಂದ ಅವನು ಹಯಗ್ರೀವ ಅಂತ ಬಂತು ಹೆಸರು ಗ್ರೀವ ಅಂದರೆ ಮುಖ ಅಂತ ಅರ್ಥ ಕತೆ ಭಾಳ ವಿಸ್ತಾರವಾಗಿದೆ ಇಷ್ಟು ತಿಳ್ಕೊಳ್ಳಿ ಗ್ರೀವ ಅಂದರೆ ಮುಖ ಅಂತ ಅರ್ಥ ಹಯ ಅಂದರೆ ಕುದುರೆ ಅಂತ ಹಯಗ್ರೀವ ಅಂದರೆ ಕುದುರೆ ಮುಖದ ಮಹಾವಿಷ್ಣುವಿನ ಸ್ವರೂಪ ಅದನ್ನು ಪೂಜೆ ಧ್ಯಾನ ಇತ್ಯಾದಿಗಳನ್ನು ಕನ್ಯಾ ರಾಶಿಯವರ ಇವತ್ತಿನ ದಿನ ಖಂಡಿತವಾಗಲೂ ಚೆನ್ನಾಗಿ ನಡೆಯುತ್ತೆ ತುಲಾರಾಶಿಯಿಂದ ಹಿಂದುಳಿದ ರಾಶಿಗಳವರ ಯೋಗಫಲ ಹೇಗಿದೆ ಮುಂದಿನ ಭಾಗದಲ್ಲಿ ನೋಡೋಣ ಗುರುಗಳೇ ವೀಕ್ಷಕರಿಗೊಂದು ಇನ್ನುಳಿದ ರಾಶಿಗಳ ಯೋಗ ಫಲವನ್ನ ತಿಳಿಯೋಣ ನೀವು ನೋಡ್ತಾ ಇದ್ದೀರಾ ಸುವರ್ಣ ಚಿಕ್ಕ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇನ್ನುಳಿದ ರಾಶಿಗಳಿಗೆ ಇವತ್ತು ಹೇಗಿದೆ ಕೇಳೋಣ ಅಲ್ವಾ ಗುರುಗಳ ತಿಳಿಸ್ಕೊಡ್ತೀರಾ ತುಲಾರಾಶಿಯಿಂದ ಪ್ರಾರಂಭ ಮಾಡೋಣ ತುಲಾರಾಶಿಯವರ ಯೋಗ ಫಲದ ಪ್ರಕಾರ ತೃತೀಯ ಭಾವದಲ್ಲಿರ್ತಕ್ಕಂತಹ ಚಂದ್ರನ ಯೋಗ ಷತ್ರಿಸ್ತಃ ಶುಭ ಅಂದರೆ ಷಟ್ ದಶೈಕ ಶೋಭನಕರ ಅಂತ ಕೂಡ ಹೇಳ್ತಾರೆ ಮೂರನೇ ಮಂದಿ ಇದ್ದಾಗ ಚಂದ್ರ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರನ ಪೀಡೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಅದರ ಪರಿಹಾರಕ್ಕೆ ಶನೇಶ್ವರನನ್ನೇ ಆರಾಧನೆ ಮಾಡ್ತಕ್ಕಂಥದ್ದು ಶನೇಶ್ವರನ ದರ್ಶನ ಇತ್ಯಾದಿಗಳನ್ನು ಮಾಡಿದರೆ ಖಂಡಿತವಾಗಲೂ ಉತ್ತಮವಾದಂಥ ಫಲ ದೊರಕತ್ತೆ ವೃಶ್ಚಿಕ ರಾಶಿ ಯೋಗ ಫಲವನ್ನು ನೋಡೋಣ ವೃಶ್ಚಿಕ ರಾಶಿಯವರ ಯೋಗ ಫಲದ ಪ್ರಕಾರ ಧನಭಾವದಲ್ಲಿರ್ತಕ್ಕಂತಹ ಚಂದ್ರನಿಗೆ ಭಾಗ್ಯಾಧಿಪತಿಗೆ ಗುರುವಿನ ದೃಷ್ಟಿ ಅರ್ಥ ಅಷ್ಟಮದಿಂದ ದೃಷ್ಟಿಯನ್ನು ಕೊಡ್ತಾನೆ ಅಂದರೆ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಜೊತೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೈ ಕಟ್ತಕ್ಕಂಥ ಒಂದು ವಾತಾವರಣ ಇರಲಿ ಬಿಡಿ ಗುರುಜಿ ಮಂತ್ ಎಂಟು ಇದೆಲ್ಲ ಇರೋದೆ ಅನ್ನೋ ಫೀಲಿಂಗ್ ತಂದ್ಕೊಂಬಿಡಿ ಬೆಸ್ಟ್ ಅದು ಯಾಕೆ ಅಂದರೆ ಕ್ಷಣಿಕವಾಗಿರ್ತಕ್ಕಂಥ ಫಲ ಅದೇನು ದೀರ್ಘಕಾಲದ್ದಲ್ಲ ರಾತ್ರಿ ಕಳೆದ ಮೇಲೆ ಹಗಲು ಬರಲೇಬೇಕು ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಮ್ ಅಂತ ಹಾಗಾಗಿ ಸುಪ್ರಭಾತ ಆಗೋಲಿವ್ರಿಗೆ ಕಾಯಿರಿ ಅಂದರೆ ಮತ್ತೆ ಮಲಗೋದಲ್ಲ ಜೀವನದಲ್ಲಿ ಎದ್ದೇ ಇರಬೇಕು ನಾವು ಹಾಗಾಗಿ ಅಂಥ ಒಂದು ದಿನ ನಿಮಗೆ ಬರಲಿ ಅಂತ ಕೂಡ ಅಪೇಕ್ಷೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಪಂಚಮ ಭಾವದಲ್ಲಿರ್ತಕ್ಕಂಥ ರವಿಯ ಸಂಬಂಧಿತವಾಗಿ ಈಶ್ವರನ ಆರಾಧನೆ ಮಾಡಿ ಶಿವಾರಾಧನೆಯಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಮಂಗಳ ಅಂತಕ್ಕಂಥದ್ದು ಮೂಡುತ್ತೆ ಅಷ್ಟಮ ಭಾವದ ಗುರುವಿನಿಂದಾಗಿ ಆಗಾಗ ಸ್ವಲ್ಪ ಅಪಮಾನಗಳನ್ನು ಹೊಂದುತ್ತಾ ಇದ್ದೀರಿ ಚಿಂತೆ ಮಾಡಬೇಡಿ ಕೆಲವು ದಿವಸಗಳಲ್ಲಿ ಆ ಒಂದು ಸಮಸ್ಯೆ ಕೂಡ ಪೂರ್ಣವಾಗಿ ಪರಿಹಾರವಾಗುತ್ತೆ ಯೋಚನೆ ಮಾಡೋದು ಬೇಡ ಧನು ಯೋಗ ಫಲವನ್ನು ನೋಡೋಣ ಧನುರಾಶಿಯವರ ಫಲದ ಪ್ರಕಾರ ಏಕಸ್ಥಾನ ಅಂದರೆ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಅಷ್ಟಮ ಭಾವಾಧಿಪತಿ ಆಗಿರ್ತಕ್ಕಂಥವನು ಚತುರ್ಥಾಧಿಪತಿಯ ದೃಷ್ಟಿ ಅರ್ಥ ಏನಪ್ಪಾ ಅಂತಂದರೆ ನೀರಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಪಾಯದ ದಿನ ಹಾಗಾಗಿ ನೀರಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ಅಥವಾ ಈಗ ಸ್ವಲ್ಪ ಬೇಸಿಗೆ ಪ್ರಾರಂಭ ಆಗಿದೆ ಅಲ್ಲಿ ಇಲ್ಲಿ ನೀರು ಇರ್ತಕ್ಕಂಥ ಜಾಗಗಳಲ್ಲಿ ಪ್ರವಾಸ ಹೋಗ್ತಕ್ಕಂಥವ್ರು ದಯವಿಟ್ಟು ಇನ್ನೊಂದು ಮೂರ್ನಾಲ್ಕು ದಿವಸ ಅದನ್ನು ಮುಂದಾಕಿ ವರ್ಷದ ಕೊನೆಯ ಅಮಾವಾಸ್ಯೆ ಕೂಡ ಹತ್ತಿರ ಬರ್ತಾ ಇದೆ ಆದಷ್ಟು ಗಂಡಾಂತರ ಇರತಕ್ಕಂತಹ ಜಾಗಗಳಲ್ಲಿ ನೀರಿನಿಂದ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಸ್ವಲ್ಪ ದೂರ ಇರಿ ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿರಬೇಕು ಅದು ಬಹಳ ಮುಖ್ಯ ಎಲ್ಲವನ್ನು ಒಂದು ಶಕ್ತಿ ಇದ್ದೇ ಇದೆ ಭಗವಂತ ಅನ್ನುವಂಥದ್ದು ಆ ಶಕ್ತಿಯನ್ನು ಆರಾಧನೆ ಮಾಡಿ ಯಾಕೆ ಧನು ಧನುರಾಶಿಯವರಿಗೆ ಇವತ್ತಿನ ಯೋಗಫಲದ ಪ್ರಕಾರ ಪಂಚಮ ಭಾವಾಧಿಪತಿಯ ಸಂಬಂಧಿತವಾಗಿ ನೋಡಿದಾಗ ಚಾಮುಂಡೇಶ್ವರಿಯ ದರ್ಶನ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಕೈಲಾದ ಮಟ್ಟಿಗೆ ಆ ತಾಯಿಯನ್ನು ಸೇವೆ ಮಾಡ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ಕೊಡುತ್ತೆ ಮಕರ ರಾಶಿ ಯೋಗ ಫಲವನ್ನು ನೋಡೋಣ ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ಸಪ್ತಮ ಭಾವಾಧಿಪತಿ ವೇಗ್ಯ ಬಂದು ವ್ಯಯಾಧಿಪತಿಯ ದೃಷ್ಟಿಯನ್ನು ಹೊಂದಕ್ಕಂಥದ್ದು ಅಂದರೆ ವಿವಾಹ ಪ್ರಯತ್ನವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ದಿನ ಅಂತ ಹೇಳಬಹುದು ಆ ಥರದ ಪ್ರಯತ್ನಗಳು ವಿವಾಹ ಪ್ರಯತ್ನ ಅಂತ ಒಂದೇ ಅಲ್ಲ ಅಂತೂ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಇದ್ದವರಿಗೆ ಆ ಥರದ ಪ್ರಯತ್ನ ಮಾಡ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆ ಕೆಲಸ ಕಾರ್ಯಗಳು ಸ್ವಲ್ಪ ಹಿಂದೆ ಯಾರೋ ಹಿಡಿದು ಜಗ್ಗಿದಾಗ ಆಗ್ತಕ್ಕಂಥದ್ದು ಮುಂದೆ ಹೋಗೋದಕ್ಕೆ ಉತ್ಸಾಹ ಬರದೇ ಇರತಕ್ಕಂಥದ್ದು ಅಥವಾ ಏನೋ ಒಂಥರ ಬ್ಲಾಂಕ್ ಇದೆ ಏನೂ ಯೋಚನೆ ಬರ್ತಾ ಇಲ್ಲ ಯಾಕೆ ಹೀಗಾಗ್ತೋ ಗೊತ್ತಿಲ್ಲ ಇತ್ಯಾದಿ ಯೋಚನೆಗಳಿರ್ತಕ್ಕಂಥವರಿಗೆ ಇವತ್ತು ಸ್ವಲ್ಪ ಹೆಚ್ಚಾಗಿ ಮನಸ್ಸನ್ನು ಬಾಧೆ ಕೊಡ್ತಕ್ಕಂಥ ದಿನ ಸ್ವಲ್ಪ ನೋವನ್ನು ಕೊಡ್ತಕ್ಕಂಥ ದಿನ ಚಿಂತೆ ಮಾಡಬೇಡಿ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ ಶುಕ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ವಿವಾಹ ಪ್ರಯತ್ನಗಳು ಖಂಡಿತವಾಗಲೂ ಯಶಸ್ವಿಯಾಗುತ್ತೆ ಶುಕ್ರನ ಸಂಬಂಧಿತವಾಗಿ ಇಂದ್ರಾಣ್ಯೈ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಶ್ಲೋಕ ರೂಪದಲ್ಲಿ ಬೇಕಾದರೂ ಹಿಮಕುಂದಮನಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಂ ಎಲ್ಲರಿಗೂ ಗೊತ್ತಿದೆ ಆ ಶುಕ್ರ ಧ್ಯಾನವನ್ನು ಕೂಡ ಮಾಡಿಕೊಂಡ್ರೂ ಖಂಡಿತವಾಗಲೂ ಮಕರ ರಾಶಿಯವರಿಗೆ ಉತ್ತಮವಾದಂಥ ಫಲ ದೊರಕತ್ತೆ ಕುಂಭರಾಶಿ ಫಲವನ್ನು ನೋಡೋಣ ಕುಂಭರಾಶಿಯವರ ಫಲದ ಪ್ರಕಾರ ಸಾಲ ಬಾಧೆಯಿಂದ ಏನು ನರಳುತ್ತಾ ಇದ್ದೀರಿ ಬಹಳ ದಿವಸಗಳಿಂದ ಅದಕ್ಕೊಂದು ಉತ್ತಮವಾದ ಪರಿಹಾರ ಸಿಗ್ತಕ್ಕಂಥ ದಿನ ಸ್ತ್ರೀ ಮೂಲಕವಾಗಿ ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ವ್ಯಯಿಸಿ ಅಥವಾ ಅದನ್ನು ಕೊಟ್ಟು ಅಥವಾ ಅದರಿಂದಾಗಿ ಸಾಲಬಾಧೆಯಿಂದ ಹಿಂದೆ ಬರಬೇಕು ಅಥವಾ ಸಾಲದ ತೊಂದರೆಯಿಂದ ಬಚಾವಾಗಬೇಕು ಅನ್ನೋ ಯೋಚನೆಗಳನ್ನು ಏನು ಇಟ್ಕೊಂಡಿರ್ತೀರಲ್ಲ ಅಂಥವ್ರು ಆ ಪ್ರಯತ್ನಕ್ಕೆ ಇವತ್ತು ಹೊರಡಲಿಕ್ಕೆ ಬಹಳ ಯೋಗ್ಯವಾದ ದಿನ ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಉತ್ತಮಂ ಸ್ವಾರ್ಜಿತಂ ಮಿತ್ತಂ ಮಧ್ಯಮಂ ಪಿತ್ರಾರ್ಜಿತಂ ಅಧಮಂ ಭ್ರಾತೃವಿತ್ತಂಚ ಸ್ತ್ರೀವಿತ್ತಂ ಅಧಮಾಧಮಂ ಅಂತ ಹೇಳ್ತಾರೆ ತಾನು ದುಡಿದಿದ್ದನ್ನು ಊಟ ಮಾಡತಕ್ಕಂಥವನು ಉತ್ತಮ ಪುರುಷ ತಂದೆತಾಯಿಯ ಸಂಪಾದನೆಯಿಂದ ಬದುಕ್ತಕ್ಕಂಥವನು ಮಧ್ಯಮ ಅಂದರೆ ಸದಾಕಾಲ ಅಂತ ಅರ್ಥ ಅಲ್ಲ ಪಿತ್ರಾರ್ಜಿತಂ ಮಧ್ಯಮಂ ಅಂತ ಮಧ್ಯಮಂ ಪಿತ್ರಾರ್ಜಿತಂ ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸಿ ಅದರಿಂದ ಜೀವನ ಮಾಡ್ತಕ್ಕಂಥದ್ದು ಮಧ್ಯಮ ಸ್ತರದ ಜೀವನ ಅಧಮಂ ಭ್ರಾತೃವಿತ್ತಂಚ ಅಂದರೆ ಅಣ್ಣ ತಮ್ಮಂದಿರ ಹಣದಿಂದ ಜೀವನ ನಡೆಸ್ತಕ್ಕಂಥದ್ದು ಅಧಮರು ಮಾಡ್ತಕ್ಕಂಥ ಕೆಲಸ ಅವರು ಸಂಪಾದನೆ ಮಾಡ್ತಾರೆ ನಾವು ಜೀವನ ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅಂಥವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅದು ನೀಚದತನ ಅಂದರೆ ಬೇರೆ ಯಾರು ದುಡ್ದಿರ್ತಕ್ಕಂಥದ್ದು ಅಣತಮ್ಮಂದಿರು ದುಡ್ದಿರ್ತಕ್ಕಂಥದ್ದು ಅದನ್ನು ನಾವು ತಿನ್ನೋದಿದೆಯಲ್ಲ ಅದು ಮರ್ಯಾದಸ್ಥರ ಲಕ್ಷಣ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಇನ್ನೊಂದು ಕೊನೆಯದೇನಪ್ಪ ಅಂದರೆ ಸ್ತ್ರೀವಿತ್ತಂ ಅಧಮಾಧಮಮ್ ಅಂತಂದರೆ ಹೆಣ್ಣು ಮಕ್ಕಳು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಿನಿಂದ ಜೀವನ ಮಾಡ್ತಕ್ಕಂಥವನು ನೀಚರಲ್ಲಿ ನೀಚ ವ್ಯಕ್ತಿ ಅನ್ನುವಂಥ ಅರ್ಥ ವರದಕ್ಷಿಣೆ ಕೂಡ ಇದರಲ್ಲಿ ಬರುತ್ತೆ ಒಂದು ಪ ಒಂದು ಭಾಗವನ್ನು ವಹಿಸ್ಕೊಳ್ಳುತ್ತೆ ಅಂದರೆ ಹೆಣ್ಣಿನಿಂದ ಸಂಪಾದಿತವಾಗಿರ್ತಕ್ಕಂಥ ದುಡ್ಡನ್ನು ಉಪಯೋಗಿಸಿ ಜೀವನ ಮಾಡ್ತಕ್ಕಂಥವನು ಪುರುಷ ಲಕ್ಷಣಕ್ಕೆ ವಿರೋಧವಾದಂಥ ವ್ಯಕ್ತಿ ಅಂದರೆ ಆತ ಸಹ ತಾನೂ ಸಹ ದುಡಿಬೇಕು ಆಗ ಜೀವನ ಸುರಕ್ಷಿತ ಸುಂದರವಾಗಿರುತ್ತೆ ಅಂತ ಅರ್ಥ ಅದು ಬಿಟ್ಟು ಹೆಣ್ಣಿನ ದುಡಿಮೆಯನ್ನು ಅವಲಂಬಿಸ್ಕೊಂಡು ಜೀವನ ಮಾಡ್ತಕ್ಕಂಥವನು ನೀಚರಲ್ಲಿ ನೀಚ ಅಂತ ಅರ್ಥ ನೀವು ದುಡಿರಮ್ಮ ತಾಯಿಯಂದರೂ ದುಡಿರಿ ಸಂತೋಷ ಬೇಸರ ಇಲ್ಲ ನನಗೇನು ಕಿಚ್ಚಿಲ್ಲ ನೀವು ದುಡಿದ್ರೆ ನಿಮ್ಮ ಜೀವನ ತಾನೇ ಸುರಕ್ಷಿತವಾಗಿರುತ್ತೆ ಆದರೆ ಅದಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥ ಗಂಡು ಎಷ್ಟು ಯೋಗ್ಯ ಎಷ್ಟು ಸಮರ್ಥ ಎಷ್ಟು ಅರ್ಹ ಎಷ್ಟು ಅಧಿಕಾರಿ ಅಂತ ಕೂಡ ನೋಡಬೇಕಾಗತ್ತೆ ಇರಲಿ ಕುಂಭರಾಶಿಯವರು ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಸುಖವಾಗಿರ್ತಕ್ಕಂಥ ಜೀವನ ನಿಮ್ದಾಗತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರ ಯೋಗ ಬರದ ಪ್ರಕಾರ ಕರ್ಮಭಾವದಲ್ಲಿರ್ತಕ್ಕಂಥ ಪಂಚಮಾಧಿಪತಿ ಉತ್ತಮವಾಗಿರತಕ್ಕಂಥ ಯೋಗ ಕನ್ಯಾಯುಗ್ಪತಿ ಅಂತ ಹೇಳ್ತಕ್ಕಂಥ ಚತುರ್ಥ ಸಪ್ತಮಾಧಿಪತಿ ವ್ಯಯದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೋವನ್ನು ಕೊಡ್ತಕ್ಕಂಥ ದಿನ ಆಗಿರುತ್ತೆ ಯಾವ ವಿಚಾರದಲ್ಲಿ ಅಂದರೆ ಮನೆಯ ವಾತಾವರಣ ಚತುರ್ಥಾಧಿಪತಿ ಕೂಡ ಮತ್ತು ಸಪ್ತಮಾಧಿಪತಿ ಕೂಡ ಮನೆಯ ವಾತಾವರಣ ಮತ್ತು ಹೆಂಡತಿ ಅಥವಾ ಗಂಡ ಅಂದರೆ ವಿವಾಹಿತ ಸಂಗಾತಿ ಏನಿರ್ತಾರೆ ಅವರ ಸಂಬಂಧಿತವಾಗಿ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು ಅವರಿಂದ ಕೆಲವು ಬುಧ ಅಂದರೆ ಮಾತನ್ನು ಸೂಚಿಸ್ತಕ್ಕಂಥ ಗ್ರಹ ವಾಗ್ವಿಭೂತಂಚ ಸೌಮ್ಯ ಅಂತ ಹೇಳ್ತಾರೆ ಹಾಗಾಗಿ ಆ ಮನೆಯಲ್ಲಿ ನಡಿತಕ್ಕಂಥ ಮಾತುಕತೆಗಳಿಂದ ಸ್ವಲ್ಪ ಬೇಜಾರಾಗ್ತಕ್ಕಂಥದ್ದು ಇತ್ಯಾದಿಗಳನ್ನು ಸೂಚಿಸುತ್ತೆ ಜೊತೆಯಲ್ಲಿ ಸಪ್ತಮ ಭಾವ ಅಂದರೆ ವಿವಾಹಿತರು ಉತ್ತಮವಾದಂಥ ಮಾತುಕತೆಗಳನ್ನು ಬಾಂಧವ್ಯವನ್ನು ಉಳಿಸ್ಕೊಳ್ಳದೆ ಸ್ವಲ್ಪ ಬಿಸಿ ಬಿಸಿ ಮಾತುಗಳನ್ನು ಆಡಿ ನೋವು ಮಾಡ್ತಕ್ಕಂಥ ದಿನ ಅಂತ ಕೂಡ ಹೇಳಬಹುದು ಇದರ ಪರಿಹಾರಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಖಂಡಿತವಾಗಲೂ ಉತ್ತಮವಾದಂಥ ಫಲ ದೊರಕತ್ತೆ ಮೀನರಾಶಿಯವರಿಗೆ ಯೋಚನೆ ಮಾಡೋದು ಬೇಡ ಹೀಗಿರ್ತಕ್ಕಂಥದ್ದು ಇವತ್ತಿನ ದ್ವಾದಶ ರಾಶಿಗಳವರ ಯೋಗ ಫಲ ಮೇಷಾದಿ ಹನ್ನೆರಡು ರಾಶಿಗಳವರಿಗೂ ಸಹ ಭಗವಂತನ ಅನುಗ್ರಹವಾಗಲಿ ಎಲ್ಲ ರೀತಿಯ ಸುಖ ಸಂಪತ್ತು ನಿಮಗೆ ದೊರಕಲಿ ಇವತ್ತಿನ ದಿನ ಸುಸೂತ್ರವಾಗಿ ಇರಲಿ ಅಂತ ಅಪೇಕ್ಷೆ ಪಡ್ತೀನಿ ಧನ್ಯವಾದಗಳು ಗುರುಗಳೇ ಎಲ್ಲಾ ರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರಿಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯತ್ತೆ ನಂತರ ಮರಳಿ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನ ಬರೆದಿದ್ದಾರೆ ಈ ದಿವಸ ಒಂದು ಪತ್ರವನ್ನ ಓದ್ತಾ ಇದ್ದೀನಿ ಗುರುಗಳ ಈ ಪತ್ರ ಬೆಂಗಳೂರಿನಿಂದ ಉಷಾ ಅನ್ನೋರು ಬರೆದಿರೋದು ಅವ್ರ ಮಗನ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿದಾರೆ ಮಗನ ಹೆಸರು ನಿಖಿಲ್ ಅಂತ ನಿಖಿಲ್ ಹುಟ್ಟಿದ ದಿನಾಂಕ ಹದಿನೆಂಟು ಮೂರು ನಿಮಿಷಕ್ಕೆ ಹತ್ತನೇ ತರಗತಿ ಓದ್ತಾ ಇದ್ದಾರಂತೆ ನಿಖಿಲ್ ಅವರ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಹೇಳಿ ಅಮ್ಮ ಉಷಾ ಪತ್ರವನ್ನ ಬರ್ದಿದ್ದಾರೆ ನಿಖಿಲ್ ಭವಿಷ್ಯದ ಬಗ್ಗೆ ಕೇಳಿದಿರಾ ಮೊದಲನೇದಾಗಿ ವಿದ್ಯೆ ಉದ್ಯೋಗ ಜೊತೆಯಲ್ಲಿ ಆರೋಗ್ಯ ಆಯಸ್ಸು ಇತ್ಯಾದಿಗಳ ಬಗ್ಗೆ ನೋಡೋಣ ಹದಿನಾಲ್ಕು ವರ್ಷ ದಾಟಿರೋದರಿಂದ ನೋಡ್ತಾ ಇದ್ದೀನಿ ಆರೂಢ ಪ್ರಶ್ನೆ ಲಗ್ರದಲ್ಲಿ ಮಗ ನಿಖಿಲ್ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ ಸ್ವಲ್ಪ ಯಾಕೋ ವಿದ್ಯೆಯಲ್ಲಿ ತೊಂದರೆ ಬಂದ ಹಾಗೆ ಕಾಣಿಸ್ತಾ ಇದೆ ಪೂರ್ಣವಾಗಿರ್ತಕ್ಕಂಥ ಒಂದು ಶ್ರದ್ಧೆಯಿಂದ ಅವನು ಓದ್ತಾ ಇಲ್ಲ ಮನಸ್ಸು ಸ್ವಲ್ಪ ಡೈವರ್ಟ್ ಆಗುತ್ತೆ ಪದೇ ಪದೇ ಯಾವುದೋ ವಿಚಾರವನ್ನು ತಲೆಯಲ್ಲಿಕೊಂಡು ಕೊರಗ್ತಾನೆ ಸಣ್ಣ ಸಣ್ಣ ವಿಚಾರಗಳಿಗೆ ಬೇಸರ ಮಾಡ್ಕೊಳ್ತಾನೆ ನಂಗೆ ಓದೋಕ್ಕಾಗಲ್ಲ ನನಗೆ ಕಾನ್ಸಂಟ್ರೇಷನ್ನು ಬರ್ತಾ ಇಲ್ಲ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಓದಿದ ನೆನಪಿನಲ್ಲಿ ಉಳಿತಾಯಿಲ್ಲ ಇತ್ಯಾದಿಗಳನ್ನು ಆತ ತಲೆಗೆ ಹಚ್ಕೊಂಡಿದ್ದಾನೆ ಅದನ್ನೆಲ್ಲ ತಲೆಗೆ ಹಚ್ಕೊಳ್ಳೋದು ಬೇಡ ದಿವಸಕ್ಕೆ ಒಂದು ಸಾರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಸಾಕು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಗನಿಂದ ಗೋ ಸೇವೆಯನ್ನು ಮಾಡಿಸಿ ಖಂಡಿತವಾಗಲೂ ಅವನಿಗೆ ಒಳ್ಳೆಯದಾಗತ್ತೆ ಈ ಗೋ ಸೇವೆಗೆ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಬರೆಸಿದ ನಂತರ ಸ್ವಲ್ಪ ಬೆಲ್ಲ ಸೇರಿಸಿ ಅದನ್ನು ತಿಕ್ಕಿ ಚೆನ್ನಾಗಿ ಕೈಯಲ್ಲಿ ಇದನ್ನು ನಿಖಿಲ್ ಸ್ವತಃ ಅವನ ಕೈಯಲ್ಲಿ ಅವನೇ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆ ನಂತರದಲ್ಲಿ ಅದನ್ನು ಎರಡು ಭಾಗ ಮಾಡಿ ಒಂದು ಭಾಗ ಸಪ್ರೇಟ್ ತೆಗೆದು ತೆಗೆದಿಟ್ಕೊಂಡು ಬಾಕಿ ಉಳಿದಿದ್ದನ್ನು ಹಸುವಿಗೆ ತಿನ್ನಿಸೋದು ಆ ಹಸು ಕೈಯನ್ನು ನೆಕ್ಕಬೇಕು ನಾ ಹಿಂದೆ ಗೋಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಗೋಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಕಸ್ಮಿಕವಾಗಿ ನೆನಪಿಲ್ಲದೆ ಇದ್ದರೆ ಈಗ ನೆನಪಿಟ್ಕೊಳ್ಳಿ ಈ ರೀತಿಯಾಗಿ ಮಾಡಿ ಆ ಹಸು ಕೈಯಲ್ಲಿರ್ತಕ್ಕಂಥ ಆ ಹೆಸರು ಬೇಳೆ ಏನಿದೆ ಹೆಸರು ಕಾಳು ಮೊಳಕೆ ಬಂದಿರತಕ್ಕಂಥದ್ದು ಏನಿದೆ ಅದನ್ನು ನೆಕ್ತಕ್ಕಂಥದ್ದು ತನ್ಮೂಲಕವಾಗಿ ಅವನಲ್ಲಿ ಆ ಒಂದು ಚೈತನ್ಯ ಬರುತ್ತೆ ಅದಕ್ಕೆ ಅನೇಕ ಕಾರಣಗಳನ್ನು ಹಿಂದೆ ಕೊಟ್ಟಿದ್ದೀನಿ ಏನೇನು ಕಾರಣಗಳು ಅಂತ ತಿಳಿಸಿದ್ದೀನಿ ಮುಂದೆ ಸಮಯ ಬಂದಾಗ ತಿಳಿಸ್ಕೊಡ್ತೀನಿ ಇನ್ನೊಂದು ಸಾರಿ ಅಂತೂ ಈ ರೀತಿಯಾಗಿ ಮಾಡೋದು ಆ ನಂತರದಲ್ಲಿ ಬಂದು ಸುಮಾರು ಒಂದು ನಾಲ್ಕೈದು ಸಾರಿ ಕೈಯನ್ನು ನೆಕ್ಕಬೇಕು ಹೊಸು ಆ ನಂತರದಲ್ಲಿ ಬಂದು ಕೈ ತೊಳ್ಕೊಂಡ್ಬಿಟ್ಟು ಶುದ್ಧವಾಗಿ ಆ ಒಂದು ತೆಗೆದಿಟ್ಟಿರ್ತಕ್ಕಂಥ ಹೆಸರು ಕಾಳನ್ನು ಮೊಳಕೆ ಬಂದಿರತಕ್ಕಂಥದ್ದನ್ನು ಈ ಥರ ತಿನ್ನಲಿ ಇದೇ ಥರ ಹದಿನೇಳು ದಿನ ಮಾಡಲಿ ಯೋಚನೆ ಮಾಡಬೇಡಿ ಖಂಡಿತವಾಗಲೂ ವಿದ್ಯೆ ಚೆನ್ನಾಗಿದೆ ಉದ್ಯೋಗ ಕೂಡ ಒಳ್ಳೆಯದು ಸಿಗುತ್ತೆ ಬೇರೆ ಎಲ್ಲ ಯೋಗಗಳು ಕೂಡ ತುಂಬ ಚೆನ್ನಾಗಿದೆ ಯೋಚನೆ ಮಾಡಬೇಡಿ ಗೋ ಸೇವೆಯನ್ನು ಮಾಡಲಿ ಆದಷ್ಟು ಅವನು ಮುಂದೆ ಕೂಡ ಯಾವಾಗಲಾದರೂ ಅವನಿಗೆ ಸಮಸ್ಯೆ ಬರುತ್ತೆ ಅಂತ ಕಂಡ್ರೆ ಆ ಸಂದರ್ಭದಲ್ಲಿ ಕನಿಷ್ಠ ಐದು ದಿನ ಅವನು ಗೋ ಸೇವೆಯನ್ನು ಮಾಡಿದೆ ಅಂದರೆ ಅವನ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಿ ಜೀವನ ಕೂಡ ಸುಖಮಯವಾಗಿರುತ್ತೆ ಒಳ್ಳೇದಾಗಲಿ ಗುರುಗಳೇ ಮುಂದಿನ ಪತ್ರ ಅವ್ರ ಹೆಸರು ಬರ್ದಿಲ್ಲ ಮಗಳ ಹೆಸರು ಬರೆದಿದ್ದಾರೆ ಮಗಳ ಹೆಸರು ತೇಜಸ್ವಿನಿ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಎರಡು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಹುಟ್ಟಿದಂತೆ ಐದನೇ ತರಗತಿ ಓದ್ತಿದ್ದಾಳಂತೆ ತೇಜಸ್ವಿನಿ ಹೇಳೋ ಮಾತೆ ಕೇಳಲ್ಲ ತುಂಬಾ ಹಠ ಮಾಡ್ತಾಳೆ ಗುರುಗಳೇ ಏನ್ ಮಾಡೋದು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಇದು ಪುನಃ ಹೇಳ್ತಾರಲ್ಲ ಪುನಃ ಪುನಃ ಮತ್ತೆ ಅದನ್ನ ಹೇಳಬೇಕಾಗಿ ಬಂದಿದೆ ಇರ್ಲಿ ಆದರೆ ಒಂದು ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬರೂ ಪುನಃ ಶುಭವಾಕ್ಯಂ ಅಂತ ನಾನು ತಿಳ್ಕೊಳ್ತೀನಿ ಪುನರುಕ್ತಿ ಬಂದರೆ ಒಳ್ಳೇದಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಇನ್ನೊಂದು ಕಡೆ ಹೇಳುತ್ತೆ ಪುನಃ ಶುಭವಾಕ್ಯಂ ಒಳ್ಳೇದಿಂದ ಇನ್ನೊಂದು ಸಾರಿ ಹೇಳು ಅಂತ ಹಾಗಾಗಿ ಇದು ಒಳ್ಳೆಯದು ಅದರಿಂದ ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಹನ್ನೆರಡು ವರ್ಷ ಒಳಗಿನ ಮಕ್ಕಳ ಭವಿಷ್ಯವನ್ನು ನೋಡಿಕೊಡ್ದು ಅಂತಿದೆ ಆದರೆ ಮನೆಯಲ್ಲಿ ತೀರಾ ಸಮಸ್ಯೆ ಮಾಡಿದಾಗ ಮಕ್ಕಳು ಏನು ಮಾಡಬೇಕು ಸ್ವಾಮಿ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಕೇಳ್ತಿರಲ್ಲ ಅಂಥವ್ರಿಗೆ ಹೇಳ್ತೀನಿ ಯಾರಾದರೂ ಸರಿ ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಿನವರಾಗಿದ್ದು ಹೇಳಿದ ಮಾತು ಇಲ್ಲ ಅಥವಾ ಮನೇಲಿ ಸು ತುಂಬ ರಗಳೆ ಕೊಡ್ತಾರೆ ರಚ್ಚೆ ಮಾಡ್ತಾರೆ ಡಿಸ್ಟರ್ಬ್ ಒಟ್ಟಾರೆ ಮೇಲೆ ಸಮಾಧಾನ ಇರೋದಿಲ್ಲ ಅಂಥ ಸಂದರ್ಭ ಏನು ಮಾಡಬೇಕು ಅಂದರೆ ಅಂಥ ಮಕ್ಕಳಿಗೆ ಆದಷ್ಟು ಮುತ್ತಗದ ಎಲೆಯಲ್ಲಿ ಊಟ ಹಾಕಬೇಕು ಊಟ ಮಾಡಬೇಕಿದ್ದರೂ ಅಷ್ಟೇ ಆ ಊಟಕ್ಕೆ ಒಂದು ಗೌರವ ಇದೆ ಮುಂದೆ ತಿಳಿಸ್ಕೊಡ್ತೀನಿ ಭೋಜನ ವಿಶೇಷ ಹೇಗೆ ಮಾಡಬೇಕು ಏನು ಎತ್ತ ಅಂತ ಅಂತೂ ಇಷ್ಟು ತಿಳ್ಕೊಳ್ಳಿ ಯಾವಾಗಲೂ ಅಷ್ಟೇ ನಿಮ್ಮ ಮಕ್ಕಳು ಮನೆಯಲ್ಲಿ ತೀರ ಜಾಸ್ತಿ ಗಲಾಟೆ ರಗಳೆ ಮಾಡ್ತಿದ್ದಾರೆ ಅಬ್ನಾರ್ಮಲ್ ಅಂತ ಅನಿಸಿದರೆ ಅಂಥ ಸಂದರ್ಭದಲ್ಲಿ ಅಂಥ ಮಕ್ಕಳಿಗೆ ಮುತ್ತಗದ ಎಲೆಯಲ್ಲಿ ಊಟ ಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ಖಾಲಿ ಕಾಲಿನಲ್ಲಿ ಅಂದರೆ ಚಪ್ಪಲಿ ಇಲ್ಲದೇ ಇರುವಂಥ ಕಾಲಿನಲ್ಲಿ ಬೆಳಿಗ್ಗೆ ಏಳು ಗಂಟೆ ಒಳಗೇನೆ ಹುಲ್ಲಿನ ಮೇಲೆ ನಡಿತಕ್ಕಂಥದ್ದು ಬಹಳ ಒಳ್ಳೆಯದು ನೋಡಿಕೊಂಡು ಓಡಾಡಿ ಮುಳ್ಳು ಗಾಜಿಂಚೂರು ಎಲ್ಲ ಇಲ್ಲದೇ ಇರತಕ್ಕಂಥ ಜಾಗ ಆಗಿದ್ದರೆ ತುಂಬ ಸಂತೋಷ ಅಂಥ ಜಾಗಗಳಲ್ಲಿ ನಡೆಸ್ತಕ್ಕಂಥದ್ದು ಬಹಳ ಒಳ್ಳೆಯದು ನೀವು ಅವರನ್ನು ಸ್ವಲ್ಪ ಪ್ರೋತ್ಸಾಹಿಸ್ತಕ್ಕಂಥದ್ದು ಯೋಚನೆ ಮಾಡಿ ಮಾಡಿ ಕೆರಳಿಸಿದರೆ ಯಾವ ಮಕ್ಕಳು ಸಹ ಸಮಾಧಾನದಲ್ಲಿರೋಲ್ಲ ಪ್ರೀತಿಯಿಂದ ಗೆಲ್ಲಬಹುದು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಈ ಫಿಂಗರ್ ಟಿಪ್ಸ್ನಿಂದ ಮಾಲಿಷ್ ಮಾಡ್ತಾ ಬಂದರೂ ಕೂಡ ಅವರ ಬ್ರೈನ್ ಸಾಕಷ್ಟು ಸಮಾಧಾನವನ್ನು ಹೊಂದುತ್ತೆ ಇದಕ್ಕೆ ಆಗ್ತಕ್ಕಂಥದ್ದು ಅದೆಲ್ಲ ಒಂದು ಚಿಕಿತ್ಸೆ ಥರದಲ್ಲಿ ಕೆಲಸ ಮಾಡುತ್ತೆ ಆ ರೀತಿಯಲ್ಲಿ ಮಾಡಿ ನಿಮ್ಮ ಮಕ್ಕಳು ಖಂಡಿತವಾಗಲೂ ಹಠನ್ ಕಡಿಮೆ ಮಾಡ್ತಾರೆ ಹಠ ಮಾಡಕ್ ನಾವೇ ಕಾರಣ ಆಗಿರ್ತೀವಿ ಖಂಡಿತವಾಗ್ಲೂ ಹೌದು ನಾನು ಹೇಳಿದೀನಲ್ಲ ಹಸಿ ಮಣ್ಣಿನ ಗೋಡೆ ಏನು ಹೊಡೆದ್ರು ಹಿಡ್ಕೊಳತ್ತೆ ಹಾಗೇನೆ ಗೋಡೆ ಒಣಗಿದ್ರು ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ಹೌದು ಅವ್ರಿಗೆ ಗೊತ್ತಿದ್ರು ಅನೇಕ ನಾವೇ ತಿಳಿಸ್ಕೊಡೋದು ಆಮೇಲೆ ಪ್ರಪಂಚ ಈಗ ಏನಂತಂದ್ರೆ ಎಲ್ಲ ಏನಂತ ತಿಳ್ಕೊಂಡಿದ್ದಾರೆ ನನ್ನ ಮಗ ಒಂದ್ಸರಿ ಹೇಳಿ ಹಿಡ್ಕೊಂಡ್ ಬಿಡ್ಬೇಕು ಅವ್ನು ತಗೊಂಡ್ ಗ್ರಹಿಸಿಕೊಂಡ್ ಇವರಿಗೆ ನೂರು ಸರಿ ಹೇಳಿರ್ತೀವಿ ಅರ್ಥ ಆಗೋದಿಲ್ಲ ಇವರೇ ವರ್ಷ ಮೂವತ್ತಾದವರೇ ಹೇಳಿದ ಮಾತು ಕೇಳೋದಿಲ್ಲ ಕಾಲ ಇನ್ನು ಮೂರು ವರ್ಷದ ಮಕ್ಕಳು ಆರು ವರ್ಷದ ಮಕ್ಕಳು ಏನು ಕೇಳ್ತಾವೆ ಆ ಮಕ್ಕಳು ಮಕ್ಕಳಾಗಿ ಬದುಕೋದಕ್ಕೆ ಬಿಡಿಪ್ಪ ದಯವಿಟ್ಟು ಪ್ಲೀಸ್ ಪತ್ರವನ್ನು ಬರೆದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಗುರುಗಳ ಈ ದಿವಸ ಕೂಡ ನಮ್ಮ ಎಲ್ಲ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಸರ್ವೇ ಜನ ಮಾ ತುಂಬಾ ಕಷ್ಟ ಎಲ್ರಿಗೂ ಸಹ ಒಳ್ಳೇದಾಗಲಿ ಭಗವಂತ ಪ್ರತಿಯೊಬ್ಬರೂ ಸಹ ಸುಖವಾಗಿ ಇಟ್ಟಿರಲಿ ಉಪನಯನದ ಬಗ್ಗೆ ತಿಳ್ಕೊಂಡಾಯ್ತು ಹಾಗೆ ವಿದ್ಯಾಭ್ಯಾಸದ ಬಗ್ಗೆ ಕೂಡ ತಿಳ್ಕೊಂಡಾಯ್ತು ಮತ್ತು ಒಂದು ಉದ್ಯೋಗ ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಅವುಗಳ ಬಗ್ಗೆ ಕೂಡ ತಿಳ್ಕೊಂಡಾಯ್ತು ಇನ್ ಮುಂದಿನ ಹಂತ ವಿವಾಹ ವಿವಾಹದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ಆದ್ರೆ ಇವತ್ತಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಗೆ ವಿವಾಹಕ್ಕೆ ನಾವು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಹಾಗೂ ಏನೆಲ್ಲ ಒಂದು ಯಾವ ರೀತಿ ನಾವು ಅದಕ್ಕೆ ಸಿದ್ಧತೆಗಳನ್ನ ನಡೆಸ್ಕೋಬೇಕು ಅಂತ ಗುರುಗಳು ತಿಳಿಸ್ಕೊಡ್ತಾರೆ ಕೇಳಿ ತಿಳ್ಕೊಳ್ಳೋಣ ಆದ್ರೆ ಇವತ್ತೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ನೋಡಿ ಅಂತ ಹೇಳ್ತಾ ಈಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ನೀವು ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈಗಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ಬಹಳನೇ ಮುಖ್ಯ ಯಾಕೆಂದರೆ ಎಲ್ಲ ಕಡೆ ಕಲುಷಿತ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಸರಳವಾಗಿ ನಮ್ಮ ಆರೋಗ್ಯವನ್ನು ಹೇಗೆ ನಮ್ಮ ಕೈಲಿಟ್ಕೊಳ್ಳೋದು ಅದಕ್ಕೆ ಮುದ್ರೆಗಳ ಸಹಾಯ ಅತ್ಯಗತ್ಯ ಅಂತಹ ಮುದ್ರೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದರೆ ನಮ್ಮ ನಿಮ್ಮ ಪ್ರೀತಿಯ ಮಾತಾಮಯಿ ಲಲಿತಾ ನಾರಾಯಣ ಸ್ವಾಮಿಯವರು ಅಮ್ಮನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ ನಮಸ್ತೆ ನಮಸ್ಕಾರ ನಮ್ಮ ಇಂದಿನ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಧನ್ಯವಾದ ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ ಈ ದಿವಸ ಯಾವ ಮುದ್ರೆನ ತಿಳಿಸ್ಕೊಡ್ತೀರಾ ಅಂತ ಹೇಳ್ತೀರಾ ಖಂಡಿತ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಇಂದಿನ ಮುದ್ರೆ ಸ್ವಲ್ಪ ವಿಚಿತ್ರ ಅಂತ ಅನ್ಸ್ಬೋದು ಹೆಸರು ಉತ್ತರ ಬೋಧಿ ಮುದ್ರೆ ಅಂತಂತನ್ಬಿಟ್ಟು ಈ ಮುದ್ರೆಯನ್ನು ಸ್ತ್ರೀ ಮುದ್ರೆ ಅಂತಲೂ ಕರಿತೀವಿ ಈಗಾಗಲೇ ನಾನು ಒಂದು ಸ್ತ್ರೀ ಮುದ್ರೆಯನ್ನು ಹೇಳಿಕೊಟ್ಟಿರೋದ್ರಿಂದ ಆ ಮುದ್ರೆಯ ಹೆಸರನ್ನು ಹೇಳುವುದಕ್ಕೆ ಬದಲು ಮುದ್ರೆಯ ಹೆಸರನ್ನು ಅದಕ್ಕಿರತಕ್ಕಂತಹ ಎರಡನೆಯ ಹೆಸರು ಏನಿದೆಯೋ ಅದನ್ನೇ ನಾನು ಇಲ್ಲಿ ಪ್ರಧಾನವಾಗಿ ತೆಗೆದುಕೊಂಡಿದ್ದೀನಿ ಅದ ಹಾಗಾಗಿ ಇದನ್ನು ಉತ್ತರ ಬೋಧಿ ಅಂತಲೂ ಸಹ ಕರೀತಾರೆ ಸ್ತ್ರೀ ಅಂತಲೂ ಸಹ ಕರೆಯತಕ್ಕಂತಹದ್ದು ಈ ಮುದ್ರೆಯು ಮುಖ್ಯವಾಗಿ ಅನ್ವಯಿಸತಕ್ಕಂತಹದ್ದು ಸ್ತ್ರೀಯರಿಗೆ ಮಾತ್ರ ಈ ಮುದ್ರೆಯನ್ನು ಪುರುಷರು ಮಾಡುವ ಹಾಗಿಲ್ಲ ಅಂತಹ ಒಂದು ವಿಶೇಷವಾದಂತಹ ಮುದ್ರೆ ಈ ಆದರೆ ಈ ಮುದ್ರೆಯನ್ನು ಹೇಳಿಕೊಟ್ಟಂತಹವನು ಮಹಾನುಭಾವ ಪರಮೇಶ್ವರ ಗಂಗೆಗೆ ಈ ಮುದ್ರೆಯನ್ನು ಹೇಳಿಕೊಡ್ತಾನೆ ಗಂಗಾವತರಣದ ಸಂದರ್ಭದಲ್ಲಿ ಗಂಗೆಗೆ ಬಹಳ ಅಹಂಕಾರ ಅನ್ನತಕ್ಕಂತಹದ್ದು ಇರುತ್ತೆ ಅದು ಸಗರ ಚಕ್ರವರ್ತಿಯ ಕತೆ ಬರುತ್ತೆ ಎಲ್ಲ ಬಂದಾಗ ಆ ಗಂಗೆ ಬಂದರೆ ಗಂಗೆಯನ್ನು ಹಿಡಿದಿಡುವುದು ಬಹಳ ಕಷ್ಟ ಅಂತಹವುದನ್ನು ಜಟಾಧರನು ಅಂದರೆ ಶೂಲಪಾಣೆಯು ಶಂಕರನ್ನು ತನ್ನ ಜಟೆಯಲ್ಲಿ ಆ ಇಡೀ ಗಂಗೆಯನ್ನು ಹಿಡಿದಿಡ್ತಾನೆ ಗಂಗೆಯನ್ನು ಹಿಡಿದಿಟ್ಟಾಗ ಆಕೆಗೆ ಋತುಸ್ರಾವದ ಸಮಯ ಇಂತಹ ಸಂದರ್ಭದಲ್ಲಿ ಶಿವನಿಗೆ ಆಶ್ಚರ್ಯವಾಗತ್ತೆ ಆಕೆಯ ಒಂದು ಆ ರಭಸದೊಂದಿಗೆ ಈ ರಭಸವನ್ನು ನೋಡಿದಾಗ ಅವನಿಗೆ ತಡೆದುಕೊಳ್ಳೋದಿಕ್ಕಾಗೋದಿಲ್ಲ ಆಗ ಶಿವನು ಹೇಳ್ತಾನೆ ನಿನಗೆ ಈ ಒಂದು ತೊಂದರೆಯಿಂದ ನಿವಾರಣೆಯಾಗೋದಕ್ಕೋಸ್ಕರ ಒಂದು ಮುದ್ರೆಯನ್ನು ಹೇಳಿಕೊಡ್ತೀನಿ ಅಂತ ನಾನು ಹಾಗಾದರೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾಳೆ ನೋಡಿ ಅಂದರೆ ನಾನು ಪೂರ್ವಕ್ಕೆ ತಿರುಗಿ ಹೋಗ್ತೀನಿ ಅಂತ ಹೇಳ್ತಾಳೆ ಅಲ್ಲ ಉತ್ತರಕ್ಕೆ ಬರಬೇಕು ಉತ್ತರ ಅಂದರೆ ನಂತರ ಅನ್ನೋ ಒಂದು ಅರ್ಥನ ಅರ್ಥ ಬರುತ್ತೆ ಪೂರ್ವ ಅಂದರೆ ಹಿಂದಿನದ್ದು ಅನ್ನೋದು ಒಂದು ಅರ್ಥ ಬರುತ್ತೆ ಉತ್ತರ ಅಂದರೆ ನಂತರದ್ದು ಅನ್ನೋದು ಒಂದು ಅರ್ಥ ಸಹ ಬರುತ್ತೆ ಪ್ರಶ್ನೆ ಮಾಡಿದ ನಂತರ ಉತ್ತರ ಹೇಳ್ತೀವಲ್ವ ಹಾಗೆ ಉತ್ತರ ಕ್ಷಣ ಅಂತಂದರೆ ಇಲ್ಲಿಂದ ಆಚೆಗೆ ಬರತಕ್ಕಂತಹ ಸಮಯವನ್ನು ಉತ್ತರ ಅಂತಲೂ ಹೇಳ್ತಾರೆ ಹೀಗಾಗಿ ಇದಕ್ಕೆ ಪರಮೇಶ್ವರನು ಉತ್ತರ ಬೋಧಿ ಮುದ್ರ ಅಂತ ಹೆಸರಿಟ್ಟು ಈ ಒಂದು ಮುದ್ರೆಯನ್ನು ಗಂಗೆಗೆ ಹೇಳಿಕೊಟ್ಟಂತಹ ಮುದ್ರೆ ಗಂಗೆ ಮಾಡಿದಂತಹ ಮುದ್ರೆ ಈ ಮುದ್ರೆಯೂ ನಮಗೆ ಒಂದು ರೀತಿಯಲ್ಲಿ ಗಂಗಾ ಮುದ್ರೆಯ ತರವೇ ಕಾಣುತ್ತೆ ಅಂತಹ ಮುದ್ರೆ ಈ ಒಂದು ವಿಶೇಷ ಮುದ್ರೆ ಅಂತ ಹೇಳಬಹುದು ಇನ್ನು ಇದನ್ನು ಮಾಡತಕ್ಕಂತಹ ರೀತಿ ಅತ್ಯಂತ ವಿಶೇಷವಾದದ್ದೇನೂ ಅಲ್ಲ ಇದು ಅತ್ಯಂತ ಸುಲಭದ ರೀತಿಯಲ್ಲಿ ಮಾಡತಕ್ಕಂತಹ ಮುದ್ರೆ ಎರಡು ಕೈಗಳನ್ನು ಸೇರಿಸಬೇಕು ಮೊಟ್ಟ ಮೊದಲು ಹೆಬ್ಬೆಟ್ಟುಗಳನ್ನು ಕಿರು ಬೆರಳುಗಳ ಮೇಲೆ ಅಂದರೆ ಜಲತತ್ವದ ಬೆರಳುಗಳ ಮೇಲೆ ತನ್ನಿ ಈ ಲೈನುಗಳು ಇಲ್ಲಿ ಒಂದಕ್ಕೊಂದು ಸಮವಾಗಿರಬೇಕು ಪ್ರಾರಂಭದ ಹಂತದಲ್ಲಿ ನಂತರ ನಿಮ್ಮ ಪೃಥ್ವಿ ತತ್ವದ ಬೆರಳುಗಳನ್ನು ಸೇರಿಸಿ ನಂತರ ಆಕಾಶ ತತ್ವದ ಬೆರಳುಗಳನ್ನು ಸೇರಿಸಿ ಅದಕ್ಕೆ ಸಮವಾಗಿ ವಾಯು ತತ್ವದ ಬೆರಳನ್ನು ಒಂದು ಆಕಾಶ ತತ್ವದ ಬೆರಳಿಗೆ ಅಂದರೆ ಈ ಬೆರಳಿಗೆ ನಾನು ಈ ಬೆರಳನ್ನು ತೋರಿಸ್ತಾ ಇದ್ದೀನಿ ವಾಯು ತತ್ವದ ಬೆರಳನ್ನು ಈ ಆಕಾಶ ತತ್ವದ ಬೆರಳಿಗೆ ಬಲಗೈನ ಆ ವಾಯು ತತ್ವದ ಬೆರಳನ್ನು ಎಡಗೈನ ಆಕಾಶ ತತ್ವದ ಬೆರಳಿಗೆ ಸೇರಿಸಿ ಇದನ್ನು ಈ ರೀತಿಯಾಗಿ ಮಾಡಿದರೆ ಇದು ಬೋಧಿ ಮುದ್ರೆ ಇದು ಸ್ತ್ರೀ ಮುದ್ರೆ ಅಥವಾ ಉತ್ತರ ಬೋಧಿ ಮುದ್ರೆ ನೋಡಿ ಇದನ್ನು ನೋಡಿದರೆ ಕಮಂಡಲುವಿನ ನೀರನ್ನು ಸುರಿದ ಹಾಗೆ ಕಾಣುತ್ತೆ ಅಂತಹ ಒಂದು ವಿಶೇಷ ಮುದ್ರೆ ಇದನ್ನು ಐವತ್ತು ನಿಮಿಷಗಳ ಕಾಲ ಮಾಡಿದಾಗ ಇದರಿಂದ ಸಿಗತಕ್ಕಂತಹ ಲಾಭ ಅಪಾರ ಖಂಡಿತವಾಗಿಯೂ ಐವತ್ತು ನಿಮಿಷಗಳ ಕಾಲ ಮಾಡುವುದು ಕಷ್ಟ ಹಾಗಾಗಿ ಇದನ್ನು ನೀವು ಬೆಳಗ್ಗೆ ಒಂದು ಇಪ್ಪತ್ತೈದು ನಿಮಿಷ ಸಂಜೆ ಒಂದು ಇಪ್ಪತ್ತೈದು ನಿಮಿಷ ಮಾಡಬಹುದು ಖಂಡಿತವಾಗಿಯೂ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ ಇದು ಅತ್ಯಂತ ಉನ್ನತವಾದಂತಹ ಮುದ್ರೆ ಮುಖ್ಯವಾಗಿ ಸ್ತ್ರೀಯರಿಗೆ ಹೇಳಿಕೊಟ್ಟಂತಹ ಮುದ್ರೆ ನೀವೇ ಮಾಡಬೇಕು ಈ ಮುದ್ರೆನ ಇದು ಅತ್ಯಂತ ಶ್ರೇಷ್ಠವಾದಂತಹ ಮುದ್ರೆ ಮುಖ್ಯವಾಗಿ ಸ್ತ್ರೀ ಪ್ರಪಂಚಕ್ಕೆ ಉನ್ನತ ಪ್ರಜೆಯನ್ನು ಕೊಡತಕ್ಕಂತಹ ಪ್ರಕೃತಿ ಮಾತೆ ಅಂತ ಹೇಳ್ತೀವಿ ಅದಕ್ಕೆ ಸ್ತ್ರೀಯ ಮುಂದೆ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಕಡಿಮೆಯೇ ಅಂತ ಹೇಳ್ತೀವಿ ಎತ್ರ ನಾರಿಯಸ್ತು ಪೂಜ್ಯಂತೂ ರಮಂತೆ ತತ್ರ ದೇವತಾ ಅಂತಂತಂದ್ಬಿಟ್ಟು ಸ್ತ್ರೀಯರಿಗೆ ಎಲ್ಲಿ ಮಾನ್ಯತೆ ಇದೆಯೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತಹವಳು ಸ್ತ್ರೀ ಅಂತಹ ಸ್ತ್ರೀಯ ತೊಂದರೆಗಳೇನು ಅಂತಂದರೆ ತಾನು ಗರ್ಭವನ್ನು ಧರಿಸ್ತಾಳೆ ಈ ಗರ್ಭವನ್ನು ಧರಿಸುವುದು ಅಂದರೆ ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡ ಹಾಗೆ ಅಂತ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಗರ್ಭದ ವೇದನೆಯು ಇರುತ್ತಲ್ಲ ಆ ವೇದನೆಯು ಅತ್ಯಂತ ಕಡಿಮೆ ಕಡಿಮೆ ಅಂದರೆ ನಿಮಗೇನೋ ಸಣ್ಣ ಒಂದು ಸಂದರ್ಭದಲ್ಲಿ ಹೊಟ್ಟೆನೋವೇನೋ ಆಗುತ್ತಲ್ಲ ಅಂತಹ ಸಣ್ಣ ವೇದನೆಯೊಂದಿಗೆ ಪ್ರಸವವಾಗತ್ತೆ ಅಂತಹ ಒಂದು ವಿಶೇಷವಾದಂತಹ ಮುದ್ರೆ ಇನ್ನು ಋತುಸ್ರಾವದ ತೊಂದರೆಗಳು ಯಾವುದೇ ಇರಲಿ ಅದು ಅಧಿಕ ಸ್ರಾವವಾಗಿರಲಿ ಅಥವಾ ಕಡಿಮೆ ಸ್ರಾವವಾಗಿರಲಿ ಇದನ್ನು ಸರಿಪಡಿಸತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಮುದ್ರೆಯಲ್ಲಿ ಇದನ್ನು ಗಂಗೆಗೆ ಪರಮೇಶ್ವರನು ಹೇಳಿಕೊಟ್ಟಂತಹ ಒಂದು ವಿಶೇಷ ಮುದ್ರೆ ಅಂತ ಹೇಳಬಹುದು ಹಾಗಾಗಿ ಪರಮೇಶ್ವರನಲ್ಲಿರತಕ್ಕಂತಹದ್ದು ಅರ್ಧನಾರೀಶ್ವರ ತತ್ವ ಅವನು ಸ್ತ್ರೀಯ ಪ್ರತಿಯೊಂದು ನೋವುಗಳನ್ನು ತನ್ನದಾಗಿಸಿಕೊಂಡು ಅನುಭವಿಸಿದಂತಹವನು ಹಾಗಾಗಿ ಸ್ತ್ರೀ ಪಡತಕ್ಕಂತಹ ನೋವುಗಳೆಲ್ಲವನ್ನು ಅರಿತುಕೊಂಡಂತಹವನು ಅದರಲ್ಲಿ ಋತುಸ್ರಾವವು ಸಹ ಒಂದು ಅಂತ ಹೇಳಬಹುದು ಹಾಗೆ ಇದರ ಜೊತೆಗೆ ಮತ್ತು ಹೊಟ್ಟೆಯಲ್ಲಿ ಗರ್ಭಾಶಯದಲ್ಲಿ ಯಾವುದಾದರೂ ಸಣ್ಣ ಸಣ್ಣ ತೊಂದರೆಗಳು ಸಿಸ್ಟ್ ಅಂತ ಹೇಳ್ತೀವಿ ಫೈಬ್ರೊಯಡನ ಏನಾದರೂ ಸಣ್ಣ ಸಣ್ಣ ಒಂದು ತೊಂದರೆಗಳಿದ್ದರೆ ಅದೆಲ್ಲವನ್ನು ಸರಿಪಡಿಸತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಸ್ತ್ರೀಯ ತೊಂದರೆಗಳಿಗೆ ಮುಖ್ಯವಾಗಿ ಈ ಒಂದು ಮುದ್ರೆ ಅಂತ ಹೇಳಬಹುದು ಈ ಉರಿ ಮೂತ್ರ ರೋಗ ಬರತಕ್ಕಂತಹದ್ದು ಯೂರಿನ್ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅದು ಕಾಣಿಸಿಕೊಳ್ಳುವುದು ಹೆಚ್ಚಾಗಿ ಸ್ತ್ರೀಯಲ್ಲಿ ಮಾತ್ರ ಅಂತ ಹೇಳ್ಬೋದು ಅನೇಕ ಕಾರಣಗಳಿಂದ ಇದು ಕಾಣಿಸಿಕೊಳ್ಳುತ್ತೆ ಅಂತಹ ಉರಿ ಮೂತ್ರ ರೋಗವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಒಂದು ಸ್ತ್ರೀ ಮುದ್ರೆ ಅಥವಾ ಉತ್ತರ ಬೋಧಿ ಮುದ್ರೆಯಲ್ಲಿ ಅಂತ ಹೇಳ್ಬೋದು ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ ಆಗ್ಲಿಮ್ಮ ವೀಕ್ಷಕರೇ ಇನ್ನು ಈ ಮುದ್ರೆನ ಯಾವ ವಯಸ್ಸಿನವ್ರು ಹಾಕಿದ್ರೆ ಒಳ್ಳೇದು ಮುಂಚೆ ಒಂದು ಪುಟ್ಟ ವಿರಾಮ ಪುಟ್ಟ ವಿರಾಮದ ನಂತರ ಮರಳಿ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮಾ ಈ ಒಂದು ಮುದ್ರೆ ಸ್ತ್ರೀಗಾಗಿ ಅಂತ ನೀವು ಹೇಳಿದ್ರಿ ಯಾವ ವಯಸ್ಸಿನ ಇದನ್ನ ಮಾಡಬೇಕಾಗತ್ತೆ ಇದನ್ನು ಮಾಡತಕ್ಕಂತಹವರು ಋತುಮತಿಯಾದಂತಹ ಸ್ತ್ರೀಯರು ಮತ್ತು ಗರ್ಭವತಿಯಾದಂತಹ ಸ್ತ್ರೀಯರು ಮುಟ್ಟು ನಿಲ್ಲುವವರೆಗೂ ಈ ಮುದ್ರೆಯನ್ನು ಮಾಡಬಹುದು ಮುಟ್ಟು ನಿಂತ ಮೇಲೆ ಇದರ ಅವಶ್ಯಕತೆಯೇ ಇರೋದಿಲ್ಲ ರಜಸ್ವಲೆಯಾಗುವುದು ನಿಂತ ನಂತರ ಋತುಮತಿಯಾದ ಒಂದು ಅದು ಸಾಮಾನ್ಯವಾಗಿ ಒಂದು ಐವತ್ತು ವರ್ಷದ ಒಳಗೆ ನಿಂತು ಹೋಗುತ್ತೆ ಅಲ್ಲಿನ ನಂತರ ಇದರ ಅವಶ್ಯಕತೆಯೇ ಬರುವುದಿಲ್ಲ ಗರ್ಭವನ್ನು ಧರಿಸುವುದಕ್ಕೆ ಯಾವ ಸ್ತ್ರೀ ಶಕ್ತಿವಂತಳಾಗಿರ್ತಾಳೋ ಅಂತಹವಳು ಈ ಮುದ್ರೆಯನ್ನು ಮಾಡಬೇಕು ಗರ್ಭ ಧರಿಸಿದಂತಹ ಸಮಯದಲ್ಲೇ ಈ ಮುದ್ರೆಯನ್ನು ಮಾಡಬೇಕು ಅನ್ನತಕ್ಕಂತಹದ್ದೇನೂ ಇಲ್ಲ ಈ ಮುದ್ರೆಯನ್ನು ಯಾವಾಗ ಬೇಕಾದರೂ ಮಾಡಬಹುದು ಇದನ್ನು ನೋವಿದ್ದಾಗಲೇ ಮಾಡಬೇಕು ಅನ್ನತಕ್ಕಂತಹದ್ದು ಇಲ್ಲ ಋತುಮತಿಯಾದಂತಹ ಸ್ತ್ರೀ ಸದಾ ಈ ಮುದ್ರೆಯನ್ನು ತನಗೆ ಏನೂ ತೊಂದರೆ ಇರಬೇಕಾಗಿಲ್ಲ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಇಂತಹ ತೊಂದರೆಗಳು ಸಂಭವಿಸುವುದಿಲ್ಲ ಅದು ಅತ್ಯಂತ ಮುಖ್ಯವಾದದ್ದು ಗರ್ಭ ಧರಿಸಿದ ನಂತರ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ನಾನು ಹೇಳಿದ್ನಲ್ಲ ಪ್ರಸವ ವೇದನೆಯನ್ನು ಸಾಕಷ್ಟು ಕಡಿಮೆಯಾಗಿ ಕಡಿಮೆ ಅತ್ಯಂತ ಕಡಿಮೆಯ ಒಂದು ನೋವಿನಲ್ಲಿ ಪ್ರಸವವಾಗೋದಕ್ಕೆ ಮಾರ್ಗ ಮಾಡಿಕೊಡತಕ್ಕಂತಹ ಮುದ್ರೆ ಅಂತಂತಂದರೆ ಈ ಒಂದು ಉತ್ತರ ಬೋಧಿ ಮುದ್ರೆ ಅಂತ ಹೇಳಬಹುದು ಶ್ ನಮ್ಮ ಶರೀರದಲ್ಲಿ ಸ್ತ್ರೀಯ ಶರೀರದಲ್ಲಿ ಅದರಲ್ಲೂ ಅನೇಕ ರೀತಿಯ ಪ್ರವಾಹಗಳು ಆಗುತ್ತೆ ಮ್ಯಾಮರಿ ಗ್ಲಾನ್ಸಿಂದ ಹಾಲಿನ ಉತ್ಪಾದನೆ ಆಗುತ್ತೆ ಮತ್ತು ಋತುಸ್ರಾವದ ಉತ್ಪಾದನೆಯಾಗುತ್ತೆ ಗರ್ಭಕೋಶದಲ್ಲಿ ಕೆಲವು ಹಾರ್ಮೋನ್ಸ್ಗಳ ಉತ್ಪಾದನೆಯಾಗುತ್ತೆ ಇದು ಕೆಲವೊಮ್ಮೆ ಕೆಲವು ರೀತಿಯ ತೊಂದರೆಗಳಿಗೂ ಕಾರಣವಾಗತಕ್ಕಂತಹದ್ದು ಅಂತಹ ತೊಂದರೆಯನ್ನು ನಿವಾರಣೆ ಮಾಡತಕ್ಕಂತಹ ಮುದ್ರೆ ಅಂತಂತಂದರೆ ಈ ಬೋಧಿ ಮುದ್ರೆ ಅಂತ ಹೇಳಬಹುದು ಬಾಣಂತಿಯರಿಗೆ ಕೆಲವೊಮ್ಮೆ ಏನಾಗೋಗ್ಬಿಡತ್ತೆ ಎದೆಯ ಹಾಲು ಕಟ್ಕೊಂಡು ಬಿಡುತ್ತೆ ಅದಕ್ಕೆ ಡಾಕ್ಟ್ರ್ ಹತ್ತಿರ ಹೋಗಬೇಕು ಮೆಷಿನ್ನಿಗೆ ಹಾಕಬೇಕು ಅಥವಾ ಔಷಧಗಳನ್ನು ತೆಗೆದುಕೊಳ್ಳಬೇಕು ಎಲ್ಲವನ್ನೂ ಮಾಡಬೇಕು ಅದಷ್ಟನ್ನು ಮಾಡಿದಾಗ ಸಂಪೂರ್ಣವಾಗಿ ಹಾಲು ಹೋಗಬಹುದು ಅಥವಾ ಇನ್ಯಾವುದೋ ಒಂದು ರೀತಿಯ ಪರಿಣಾಮ ಆಗಬಹುದು ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಹಾಲು ಸಮವಾಗಿ ಆ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಕೊಡಲು ಶಕ್ತಿಯುಳ್ಳತಕ್ಕಂತಹ ಒಂದು ವಿಶೇಷವಾದಂತಹ ಮುದ್ರೆ ಅಂದರೆ ಈ ಒಂದು ಬೋಧಿ ಮುದ್ರೆ ಅಂತ ಹೇಳ್ಬೋದು ಅದಕ್ಕೆ ತೊಂದರೆಗಳು ಬಂದ ನಂತರ ಮಾಡತಕ್ಕಂಥದಕ್ಕಿಂತಲೂ ತೊಂದರೆಗಳು ಬರುವುದರ ಮುನ್ನವೇ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಈ ಒಂದು ತೊಂದರೆಗಳನ್ನು ಬರದ ಹಾಗೆ ಕಾಪಾಡಿಕೊಂಡು ಬರತಕ್ಕಂತಹ ಶಕ್ತಿ ಇರತಕ್ಕಂತಹ ಒಂದು ಮುದ್ರೆ ಈ ಉತ್ತರ ಬೋಧಿ ಮುದ್ರೆ ಅಥವಾ ಸ್ತ್ರೀ ಮುದ್ರೆ ಅಂತ ಹೇಳ್ಬೋದು ಮತ್ತು ಕೆಲವು ಸಂದರ್ಭಗಳಲ್ಲಿ ಬಾಣಂತಿಯರಿಗೆ ವಿಪರೀತವಾದಂತಹ ರಕ್ತಸ್ರಾವಗಳಾಗ್ಬಿಡುತ್ತೆ ಅದು ಎಲ್ಲಿಯವರೆಗೆ ಮುಟ್ಟುತ್ತೆ ಅಂತಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತಹ ತೊಂದರೆಗಳಾಗುತ್ತೆ ಅಂತಹ ತೊಂದರೆಗಳಲ್ಲಿ ಕೆಲವೊಮ್ಮೆ ಔಷಧಿಗಳನ್ನು ಡಾಕ್ಟ್ರುಗಳು ಕೊಟ್ಟಾಗ ಅದು ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ ಮಗುವಿಗೆ ಹಾಲನ್ನು ಕೊಡೋದಕ್ಕೆ ತೊಂದರೆಯಾಗುತ್ತೆ ಬೇರೆ ಅನಾರೋಗ್ಯದ ತೊಂದರೆಗಳಾಗುತ್ತೆ ಅಂತ ಸ್ವಲ್ಪ ದಿವಸ ಹಾಗೆ ತಳ್ಳೋದಕ್ಕೆ ಹೇಳ್ತಾರೆ ಏನೂ ನಷ್ಟ ಇಲ್ಲ ಒಂದು ನಾಲ್ಕಾರು ದಿವಸ ಆ ರೀತಿಯ ಸ್ರಾವವಾದರೆ ಏನೂ ತೊಂದರೆ ಇಲ್ಲ ನಡೆದುಕೊಂಡು ಹೋಗಲಿ ಅಂತ ಹೇಳ್ತಾರೆ ಆದರೆ ಹೆಂಗಸಿಗೆ ಅನುಭವಿಸುವುದು ಕಷ್ಟ ತುಂಬ ತೊಂದರೆ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಎಷ್ಟು ಬೇಕೋ ಅಷ್ಟು ಸಿಸ್ಟಮೆಟಿಕ್ಕಾಗಿ ಕ್ರಮಬದ್ಧವಾಗಿ ಆ ಒಂದು ತೊಂದರೆಯನ್ನು ಸಹ ನಿವಾರಿಸಿ ಆ ತೊಂದರೆಗೆ ಸರಿಯಾದಂತಹ ಒಂದು ಔಷಧದ ರೂಪದಲ್ಲಿ ಕೆಲಸ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹ ಮುದ್ರೆ ಅಂದರೆ ಈ ಬೋಧಿ ಮುದ್ರೆ ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ಗರ್ಭಿಣಿಯ ಸ್ತ್ರೀಯರಲ್ಲಿ ವಾಕರಿಕೆ ಗರ್ಭಿಣಿಯ ಸ್ತ್ರೀಯರಲ್ಲಿ ತಲೆ ಸುತ್ತು ಗರ್ಭಿಣಿಯ ಸ್ತ್ರೀಯರಲ್ಲಿ ಸೊಂಟ ನೋವು ಗರ್ಭಿಣಿಯ ಸ್ತ್ರೀಯರಲ್ಲಿ ಫಾಲ್ಸ್ ಪೇನ್ ಅಂತ ಬರುತ್ತೆ ಅದು ಹುಸಿ ನೋವು ಅಂತ ಹೇಳ್ತೀವಿ ಇಂತಹದ್ದು ಆಗಾಗ ಬರೋದಕ್ಕೆ ಪ್ರಾರಂಭವಾಗುತ್ತೆ ಅದು ಅದರಿಂದ ತೊಂದರೆ ಏನೂ ಇಲ್ಲ ಗರ್ಭಸ್ಥ ಶಿಶುವಿಗೂ ತೊಂದರೆ ಇಲ್ಲ ತಾಯಿಗೂ ತೊಂದರೆ ಇಲ್ಲ ಅನುಭವಿಸುವುದು ಆ ನಿಮಿಷಗಳಲ್ಲಿ ಕಷ್ಟ ಅದು ತುಂಬ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಅಥವಾ ಮೊದಲನೇ ತಿಂಗಳಿನಿಂದಲೇ ಆದಂತಹ ಮೊದಲನೇ ತಿಂಗಳಿನಿಂದಲೇ ಈ ಒಂದು ಮುದ್ರೆಯನ್ನು ಮಾಡ್ತಾ ಹೋದರೆ ಅಂತಹ ತೊಂದರೆಗಳಿಂದ ಖಂಡಿತವಾಗಿಯೂ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಫಾಲ್ಸ್ ಪೇನ್ ಬರೋದಿಲ್ಲ ವಾಕರ್ಕೆ ಬರೋದಿಲ್ಲ ಮತ್ತು ತಿಂದಿದ್ದನ್ನು ಜೀರ್ಣವಾಗುತ್ತೆ ಈ ಕಡೆಗೆ ತಿಂದ್ಬಿಟ್ಟು ಆ ಕಡೆಗೆ ಬಚ್ಚಲ ಮನೆಗೆ ಹೋಗಕ್ಕಿರ್ತಾರೆ ನಿಜವಾಗಲೂ ಇದು ಕಷ್ಟಕರವಾದಂತಹ ವಿಷಯ ಆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದಕ್ಕಾಗೋದಿಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ಇಂತಹ ಎಲ್ಲ ತೊಂದರೆಗಳನ್ನು ನಿವಾರ ನಿವಾರಣೆ ಮಾಡಲು ಶಕ್ತಿಯುತವಾದಂತಹ ಮುದ್ರೆ ಅಂತ ಹೇಳಬಹುದು ಕೆಲವರಿಗೆ ಏನಾಗುತ್ತೆ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಈ ಕಾಲಿನ ಮಾಂಸಖಂಡಗಳಲ್ಲಿ ನರಗಳ ನೀಲಿಗಟ್ಟಿಬಿಟ್ಟು ನರಗಳ ಕಟ್ಕೊಂಡು ಬಿಡುತ್ತೆ ಅದರಲ್ಲಿ ಮಲಿನ ರಕ್ತ ಜಾಸ್ತಿ ಸೇರ್ಕೊಂಡು ಬಿಡುತ್ತೆ ಆ ನರಗಳು ಒಂದು ರೀತಿಯ ಗಡ್ಡೆಯ ಥರ ಕಟ್ಕೊಂಡ್ಬಿಡುತ್ತೆ ಹೆಜ್ಜೆ ಇಡೋದಕ್ಕೆ ಕಷ್ಟವಾಗುತ್ತೆ ಪಾಪ ಅವರುಗಳಿಗೆ ಆ ಒಂದು ಎಲ್ಲಿಯವರೆಗೂ ಇರುತ್ತೆ ಅದು ಅಂತಂದರೆ ಪ್ರಸವವಾಗುವವರೆಗೂ ಇರುತ್ತೆ ಪ್ರಸವ ಆದ ತಕ್ಷಣ ಅದು ಸರಿ ಹೋಗುತ್ತೆ ಅದು ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಅದನ್ನು ಅನುಭವಿಸಬೇಕಲ್ಲ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಈ ತೊಂದರೆಗಳಿಂದ ನಿವಾರಣೆ ಮಾಡೋದಿಕ್ ಬರೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಹೀಗಾಗಿ ಸ್ತ್ರೀಯರಿಗೆ ಮುಟ್ಟಿನ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಅಧಿಕ ರಕ್ತಸ್ರಾವವನ್ನು ನಿವಾರಣೆ ಮಾಡುತ್ತೆ ಅಥವಾ ಕಡಿಮೆ ರಕ್ತಸ್ರಾವವನ್ನು ನಿವಾರಣೆ ಮಾಡುತ್ತೆ ಕಾಲಕಾಲಕ್ಕೆ ಅನುಕ್ರಮವಾಗಿ ಸರಿಯಾಗಿ ಋತುಸ್ರಾವವಾಗುವಂತೆ ಮಾಡುತ್ತೆ ಸಮಯಕ್ಕೆ ಸರಿಯಾಗಿ ಒಂದು ಋತುಸ್ರಾವವಾಗುವಂತೆ ಮಾಡುತ್ತೆ ಕಾಲಕಾಲಕ್ಕೆ ಸರಿಯಾಗಿ ಗರ್ಭಿಣಿಯರು ಯಾವ ಯಾವ ರೀತಿ ಇರಬೇಕೋ ಅದಕ್ಕೆ ಮಾರ್ಗದರ್ಶನ ಮಾಡಿಕೊಡುತ್ತೆ ಈ ವಾಕರಿಕೆ ಹೊಟ್ಟೆ ನೋವು ಸೊಂಟ ನೋವು ಈ ಥರದನ್ನೆಲ್ಲವನ್ನೂ ನಿವಾರಣೆ ಆಗುತ್ತೆ ಮತ್ತು ಫಾಲ್ಸ್ ಪೈನ್ ಬರೋದನ್ನು ತಪ್ಪಿಸುತ್ತೆ ಸಕ್ರಮವಾಗಿ ಸರಿಯಾಗಿ ಹೆರಿಗೆ ನೋವು ಯಾವ ಸಂದರ್ಭದಲ್ಲಿ ಬರಬೇಕೋ ಅಂತಹ ಸಂದರ್ಭದಲ್ಲಿ ಬಂದು ಸುಗಮವಾದಂತಹ ಒಂದು ಪ್ರಸವವಾಗುವುದಕ್ಕೆ ಮಾರ್ಗ ಮಾಡಿಕೊಡುತ್ತೆ ಇದು ಏನಾಗುತ್ತೆ ಅಂದರೆ ಪ್ರೀಮೆಚ್ಯೂರ್ ಬೇಬಿ ಅಂತ ಹೇಳ್ತಾರೆ ಇದನ್ನು ತಡೆಗಟ್ಟಬೇಕಾದರೆ ಈ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೇಕಾದರೆ ಈ ಮುದ್ರೆಯನ್ನು ಮಾಡಬೇಕು ಅಂತಹ ಸಂದರ್ಭಗಳಲ್ಲಿ ವೈದ್ಯರು ಏನು ಮಾಡ್ತಾರೆ ಇನ್ಕ್ಯುಬೇಟರ್ನಲ್ಲಿ ಮಗುವಿನ ತೆಗೆದುಕೊಂಡು ಹೋಗಿರ್ತಾರೆ ಇದು ಒಳ್ಳೆಯದೇ ಯಾಕೆಂದರೆ ಶಾಖವನ್ನು ಗರ್ಭಿಣಿಯ ಸ್ತ್ರೀಯರಲ್ಲಿ ಗರ್ಭದಲ್ಲಿ ಇದ್ದಾಗ ಎಷ್ಟು ಶಾಖ ಬೇಕೋ ಅಷ್ಟು ಶಾಖವನ್ನು ಹೊರಗಡೆಯಿಂದ ಡಾಕ್ಟರ್ಗಳು ಕೊಡ್ತಾರೆ ಆ ಮಗುವನ್ನು ಖಂಡಿತ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ ಅವರು ಕಾಪಾಡ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ಗರ್ಭಿಣಿಯ ಹೊಟ್ಟೆಯಲ್ಲೇ ಇದ್ದಾಗ ಮಗುವಿಗೆ ಸಿಗತಕ್ಕಂತಹ ಶಾಪ ಶಾಖ ಇನ್ನು ಯಾವುದರಿಂದಲೂ ಸಿಗೋದಿಲ್ಲ ಅಂತ ಹೇಳಬಹುದು ಅಂತಹ ಒಂದು ಉನ್ನತವಾದಂತಹ ಶಾಖದಲ್ಲಿ ಒಳಗಡೆ ಮಗು ಬೆಳೆಯುತ್ತೆ ಆ ನೀರಿನಲ್ಲಿ ಮಗು ಬೆಳೆಯುತ್ತೆ ಅಂತಹ ಒಂದು ತೊಂದರೆಯನ್ನು ಅಂದರೆ ಪ್ರೀಮೆಚ್ಯೂರ್ ಬೇಬಿ ಆಗೋದನ್ನು ತಪ್ಪಿಸಬೇಕಾದ್ರೆ ಈ ಮುದ್ರೆ ಅತ್ಯಂತ ಅವಶ್ಯಕವಾದ ಮುದ್ರೆ ಅಂತ ಹೇಳಬಹುದು ಯಾವುದೇ ವಿಧವಾದಂತಹ ತೊಂದರೆ ಇಲ್ಲದೆ ಪ್ರೀಮೆಚ್ಯೂರ್ ಬೇಬಿ ಆಗದೆ ಸಮಯಕ್ಕೆ ಸರಿಯಾಗಿ ಆಗುತ್ತೆ ಎಲ್ಲರೂ ಹೇಳ್ತಾರೆ ಎಂಟೂವರೆ ತಿಂಗಳಿಗೆ ಹೆರಿಗೆ ಆಗೋಯ್ತು ಏಳುವರೆ ತಿಂಗಳಿಗೆ ಹೆರಿಗೆ ಆಗೋಯ್ತು ಅಂತ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಳಿಗೆ ಆದರೆ ಮಾತ್ರ ಆಗೋದಿಕ್ಕೆ ಸಾಧ್ಯ ಕನ್ಸೀವ್ ಆದ್ದರಿಂದ ಅಂತಹ ಒಂದು ಸಮಯ ಪರಿಪಾಲನೆಯನ್ನು ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಮುದ್ರೆ ಅಂತ ಹೇಳ್ಬೋದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಗರ್ಭಿಣಿ ಹೆಂಗಸರಲ್ಲಿ ಮಲವಿಸರ್ಜನೆಗೆ ಕಷ್ಟ ಮೂತ್ರ ವಿಸರ್ಜನೆಗೆ ಕಷ್ಟ ಇಂತಹ ತೊಂದರೆಗಳು ಉದ್ಭವಿಸಿಬಿಡುತ್ತೆ ಅಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಸತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಅಂದರೆ ಈ ಒಂದು ಉತ್ತರ ಬೋಧಿ ಮುದ್ರೆಯಲ್ಲಿ ಮಾತ್ರ ಇದರೊಟ್ಟಿಗೆ ನಾನು ಜಲೋದರ ನಾಶಕದ ಮುದ್ರೆಗಳ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದೀನಲ್ಲ ಆ ಜಲೋದರ ನಾಶಕದಲ್ಲಿರತಕ್ಕಂತಹ ಎಲ್ಲ ತತ್ವಗಳನ್ನು ಅನುಸರಿಸುತ್ತೆ ಆ ಜಲೋದರ ನಾಶಕದಲ್ಲಿರತಕ್ಕಂತಹ ಎಲ್ಲ ಕಾರಕಗಳನ್ನು ಅನುಸರಿಸಿ ಅದು ಯಾವ ರೀತಿಯ ನಮಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಷ್ಟು ವಿಧದಲ್ಲಿ ಇದು ಅನುಕೂಲಗಳನ್ನು ಮಾಡಿಕೊಟ್ಟು ಈ ತೊಂದರೆಯನ್ನು ನಿವಾರಣೆ ಮಾಡಿಸತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಉತ್ತರ ಬೋಧಿ ಮುದ್ರೆ ಅಂತನ್ಬಹುದು ಇನ್ನು ಕೆಲವರಿಗೆ ಅದರಲ್ಲೂ ಬಸರಿಗ್ರಿಗೆ ಮತ್ತು ಬಾಣಂತಿಯರಿಗೆ ಇದು ಇಬ್ಬರಿಗೂ ಸೇರಿರ್ತಕ್ಕಂಥದ್ದು ಬಾಯಿ ಅರುಚಿ ಯಾವ ತಿಂದ್ರೂ ನಮಗೆ ಸೇರಲ್ಲ ಇದು ನಮಗೆ ಆಗಲ್ಲ ಮತ್ತು ಅದೆಲ್ಲ ಒಂದೂವರೆ ಮೈಲಿ ದೂರದಲ್ಲಿದ್ದರೂ ಆ ವಾಸನೆ ಹಿಡಿಯೋದಿಕ್ಕಾಗೋದಿಲ್ಲ ಅದೆಲ್ಲವೂ ಸಹಜವಾಗಿ ಬರತಕ್ಕಂತಹದ್ದು ಗರ್ಭಿಣಿ ಸ್ತ್ರೀಯರಲ್ಲಿ ಅಥವಾ ಬಾಣಂತಿಯರಲ್ಲಿ ಅಂತಹ ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಒಂದು ಮುದ್ರೆಯಲ್ಲಿ ಅಂತ ಹೇಳ್ಬೋದು ನಯ ಪೈಸಾ ಖರ್ಚಿಲ್ಲ ಮನೆಯಲ್ಲಿ ಕುಳಿತುಕೊಂಡು ಈ ಒಂದು ಮುದ್ರೆಯನ್ನು ಮಾಡ್ತಾ ಹೋದರೆ ಈ ಒಂದು ತೊಂದರೆಗಳಿಂದ ಸಕ್ರಮವಾಗಿ ಸರಾಗವಾಗಿ ಸುಲಭವಾಗಿ ನಿರಾಳವಾಗಿ ತೊಂದರೆಗಳಿಂದ ಹೊರಗಡೆಗೆ ಬಂದುಬಿಡ್ಬೋದು ಅಂದರೆ ಗರ್ಭಿಣಿಯರನ್ನು ಕಾಪಾಡುತ್ತೆ ಋತುಮತಿಯಾದ ಸ್ತ್ರೀಯರನ್ನು ಕಾಪಾಡುತ್ತೆ ಬಸರಿಯರನ್ನು ಕಾಪಾಡುತ್ತೆ ಮಕ್ಕಳಿಗೆ ಹಾಲು ಕೊಡಲು ಅನುಕೂಲವಾಗುತ್ತೆ ಗರ್ಭಿಣಿಯ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂತಹ ಶಮನ ಕೊಡತಕ್ಕಂತಹ ಮುದ್ರೆ ಅಂದರೆ ಈ ಒಂದು ಉತ್ತರಭೂತಿ ಮುದ್ರೆ ಒಟ್ಟಾರೆ ಸ್ತ್ರೀಯ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಈ ಮುದ್ರೆ ಬಹಳ ರಾಮಭಾಣವಾಗಿದೆ ಅಂತ ಹೇಳ್ತೀರಾ ಧನ್ಯವಾದಗಳು ಅಮ್ಮ ವೀಕ್ಷಕರೇ ಇನ್ನು ಇವತ್ತು ಸೋಮವಾರ ಸೋಮವಾರದ ದಿವಸ ಅಮ್ಮ ಏನ್ ತಿಳಿಸ್ಕೊಡ್ತಾರೆ ರುದ್ರಾಕ್ಷಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಆದ್ರೆ ಅದಕ್ಕೆ ಮುಂಚೆ ಒಂದ್ ಪುಟ್ಟ ವಿರಾಮ ನೀವು ನೋಡ್ತಾ ಇದೀರ ಚಿಕ್ಕ ವಿರಾಮದ ನಂತರ ಮರಳಿ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮಾ ಇವತ್ತು ರುದ್ರಾಕ್ಷಿ ಬಗ್ಗೆ ತಿಳಿಸ್ಕೊಡ್ಬೇಕು ಹೇಳ್ತೀರಾ ಖಂಡಿತ ಈಗಾಗಲೇ ನಾವು ಏಕಮುಖ ರುದ್ರಾಕ್ಷಿಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀವಿ ರುದ್ರಾಕ್ಷಿಯ ಮಹತ್ವವನ್ನು ತಿಳ್ಕೊಂಡಿದ್ದೀವಿ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಪಂಚಗವ್ಯದಲ್ಲಿ ಅಂತ ಹೇಳಿದ್ದೀನಿ ಆ ಪಂಚಗವ್ಯವನ್ನು ಹೇಗೆ ತಯಾರಿಸಬೇಕು ಅಂತ ಹೇಳಿದ್ದೀನಿ ಅದು ಹಸುವಿನ ಐದು ಪದಾರ್ಥಗಳು ಅಂತ ಹೇಳಿದ್ದೀನಿ ಇಂದು ದ್ವಿಮುಖ ರುದ್ರಾಕ್ಷಿಯ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡೋಣ ಈ ದ್ವಿಮುಖ ರುದ್ರಾಕ್ಷಿ ಏಕಮುಖ ರುದ್ರಾಕ್ಷಿಯು ಸೂರ್ಯನಿಗೆ ಸೇರಿದ್ದಾದರೆ ಈ ದ್ವಿಮುಖ ರುದ್ರಾಕ್ಷಿಯು ಚಂದ್ರನಿಗೆ ಸೇರಿದ ರುದ್ರಾಕ್ಷಿ ಅಂತ ಹೇಳ್ತೀವಿ ಈ ದ್ವಿಮುಖ ರುದ್ರಾಕ್ಷಿಯನ್ನು ಪಾರ್ವತಿ ಪರಮೇಶ್ವರ ರುದ್ರಾಕ್ಷಿ ಅಂತಲೂ ಹೇಳ್ತೀವಿ ಅರ್ಧನಾರೀಶ್ವರ ರುದ್ರಾಕ್ಷಿ ಅಂತಲೂ ಹೇಳ್ತೀವಿ ಗೌರಿ ಶಂಕರ ರುದ್ರಾಕ್ಷಿ ಅಂತಲೂ ಹೇಳ್ತೀವಿ ಈ ರುದ್ರಾಕ್ಷಿಯನ್ನು ಅನೇಕ ಹೆಸರುಗಳಿಂದ ಕರಿತೀವಿ ಈ ರುದ್ರಾಕ್ಷಿಯನ್ನು ಧರಿಸಬೇಕಾಗಿರತಕ್ಕಂತಹವರು ಖಂಡಿತವಾಗಿಯೂ ಮಕ್ಕಳು ಧರಿಸಬಾರದು ಎಪ್ಪತ್ತು ವರ್ಷ ವಯಸ್ಸಾದ ನಂತರದ ಮುದುಕರು ಧರಿಸಬಾರದು ಇದನ್ನು ದಾಂಪತ್ಯ ಜೀವನವನ್ನು ನಡೆಸತಕ್ಕಂತಹವರು ಗೃಹಸ್ಥರು ಅದರಲ್ಲೂ ಹೊಸದಾಗಿ ಮದುವೆಯಾಗಿರತಕ್ಕಂತಹವರು ಈ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಕ್ಷೇಮ ಇದರಿಂದ ಸಿಗತಕ್ಕಂತಹ ಲಾಭ ಅಪಾರ ರುದ್ರಾಕ್ಷಿ ಆಗಿರಬಹುದು ಮುದ್ರೆಯಾಗಿರಬಹುದು ಇವೆಲ್ಲವೂ ನಮಗೆ ಒಂದು ರೀತಿಯ ವರದಾನವು ಆ ಪರಮೇಶ್ವರನಿಂದ ದೊರೆತದ್ದು ಅಂತ ಹೇಳಬಹುದು ಅಂತಹ ಒಂದು ವಿಶೇಷ ಮತ್ತು ಈ ರುದ್ರಾಕ್ಷಿಯನ್ನು ಯಾರಿಂದ ಸ್ವೀಕರಿಸಬೇಕು ಗೃಹಸ್ಥರಿಂದ ಅದರಲ್ಲೂ ಮಂತ್ರದ್ರಷ್ಟಾರರಾದಂತಹ ಪುರೋಹಿತರಿಂದ ಈ ರುದ್ರಾಕ್ಷಿಯನ್ನು ಸ್ವೀಕರಿಸಬೇಕು ಈ ರುದ್ರಾಕ್ಷಿಗೆ ಎರಡು ಮುಖಗಳಿರುತ್ತೆ ಈ ರುದ್ರಾಕ್ಷಿಯನ್ನು ಅಸಲಿನ ನಕಲಿನ ಕಂಡು ಹಿಡಿಯೋದು ಹೇಗೆ ನಾನು ನಿಮಗೆ ಏಕಮುಖದ ರುದ್ರಾಕ್ಷಿಯ ಬಗ್ಗೆ ಅಸಲಿನ ನಕಲಿ ಬಗ್ಗೆ ಹೇಳಿದ್ದೆ ಇದನ್ನು ಕಂಡು ಹಿಡಿಯಬೇಕಾದರೆ ಒಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದರೊಳಗಡೆ ಈ ರುದ್ರಾಕ್ಷಿಯನ್ನು ಹಾಕಿಬಿಡಿ ಅದರ ಜೊತೆಯಲ್ಲಿ ಒಂದು ಹಿಡಿ ಹತ್ತಿಯನ್ನು ಹಾಕಿ ಚೆನ್ನಾಗಿ ಬಿಡಿಸಿರ್ತಕ್ಕಂತಹ ಹತ್ತಿಯನ್ನು ಹಾಕಿ ಅದರೊಟ್ಟಿಗೆ ಒಂದು ಗರಿಕೆ ಹುಲ್ಲನ್ನು ಹಾಕಿ ಮುಚ್ಚಿಟ್ಟುಬಿಡಿ ಮೂರು ದಿವಸ ಅದನ್ನು ಮುಚ್ಚಿಟ್ಬಿಟ್ಟು ತೆಗೆದಾಗ ಆ ಗರಿಕೆ ಹುಲ್ಲು ಹತ್ತಿ ಎರಡೂ ಚೆನ್ನಾಗಿ ಉರಿದು ಕರಕಲಾಗಿ ಹೋಗಿದ್ದರೆ ಅದು ಅಸಲಿ ರುದ್ರಾಕ್ಷಿ ಅದು ಹೇಗಿರಿಯೋ ಹಾಗೆ ಇದ್ರೆ ನಕಲಿ ರುದ್ರಾಕ್ಷಿ ರುದ್ರಾಕ್ಷಿಯನ್ನ ಜಮ್ಸ್ ರತ್ನಗಳನ್ನು ಅಸಲಿ ನಕಲಿ ತಿಳಿಯದೆ ಕೊಂಡುಕೊಂಡ್ರೆ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ಲಾಭ ಏನೂ ಸಿಗೋದಿಲ್ಲ ಆ ಬಾಕ್ಸ್ ಏನಾಗಲ್ವ ಏನೂ ಆಗಲ್ಲ ಬಾಕ್ಸ್ ಹಾಗೆ ಇರುತ್ತೆ ಆ ಹತ್ತಿ ಮತ್ತು ಆ ಗರಿಕೆ ಮಾತ್ರ ಕಪ್ಪಗಾಗಿರುತ್ತೆ ಒಳ್ಳೆ ಬೂದಿ ಆದ ಹಾಗಾಗಿರುತ್ತೆ ಆ ಬಾಕ್ಸ್ ಹಾಗೆ ಇರುತ್ತೆ ಅದು ಮರದ ಬಾಕ್ಸು ಅದಕ್ಕೆ ಅದನ್ನು ಮರದ ಪೆಟ್ಟಿಗೆಯಲ್ಲೇ ಇಡಬೇಕು ಅಂತ ಹೇಳಿದೆ ಅದನ್ನು ಇಟ್ಟು ಮುಚ್ಚಿಟ್ಟುಬಿಡಬೇಕು ಮಧ್ಯೆ ಮಧ್ಯೆ ತೆಗೆದು ನೋಡಬಾರ್ದು ಈ ರೀತಿಯಾಗಾದರೆ ನಿಮಗೆ ಈಗ ಅಸಲಿ ರುದ್ರಾಕ್ಷಿ ಏನು ಅಂತ ಗೊತ್ತಾಯಿತು ಇದನ್ನು ಧರಿಸಬೇಕಾದಂತಹವರು ಯಾರು ಅಂತಂದರೆ ಎಷ್ಟೋ ವರ್ಷಗಳಿಂದ ಇಪ್ಪತ್ತೈದು ವರ್ಷ ಆಯಿತು ಮಕ್ಕಳಿಗೆ ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷ ಆಯಿತು ಮದುವೆ ಆಗಿಲ್ಲ ಅಂತಾರೆ ಅಂತಹವರು ಈ ರುದ್ರಾಕ್ಷಿಯನ್ನು ಧರಿಸಿದರೆ ಕೇವಲ ಮೂರು ತಿಂಗಳ ಒಳಗೆ ವಿವಾಹ ಕಂಕಣ ಬಲ ಕೂಡಿ ಬರುತ್ತೆ ಮದುವೆಯಾಗತ್ತೆ ಹಾಗೆ ಎಷ್ಟೋ ದಿವಸಗಳಿಂದ ಸಂತಾನಕ್ಕೆ ತೊಂದರೆಯಾಗಿದೆ ಅನ್ನತಕ್ಕಂತಹವರು ಈ ರುದ್ರಾಕ್ಷಿಯನ್ನು ಧರಿಸಿದರೆ ಸಂತಾನ ಭಾಗ್ಯ ಕೂಡಿ ಬರುತ್ತೆ ಇದಕ್ಕೆ ನಾನು ಮೊಟ್ಟ ಮೊದಲನೆಯ ಎಪಿಸೋಡಲ್ಲೇ ಹೇಳಿದ್ದೀನಿ ರಿಸ್ಟ್ರಿಕ್ಷನ್ಸು ಎಲ್ಲ ರುದ್ರಾಕ್ಷಿಗಳಿಗೂ ಒಂದೇ ರಾತ್ರಿ ಮಲಕ್ಕೊಳವಾಗ ಹಾಕಬಾರ್ದು ಮತ್ತು ಸ್ಮಶಾನಕ್ಕೆ ಹೋದಾಗ ಹಾಕ್ಕೋಬಾರ್ದು ಸೂತಕದಲ್ಲಿ ಹಾಕೋಬಾರ್ದು ರಜಸ್ವಲೆಯಾದಾಗ ಹಾಕೋಬಾರ್ದು ಇದೆಲ್ಲವೂ ಕಾಮನ್ ಇದೆಲ್ಲವನ್ನು ತಲೆಯಲ್ಲಿಟ್ಟುಕೊಂಡು ಈ ರುದ್ರಾಕ್ಷಿಗಳನ್ನು ಧರಿಸಬೇಕು ಈ ರುದ್ರಾಕ್ಷಿಗಳನ್ನು ಸ್ನಾನ ಮಾಡದೆ ಖಂಡಿತವಾಗಿಯೂ ಧರಿಸಬಾರದು ಸ್ನಾನ ಮಾಡಿಯೇ ಧರಿಸತಕ್ಕಂತಹ ರುದ್ರಾಕ್ಷಿ ಈ ರುದ್ರಾಕ್ಷಿ ಕೇವಲ ಮೈ ಮೇಲೆ ಎರಡು ಗಂಟೆಗಳ ಕಾಲ ಇದ್ದರೂ ಸಾಕು ಇದರ ಫಲ ಅತ್ಯಂತ ವಿಶೇಷವಾದದ್ದು ಅಂತ ಹೇಳಬಹುದು ಮತ್ತು ಈ ರುದ್ರಾಕ್ಷಿಯನ್ನು ಯಾವಾಗಲೂ ನಾವು ಜಪವನ್ನು ಮಾಡುವಾಗ ನಾನು ಈಗಾಗಲೇ ಹೇಳಿದ್ದೀನಿ ಆಕಾಶ ತತ್ವ ಪೃಥ್ವಿ ತತ್ವದ ಮಧ್ಯದಲ್ಲಿ ನಾವು ಇದನ್ನು ಜಪಮಣಿಯನ್ನು ಮಾಡಿಕೊಂಡು ಜಪವನ್ನು ಮಾಡಬೇಕು ಅಂತ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಇದಕ್ಕೆ ಎಂಟು ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯವಾದದ್ದು ಹದಿನೆಂಟು ಇಪ್ಪತ್ತೆಂಟು ಐವತ್ತೆಂಟು ನೂರ ಎಂಟು ಇಷ್ಟು ರುದ್ರಾಕ್ಷಿಗಳ ಮೂಲಕ ಈ ಜಪವನ್ನು ಮಾಡಬೇಕು ಯಾವ ಜಪ ಮಾಡಬೇಕು ಅರ್ಧನಾರೀಶ್ವರನ ಜಪ ಈ ರುದ್ರಾಕ್ಷಿಯೊಂದಿಗೆ ಮಾಡಿದರೆ ವಿವಾಹ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತೆ ಸಂತಾನ ಗೋಪಾಲಕೃಷ್ಣನ ಜಪವನ್ನು ಈ ರುದ್ರಾಕ್ಷಿ ಮಣಿಯೊಂದಿಗೆ ಮಾಡಿದರೆ ಸಂತಾನ ಶೀಘ್ರವಾಗಿ ಕೂಡಿ ಬರುತ್ತೆ ಮತ್ತು ಗೃಹ ಕಲಹಗಳಿರುತ್ತೆ ಅಂತಹವರು ಈ ರುದ್ರಾಕ್ಷಿಯನ್ನಿಟ್ಟುಕೊಂಡು ಮಾಹೇಶ್ವರಿಯ ಮಂತ್ರದೊಂದಿಗೆ ಇದನ್ನು ಈ ಜಪವನ್ನು ಮಾಡಿದರೆ ಖಂಡಿತವಾಗಿಯೂ ಗೃಹ ಕಲಹಗಳಿಂದ ನಿವಾರಣೆ ಹೊಂದೋದಕ್ಕೆ ಸಾಧ್ಯ ಇನ್ನು ಈ ರುದ್ರಾಕ್ಷಿಯಿಂದ ದಾಂಪತ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದರಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಎಷ್ಟೋ ಜನ ವಿವಾಹ ವಿಚ್ಛೇದನಗಳಿಗೆ ಈಗಂತೂ ಈ ಕಡೆಯಿಂದ ಮಧುಚಂದ್ರಕ್ಕೆ ಹೋಗಿರ್ತಾರೆ ಆ ಕಡೆಯಿಂದ ಡೈವರ್ಸಿಗೆ ಬಂದಿರ್ತಾರೆ ಅಂತಹವರು ಅಂತಹ ಸಂದರ್ಭಗಳು ಉಂಟಾಗೋದು ಬೇಡ ಒಂದು ವೇಳೆ ಉಂಟಾದರೆ ಅಂತಹವರಿಗೆ ಈ ರುದ್ರಾಕ್ಷಿಯನ್ನು ಅವರ ಜಾತಕ ಮತ್ತು ನಕ್ಷತ್ರಗಳನ್ನು ಪರಿಶೀಲಿಸಿ ಈ ರುದ್ರಾಕ್ಷಿಯನ್ನು ಇಂತಿಷ್ಟು ಹದಿನೆಂಟು ಇಪ್ಪತ್ತೆಂಟು ಮೂವತ್ತೆಂಟು ಎಂಟರ ಸಂಖ್ಯೆಯಲ್ಲೇ ಕೊಡಬೇಕು ಅದನ್ನು ಅವರಿಗೆ ಹಾಕಿಕೊಳ್ಳುವುದಕ್ಕೆ ಕೊಟ್ಟರೆ ಈ ಸಮಸ್ಯೆಗಳಿಂದ ಅವರು ಹೊರಗಡೆಗೆ ಬರ್ತಾರೆ ನ್ಯಾಯಾಲಯದ ತೊಂದರೆಗಳಿಂದ ಅವರು ಹೊರಗಡೆಗೆ ಬರ್ತಾರೆ ಈ ರುದ್ರಾಕ್ಷಿಯನ್ನು ಹಾಕಿಕೊಂಡ ತಕ್ಷಣ ಅದಷ್ಟೇ ಅಲ್ಲ ಈ ರುದ್ರಾಕ್ಷಿಗಳ ಧಾರಣೆಯನ್ನು ಮಾಡುವುದರಿಂದ ಸಾಮಾನ್ಯವಾಗಿ ನಾನು ಹೇಳಿದ ಹಾಗೆ ಇದನ್ನು ಯಾರೋ ಸನ್ಯಾಸಿಗಳು ರುದ್ರಾಕ್ಷಿಗಳನ್ನು ಹಾಕಿಕೊಳ್ಳತಕ್ಕಂತಹವರು ಮಠಾಧೀಶರುಗಳು ವೈರಾಗ್ಯವಂತರು ಅಂದುಕೊಂಡು ಬಿಡ್ತಾರೆ ಇದು ಖಂಡಿತ ತಪ್ಪು ಸಂಸಾರಿಗಳು ಖಂಡಿತವಾಗಿಯೂ ರುದ್ರಾಕ್ಷಿಗಳನ್ನು ಹಾಕಿಕೊಳ್ಳಬಹುದು ಇಷ್ಟೇ ಯಾಕೆ ಈ ರುದ್ರಾಕ್ಷಿಯಲ್ಲಿ ಕುಬೇರ ರುದ್ರಾಕ್ಷಿ ಇದೆ ಗರ್ಭಗೌರಿ ರುದ್ರಾಕ್ಷಿ ಇದೆ ಈ ತರಹ ರುದ್ರಾಕ್ಷಿಗಳು ಅನೇಕ ರುದ್ರಾಕ್ಷಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಎಲ್ಲದರ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ ಇದರಿಂದ ಸಿಗತಕ್ಕಂತಹ ಲಾಭಗಳನ್ನು ಸಹ ನಾವು ನೋಡೋಣ ಅದಷ್ಟೇ ಅಲ್ಲ ಈ ರುದ್ರಾಕ್ಷಿಗಳನ್ನು ಧರಿಸಿದಾಗ ಈ ರುದ್ರಾಕ್ಷಿಯ ಮೂಲಕ ಮೂಲಮಂತ್ರದ ಜಪಗಳನ್ನು ಮಾಡಿದಾಗ ಕೆಲವರು ಹೇಳ್ತಾರೆ ಪಿತೃ ದೋಷಗಳು ಪಿತೃಶಾಪಗಳು ಕಾಳಸರ್ಪ ದೋಷಗಳು ಕುಜ ದೋಷಗಳು ಮತ್ತು ಈ ಥರ ದೋಷಗಳೆಲ್ಲ ಇದೆ ಇಂತಹ ಕಡೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿಸ್ಕೊಂಡು ಬರಬೇಕು ಗೋಕರ್ಣಕ್ಕೆ ಹೋಗಿ ಅದರ ಒಂದು ಶಾಂತಿಯನ್ನು ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ತೀವಲ್ವಾ ಎಷ್ಟೋ ಜನಕ್ಕೆ ಹೋಗೋಕ್ಕಾಗಲ್ಲಮ್ಮ ಯಾವ್ಯಾವುದೋ ಕಾರಣಗಳಿರುತ್ತೆ ಹಣಕಾಸಿನ ತೊಂದರೆ ಇರಬಹುದು ಅಥವಾ ಕೆಲವರಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಶಾರೀರಿಕವಾಗಿ ಆಗದೆ ಇರಬಹುದು ಅನಾರೋಗ್ಯದ ಕಾರಣದಿಂದ ಆಗ್ಬೋದು ಅಂತಹವರು ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತಹವರು ಈ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಮೂಲಮಂತ್ರಗಳನ್ನು ಜಪ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಈ ಒಂದು ಸರ್ಪದೋಷ ಕುಜದೋಷ ಪಿತೃದೋಷಗಳಿಂದ ಹೊರಗಡೆಗೆ ಬರಬಹುದು ಅಷ್ಟೇ ಅಲ್ಲ ಶಾಪಗಳಿಂದ ಹೊರಗಡೆಗೆ ಬರಬಹುದು ಅದು ಸ್ತ್ರೀ ಶಾಪವಾಗಿರಬಹುದು ಅಥವಾ ಸರ್ಪಶಾಪವಾಗಿರಬಹುದು ಅಥವಾ ಪತ್ನಿಯ ಶಾಪವಾಗಿರಬಹುದು ಪತಿಯ ಶಾಪವಾಗಿರಬಹುದು ಮಕ್ಕಳ ಶಾಪವಾಗಿರಬಹುದು ವೃದ್ಧರ ಶಾಪವಾಗಿರಬಹುದು ಯಾರದೇ ಶಾಪವಾಗಿರಬಹುದು ಅಥವಾ ದೃಷ್ಟಿದೋಷಗಳಾಗಿರಬಹುದು ಇದೆಲ್ಲದರಿಂದಲೂ ಈ ರುದ್ರಾಕ್ಷಿಯ ಧಾರಣೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆದ್ದರಿಂದಲೇ ಈ ರುದ್ರಾಕ್ಷಿಯನ್ನು ದೃಷ್ಟಿ ದೋಷ ನಿವಾರಣೆ ರುದ್ರಾಕ್ಷಿ ಶಾಪ ವಿಮೋಚನಾ ರುದ್ರಾಕ್ಷಿ ಗೌರಿ ಶಂಕರ ರುದ್ರಾಕ್ಷಿ ಅರ್ಧನಾರೀಶ್ವರ ರುದ್ರಾಕ್ಷಿ ದ್ವಿಮುಖ ರುದ್ರಾಕ್ಷಿ ಚಂದ್ರ ರುದ್ರಾಕ್ಷಿ ಅಂತ ಅನೇಕ ಹೆಸರುಗಳಿಂದ ಕರೆದು ಇದರ ಲಾಭವನ್ನು ಅನೇಕರು ಪಡೆದುಕೊಂಡವರಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಇಂದಿರಾ ಗಾಂಧಿಯವರು ಈ ರುದ್ರಾಕ್ಷಿಯನ್ನು ಧರಿಸಿದ್ದರು ನಾವೇನೋ ರುದ್ರಾಕ್ಷಿನ ಬರೀ ಅಂದ ಚಂದಕ್ಕೆ ಮಾತ್ರ ಧರಿಸೋದು ಅಂತ ಅಂದ್ಕೊಂಡಿದ್ವಿ ಆದರೆ ರುದ್ರಾಕ್ಷಿ ಹಿಂದೆ ಇಷ್ಟೊಂದು ಮಹತ್ವ ಇದೆ ಅಂತ ಗೊತ್ತಿರಲಿಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ ಮ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಈಗೊಂದು ವಿರಾಮ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ನಿನ್ನೆ ದಿವಸ ನಾನು ಕೇಳಿದ್ದೆ ಒಂದು ಪ್ರಶ್ನೆನ ಏನಂದ್ರೆ ನಾವು ಯಾರಿಗಾದರೂ ಉಡುಗೊರೆ ಕೊಟ್ಟಾಗ ಅಥವಾ ನಮ್ಗೆ ಯಾರಾದರೂ ಉಡುಗೊರೆ ಕೊಟ್ಟಾಗ ಖುಷಿ ಆಗುತ್ತೆ ಎಷ್ಟೋ ಹಳೆ ಉಡುಗೊರೆಗಳನ್ನ ಅಥವಾ ಯಾರೋ ತುಂಬ ಮಹಾನುಭಾವರು ನಮ್ಗೆ ಉಡುಗೊರೆ ಕೊಟ್ಟಾಗ ತುಂಬ ಅತ್ಯಂತ ಜೋಪಾನ ಮಾಡ್ತೀವಿ ಅದನ್ನ ಅಂತ ಆ ಥರ ಅಪ್ಪನ್ಗೆ ಯಾವ ಉಡುಗೊರೆ ಸಿಕ್ಕಿದೆ ಕೇಳ್ತೀನಿ ಆದರೆ ಅದಕ್ಕೆ ಮುಂಚೆ ಅಪ್ಪನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಪ್ಪಾಜಿ ನಮಸ್ತೆ ನಮಸ್ಕಾರ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ವೀಕ್ಷಕ ಮಹಾನ್ ಭಾವರಿಗೆ ಅನಂತ ಅಭಿನಂದನೆಗಳು ಉಡುಗೊರೆ ವಿಚಾರ ನಾನು ಆಮೇಲೆ ಕೇಳ್ತೀನಿ ಯಾಕಂದ್ರೆ ಅವರೆಲ್ಲ ಕಾಯ್ತಿದ್ದಾರೆ ಕಾಯಿಲಿ ಸ್ವಲ್ಪ ಹೊತ್ತು ಅದಕ್ಕೆ ಮುಂಚೆ ನಂಗೊಂದ್ ಗಾದೆ ನೆನ್ಪಾಯ್ತು ನೀವು ಹೇಳಿದ್ರಿ ನಾವು ಗಾಜಿನ ಮನೇಲಿ ಇದ್ದು ಇನ್ನೊಬ್ರಿಗೆ ನಾವು ಕಲ್ಲು ಹೊಡಿಯಕೆ ಹೋಗ್ಬಾರ್ದು ಅಂತ ಹಾಗೇನೆ ನಿನ್ನೆ ನೀವ್ ಹೇಳಿದ್ರಿ ಅಹ್ ಗಾಜಿನ ಮನೇಲಿ ಇದ್ದು ನಾವು ಇನ್ನೊಬ್ರಿಗೆ ಕಲ್ಲು ಹೊಡಿಯಕ ಹೋಗ್ಬಾರ್ದು ಅಂತ ಹಾಗೇನೆ ಹಳ್ಳಕ್ ಮೇಲೆ ಆಳ್ಗೊಂದ್ ಕಲ್ಲು ಅಂತ ಹಾಕ್ತಾರಂತೆ ಈ ಗಾದೆ ಮಾತಿನ ಒಂದು ನಿಮ್ ಮಾತಲ್ಲಿ ಕೇಳೋಕ್ ಆಸೆ ಇದಕ್ಕೆ ಏನಾರ ಕಥೆ ಇದೆಯಾ ಯಾಕಂದ್ರೆ ಈ ಗಾದೆ ನಾನು ಇವತ್ತು ಬರ್ತಾ ಇಲ್ಲ ಓದ್ಕೊಂಡ್ ಬಂದೆ ಇದನ್ನ ಅಪ್ಪನ್ ಕೇಳ್ಬೇಕು ಅನ್ನಿಸ್ತು ಏನಂತೀರಾ ಅಪ್ಪಾಜಿ ನೋಡಮ್ಮ ಮನುಷ್ಯನಿಗೆ ಭಗವಂತ ಎರಡು ಶಕ್ತಿಗಳನ್ನು ಕೊಟ್ಟಿದ್ದಾರೆ ಎರಡು ಶಕ್ತಿಗೆ ಎರಡು ಬುದ್ಧಿವಂತಿಕೆ ಇದೆ ಒಂದು ದುರ್ಬುದ್ಧಿ ಒಂದು ಶಕ್ತಿ ಕೊಟ್ಟಿದ್ದಾರೆ ಸದ್ಬುದ್ಧಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಈ ದುರ್ಬುದ್ಧಿ ಶಕ್ತಿ ಯಾವತ್ತೂ ಪ್ರಧಾನವಾಗಿಯೇ ಇರುತ್ತೆ ಇನ್ನೊಬ್ಬರ ಆ ಸಂಕಟದಲ್ಲಿ ನಾವು ಆನಂದ ಪಡೋದು ಇದೊಂಥರ ರಾಕ್ಷಸಿ ಮಹತ್ವಾಕಾಂಕ್ಷೆ ಅಂತ ಕರೀತಾರೆ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಿ ಅವರು ಸಂತೋಷ ಪಟ್ಟಾಗ ಅವರೊಂದಿಗೆ ನಾವೂ ಇದೆಯಲ್ಲ ಇದು ಮಹತ್ವವಾದಂಥ ದೇವತಾ ಬುದ್ಧಿ ಇದು ಈ ಆಳ್ಗೊಂದು ಕಲ್ಲು ಹಳ್ಳಕ್ಕೆ ಬಿದ್ದಾಗ ಇದೆಯಲ್ಲ ಭಾಳ ಹಳ್ಳ ಈ ಹಳ್ಳಿ ಕಡೆಯಾದ ಗ್ರಾಮಾಂತರದ ಪುಣ್ಯ ನಮ್ಮ ಪುಣ್ಯಾತ್ಮ ರೈತರು ಭಾಳ ಚೆನ್ನಾಗಿದ್ರು ಬಳಸ್ತಾರೆ ಯಾಕೆ ಅಂದರೆ ಅಲ್ಲಿ ಬೀಳೋದು ಪಾಪ ಹೇಳೋದು ಬೇಗ ಆದರೆ ಈ ಕಲ್ಲು ಹೊಡೆಯೋರು ಮಾತ್ರ ಸತತವಾಗಿ ಹೊಡಿತಾನೆ ಇರ್ತಾರೆ ಪಟ್ಟದಲ್ಲೂ ಅಷ್ಟೆ ಎಷ್ಟು ಕೆಟ್ಟಿದೆ ಕಾಲ ಅಂದರೆ ಹಿಂದೆ ಅವನಾಗಿ ಹಳ್ಳಕ್ಕೆ ಬಿದ್ದಾಗ ಕಲ್ಲು ಹೊಡಿತಿದ್ರು ಬಹುತೇಕ ಬೀಳೋದು ಲೇಟಾಗ ತೆಲ್ಬಿಟ್ಟು ಇವರೇ ಕಲ್ಲು ಹೊಡಿಯೋರಿದ್ದಾರೆ ಹಾಗೂ ಇದ್ದಾರೆ ಅದರಿಂದ ಅದಕ್ಕೆ ಒಂದು ಕಥೆ ಇದೆ ಏನಂದರೆ ಪ್ರಾಣಿಗಳು ಎಷ್ಟೋ ಸಲ ನಮಗೆ ಪಾಠ ಹೇಳ್ಕೊಡ್ತವೆ ನಾನು ಹಿಂದೊಮ್ಮೆ ಹೇಳಿದ್ದೆ ನಾಯಿಯಿಂದ ಕಲಿಯೋ ಪಾಠ ಕೂಡ ಬೇಕಾದಷ್ಟಿದೆ ನಮಗೆ ಅಂತ ಹಾಗೆಯೇ ಎರಡು ಕಪ್ಪೆಗಳು ಬರ್ತಾ ಇತ್ತಂತೆ ಅದರಲ್ಲಿ ಒಂದು ಸದ್ಭಾವನೆ ಕಪ್ಪೆ ಇನ್ನೊಂದು ಸ್ವಲ್ಪ ದುರ್ಗುಣದ ಕಪ್ಪೆ ಎರಡು ಬರ್ತಾ ಇದ್ದಾಗ ದಾರಿನಲ್ಲಿ ಒಂದು ಹಳ್ಳ ಸುಮಾರು ಒಂದು ಇಷ್ಟದ ಹಳ್ಳ ಇರಬಹುದು ಅದರಲ್ಲಿ ಎರಡು ಕಪ್ಪೆಗಳು ಬಿದ್ದುಬಿಟ್ಟಿದೆ ಮೇಲೆ ಬರೋದಕ್ಕೆ ಚಿಮ್ಮಿ ಚಿಮ್ಮಿ ಎಗರ್ತಾ ಇದೆ ಎಗರ್ತಾಯಿದೆ ಆದರೆ ಆ ಎಗರಾಟಕ್ಕೆ ಅದಕ್ಕೆ ಇಲ್ಲ ಈ ಮೇಲಿನ ಕಪ್ಪೆ ಇದೆಯಲ್ಲ ಇದು ಅದನ್ನು ಪಾರು ಮಾಡಬೇಕು ಅಂತ ಆದರೆ ಇದು ಪಾರು ಮಾಡೋಕ್ಕೆ ಅಂತ ಅದಕ್ಕೆ ಕೈಗೆ ಹಾಕೋ ಎಲ್ಲಿದೆ ಅದಕ್ಕೆ ಇರೋದೇ ನಾಲ್ಕು ಕಾಲು ಯಾವುದಾದ್ರೂ ಕಾಲು ಹಾಕಿದ್ರೆ ಅದು ಬಿದ್ದೋಗುತ್ತೆ ಭಾಳ ಇಕ್ಕಟ್ಟಿನ ಪ್ರಸಂಗ ಇದು ಅಂಥದ್ರಲ್ಲಿ ಆ ಕಪ್ಪೆಗಳು ಸತತ ಪ್ರಯತ್ನ ಪಡ್ತಾ ಇದೆ ಯಾಕೆಂದರೆ ಅಲ್ಲಿ ಸ್ವಲ್ಪ ನೀರು ಜಿರುಗ್ತಾ ಇದೆ ಜಿರುಗ್ತಾ ಇದೆ ಇದೆ ಕೆಟ್ಟ ವಿಷದ ನೀರು ಅಂತ ಕಾಣುತ್ತೆ ಅದು ಆ ನೀರೇನಾದರೂ ಈ ಕಪ್ಪೆ ಕುಡಿದು ಬಿಟ್ಟರೆ ಸತ್ತೋಗುತ್ತದೆ ಆ ಪರಿಸ್ಥಿತಿ ಇದೆ ಆವಾಗ ಈ ಮೇಲ್ ಕಪ್ಪೆ ಎರಡು ಬಂದು ನಿಂತ್ಕೊಂಡು ಈ ಬಗ್ಗೆ ನೋಡ್ತಂತೆ ಆವಾಗ ಕಪ್ಪೆಗಳು ಕೈ ಮುಗಿದು ಹೇಗಾದರೂ ಮಾಡಿ ನೀವು ಒಟಮಟ ಒಟಮಟ ಅಂತ ಕೂಗಿ ಅನ್ನೋದು ಕರೆದು ನಮ್ಮಲ್ಲಿಂದ ಪಾರು ಮಾಡಿಸಪ್ಪ ನಮ್ಮ ಕೈಯಲ್ಲಿ ಎಷ್ಟು ಹೆಗರಿದ್ರೂ ಆಗ್ತಾಯಿಲ್ಲ ಆಯಾಸ ಆಗ್ತಾ ಇದೆ ನಮಗೆ ಬದುಕಬೇಕು ಅಂತ ಆಸೆ ಇದೆ ಯಾರಿಗಿರೋಲ್ಲ ಹೇಳಮ್ಮ ಬದುಕಬೇಕು ಅಂತ ಆಸೆ ಎಲ್ಲ ಪ್ರಾಣಿಗಳಿಗೂ ಇರುತ್ತೆ ಬದುಕಬೇಕು ಅಂತ ಆಸೆ ಆ ಕೇಳ್ತಂತೆ ಆಗ ಈ ದುರ್ಬುದ್ದಿ ಕಪ್ಪೈತಲ್ಲ ನನ್ನ ಮಗಂದೆ ಸಾಯಿ ಸಾಯ್ಬೇಕು ನನ್ನ ಮಕ್ಕಳ ನಾವು ಇದ್ದೀವಿ ನೋಡು ಎಷ್ಟು ಎಚ್ಚರಿಕೆಯಿಂದ ನೋಡ್ಕೊಂಡು ಇದ್ದೀವಿ ನೋಡು ಏನು ಯೋಗ ನಮಗೆ ನಾವು ಎಲ್ಲ ನೋಡ್ಕೊಂಡು ಬರ್ತೀವಿ ನೀವೆಲ್ಲ ಆಕಾಶ ನೋಡ್ಕೊಂಡು ಬಂದ್ರಿ ಅಂತ ಕಾಣುತ್ತೆ ಬಿದ್ರಿ ಸಾಯಿರಿ ನಿವೃತ್ತಿ ಬೇಕಾಗ ನೀವು ಬದುಕಿದ್ದು ಯಾವ ದೇಶ ಉದ್ಧಾರ ಮಾಡಬೇಕು ಯಾವ ರಾಷ್ಟ್ರ ಉದ್ಧಾರ ಮಾಡಬೇಕು ಅಂತ ಡಿಸ್ಕರೇಜ್ ಮಾಡೋಕ್ಕೆ ಶುರು ಮಾಡ್ತದೆ ಇದು ಆಳು ಒಂದು ಕಲ್ಲು ಅನ್ನೋದು ಕೇವಲ ಕಲ್ಲನ್ನು ಸಾಂಕೇತಿಕವಾಗಿ ಹೇಳಿದಾರಿಯೇ ವಿನಃ ಒಂದು ಡಿಸ್ಕರೇಜಿಂಗ್ ಮಾತು ಅದನ್ನು ಉತ್ಸಾಹವನ್ನು ಅಡಗಿಸೋದಕ್ಕೆ ಆ ಉತ್ಸಾಹ ಮೇಲೆ ತಣ್ಣೀರು ಹರಿಸೋದಕ್ಕೆ ಆಡ್ತಕ್ಕಂಥ ಮಾಡ್ತಕ್ಕಂಥ ಎಲ್ಲವೂ ಕೂಡ ಹಾಗೆ ಏನು ಇದೆ ಬೈತಾ ಇದೆ ಏನೋ ಮಹಾ ಶಾಶ್ವತ ಅನ್ನೋ ಹಾಗು ಮುಂದಿದ್ದು ಎಲ್ಲೂ ಕಷ್ಟಕ್ಕೆ ಸಿಕ್ಕೊಳಲ್ಲ ಅನ್ನೋ ಬೈತಾ ಇದೆ ದುರ್ಬಲ ಈ ಸದ್ಬುದ್ಧಿ ಕಪ್ಪೆ ಪಾಪ ಸುಮ್ಮನೆ ನಿಂತಿದೆ ಆಮೇಲೆ ಇದೇನು ಮಾಡ್ತೋ ಆ ಎರಡ ಕಪ್ಪೆಗಳ ಪೈಕಿ ಒಂದು ಸ್ವಲ್ಪ ದುರ್ಬಲವಾದ ಮನಸ್ಸು ಅದಕ್ಕೆ ಪಾಪ ಮೊದ್ದೇ ದುರ್ಬಲ ಮೇಲ್ ಗ ಎಗರ್ತಾಯಿತ್ತು ಎಗರಿ ಎಗರಿ ಸುಸ್ತಾಗಿತ್ತು ಜೊತೆಗೆ ಇದು ಮೇಲೆ ಈ ಮೇಲಿನ ಕಪ್ಪೆ ತಣ್ಣೀರಿಸ್ತಾ ಇದ್ದರ ಪ್ರಯತ್ನಕ್ಕೆ ಇವೆಲ್ಲವೂ ಸೇರ್ಕೊಂಡ್ಬಿಡ್ತು ಪಾಪ ಆ ಕಪ್ಪೆ ಹಾಗಾಡಿ ಹೀಗಾಡಿ ಪ್ರಯತ್ನ ಮಾಡೋದೇ ಬಿಟ್ಬಿಡ್ತು ಬಿಟ್ಬಿಟ್ಟು ಹಾಗೆ ಸತ್ತೇ ಹೋಯಿತು ಈ ಮೇಲಿತ್ತಲ್ಲ ಕಪ್ಪೆ ನಾನು ದುರ್ಬುದ್ಧಿ ಕಪ್ಪೆ ಅದಕ್ಕೆ ಎಷ್ಟೋ ಸಂತೋಷ ಆಯ್ತು ಹಾಕೇ ಹ್ಯಾ ನೋಡಿದ್ಯಾ ಹಾ ಬಾ ನಮ್ಮ ಪಡೆ ನಾವು ಹೋಗೋಣ ಅಂತ ಹೇಳಿ ಅದ್ರ ಮುಂದಕ್ಕೆ ಹೊರಟತ್ತು ಈ ಸದ್ಬುದ್ಧಿ ಕಪ್ಪೆ ಇತ್ತಲ್ಲ ಅಲ್ಲಿವರೆಗೂ ಇದ್ದದ್ದು ಆ ಇನ್ನೊಂದು ಕಪ್ಪೆ ಹೇಳ್ತು ನೋಡು ಇಲ್ಲಿ ಯಾರೂ ಮನುಷ್ಯರಿಲ್ಲ ಯಾರನ್ನೂ ಏನು ಪ್ರಯೋಜನವಿಲ್ಲ ಆದರೆ ನೀನು ಮಾಡ್ತಿರೋ ಪ್ರಯತ್ನದಲ್ಲಿ ಹೆಚ್ಚು ಕಡಿಮೆ ಮುಕ್ಕ ಹಾಲು ಏನಂದರೆ ಬೇಡ ಭಗವಂತ ಈ ಹಾರು ಬುದ್ಧಿನ ಅಂದರೆ ಒಂದು ಸ್ವಲ್ಪ ಎತ್ತರಕ್ಕೆ ಜಿಗಿಯೋ ಬುದ್ಧಿನ ಆ ಶಕ್ತಿನ ಭಗವಂತ ನಮಗೆ ಕೊಟ್ಟಿರೋದು ಇಂಥ ಸಂಬಂಧ ಇಂಥ ಸಂದರ್ಭದಲ್ಲಿ ಬಳಸೋದಕ್ಕೆ ಇಂಥ ಸಮಯದಲ್ಲಿ ಬಳಸದೆ ಇಟ್ಕೊಂಡು ಏನು ಮಾಡ್ತೀಯಾ ನೀನು ನಿನ್ನ ಕೈಯಲ್ಲಿ ಆ ತಾಕತ್ತಿದೆ ನಾವು ಇಂಗ್ಲೀಷ್ ಪಿಕ್ಚರ್ ನೋಡುವಾಗ ಅದರಲ್ಲಿ ನೋ ಯು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಡೂ ಇಟ್ ಡೂ ಇಟ್ ಅಲ್ಲ ಹಾಗನ್ನುವಾಗ ಆ ಬೀಳ್ತಾ ಇದ್ದವ್ರಿಗೆ ಏನೋ ಒಂದು ಹುಮ್ಮಸ್ಸು ಬಂದುಬಿಡುತ್ತೆ ತಕ್ಷಣ ಇನ್ನೊಂದು ಹಿಡ್ಕೋತಾರೆ ಮತ್ತೊಂದು ಹುಡ್ಕೋತಾರೆ ಬಚಾವಾಗ್ತಾರೆ ಹಾಗೆ ಈ ಕಪ್ಪೆಗೆ ಅದು ಹೇಳ್ತಾ ಇದೆ ನಿನ್ನ ಕೈಲಿ ಆಗುತ್ತೆ ನಾನು ನಿನಗೆ ಎತ್ತಾರೆ ನಿಜ ಅದು ನನ್ನ ನಾನು ನಾನೇನು ಮಾಡಲಿ ಆದರೆ ಇನ್ನೊಂದು ಚೂರು ಇನ್ನೊಂದು ಅರ್ಧ ಇಂಚು ಎಗರು ಎಗರು ನಿನ್ನ ಎಗರದಾಗ ಪಕ್ಕಂತ ಪಕ್ಕ ಹಿಡ್ಕೊಂಬಿಡ್ತೀನಿ ಎಗರು ಇದೇನು ಮಾಡ್ತು ಆ ಆ ಮೇಲಿನ ಕಪ್ಪೆ ಹೇಳ್ತಾ ಇದ್ದಿದ್ದಕ್ಕೆ ಉತ್ಸಾಹ ತುಂಬಿತು ತುಂಬಿತು ಪಕ್ಕದ ಮೇಲೆ ಇದು ನಿರುತ್ಸಾಹವಾಗಿ ಸತ್ತೋಗಿದೆ ಕಪ್ಪೆ ಒಂದು ಸಲ ತುಂಬಿದ್ದೆ ಆ ತುಂಬಿದ ಉತ್ಸಾಹ ಒಂದು ಸಲ ಹೇಗೆ ಮೇಲೆ ಬರ್ಬಿಡ್ತು ಆವಾಗ ಆ ಇನ್ನೊಂದು ಆ ಕಪ್ಪೆಗೆ ಕೈ ಮುಗಿದು ಹೇಳ್ತು ನಿನ್ನ ಉತ್ಸಾಹದ ಮಾತಿನಿಂದ ನಿನ್ನ ಪ್ರೋತ್ಸಾಹದ ಮಾತಿನಿಂದ ನಾನು ಸಾವಿದ ಸಾವಿಂದ ಅವಡೆಯಿಂದ ಪಾರಾದೆ ನನ್ನ ಆತ್ಮಶಕ್ತಿಗೆ ನೀನು ತುಂಬಿದ್ದು ಧೈರ್ಯ ನಾನು ಧೈರ್ಯ ಹೀನಾಗಿದ್ದೆ ನೀನು ಮಾಡಿಕೊಟ್ಟಿರ ಸಂತೋಷ ಬಾ ಹೋಗೋಣ ಅಂತ ಎರಡು ಮುಂದಕ್ಕೆ ಹೋಯ್ತಂತೆ ಈ ಕಥೆಯಲ್ಲಿ ಏನು ಪಾಠ ಅಂದರೆ ನಾವು ಇನ್ನೊಬ್ಬರಿಗೆ ಆಡಬಹುದಾದ ಈ ಒಂದು ಸತ್ಪ್ರಯತ್ನದ ಹಾದಿ ತೋರಿಸೋದಕ್ಕೆ ಬೇಕಾದ ಮಾತುಗಳಿದೆಯಲ್ಲ ಆ ಮಾತಿಗೆ ಬೇಕಾದಷ್ಟು ಶಕ್ತಿ ಇದೆ ಕಡಮ ಮಾತು ನಿಜವಾಗಿ ಮೃತ್ಯುವೂ ಹೌದು ಮಾತು ನಾಗವೂ ಹೌದು ಯಾತಕ್ಕೆ ಹೇಳ್ತೀನಿ ಮಾತನ್ನ ಅಂದರೆ ನಮ್ಮಿಂದ ಬರಬಹುದಾದ ಮಾತಿನಲ್ಲಿ ನಾನು ಹಿಂದೊಮ್ಮೆ ಹೇಳಿದ್ದೆ ಸರ್ವಾಂಗಾಣಿ ಪ್ರಧಾನಿ ನೇತ್ರಾಣಿ ಅಂತಾರೆ ಇಲ್ಲ ಸರ್ವಾಂಗಾಣಿ ಪ್ರಧಾನಿ ಜಿಹ್ವಾಣಿ ಯಾರು ತಮ್ಮ ನಾಲ್ಗೆಯನ್ನು ತಮ್ಮ ಸಮಸ್ಥಿತಿಯಲ್ಲಿ ಇಟ್ಕೋತಾರೆ ಯಾರು ತಮ್ಮ ನಾಲ್ಗೆಯ ಮೇಲೆ ಹೋಲ್ಡ್ ಇಟ್ಕೋತಾರೆ ಆಡುವ ಮಾತಿನ ಮೇಲೆ ಪ್ರಜ್ಞೆ ಇಟ್ಕೋತಾರೆ ನಾನು ಹಿಂದೆಮ್ಮಲ್ಲಿ ಹೇಳಿದ್ದೆ ಕೆಲವರು ಯೋಚನೆ ಮಾಡಿ ಮಾತಾಡ್ತಾರೆ ಕೆಲವರು ಮಾತಾಡಿದ ಮೇಲೆ ಯೋಚನೆ ಮಾಡ್ತಾರೆ ಅಂತ ನಾವು ಎರಡನೇ ಪಂಕ್ತಿಗೆ ಸೇರಬಾರ್ದು ಯೋಚನೆ ಮಾಡಿ ಮಾತಾಡಬೇಕು ಹಾಗೆ ಮಾತಾಡುವಾಗ ನಮ್ಮ ಮಾತಿನ ಪರಿಣಾಮ ಸಾಮಾನ್ಯವಾದಲ್ಲಮ್ಮ ಸಾಮಾನ್ಯವಾದಲ್ಲ ಆ ಮಾತನ್ನ ಆ ಒಂದು ಸರಿಯಾದ ಸ್ವರದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಆಡಿದರೆ ಒಂದು ಪ್ರಾಣ ಉಳಿತು ನೋಡಿ ಈಗ ಕಪ್ಪೆದು ಹಾಗೆ ನಾವು ಇದನ್ನು ಮಾಡಬೇಕೇ ವಿನಃ ಹಳ್ಳಕ್ಕೆ ಬಿದ್ದವನಿಗೆ ಕಲ್ಲು ಬೀಳು ಅನ್ನೋದು ಅಲ್ಲ ಇನ್ನೊಬ್ಬ ಬಿದ್ದರೆ ನಮಗೆ ಏನು ರೀ ಲಾಭ ಇದೆ ಇನ್ನೊಬ್ಬ ಬದುಕಿಲ್ಲ ಅಂದರೂ ನೋಡಿ ಸಂತೋಷ ಪಡ್ಬೋದು ಒಬ್ಬರಿಗೆ ಒಂದು ಊಟ ಹಾಕಿದರೆ ಅವನ್ನು ನೋಡಿ ತೇಗಿ ಸಂತೋಷಪಡ್ತಾರ ತಿಂದು ಅದನ್ನು ನೋಡಿದರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಅಂಥ ಒಂದು ಅವಕಾಶನ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾರೆ ಅದನ್ನು ನಾವು ಯಾಕೆ ನಾವು ನಾವೊಂದು ಕಾಲದಲ್ಲಿ ಇದನ್ನು ಮಾಡಿದ್ರಿಂದ ಇವತ್ತು ನಮಗ್ಯಾರೋ ಅನ್ನ ಇಡ್ತಾರೆ ನಾವು ಕಡ್ತಲ್ಲಿದ್ದಾಗ ನಮಗೆಲ್ಲೋ ಅನ್ನ ಸಿಗುತ್ತೆ ಇದು ದೋಸೆ ಮಗು ಅಂತ ಹಳ್ಳಿ ಕಡೆ ಒಂದು ಗಾದೆ ಇದೆಯಮ್ಮ ಬಿಡು ಅವ್ರು ಮಾಡಿದ್ದೀನ ಕಾಲದಲ್ಲಿ ಕೇಳಬೇಕಾ ದೋಸೆ ಮಗು ಅಂತಾರೆ ಅಂದರೆ ದೋಸೆ ಮಗು ಅಲ್ಲಿವರೆಗೂ ಒಂದು ಕಡೆ ಸೀದೆ ಇದ್ದಂಥ ದೋಸೆ ಅದು ಇನ್ನೊಂದು ಕಡೆ ಅದು ಹಾಗೆ ಇವನಿ ಒಬ್ರೀ ಮಾಡಿದ ಪಾಪ ಇದೆಯಲ್ಲ ಮಗಸಾಕಿದರೆ ಅವನಿಗೂ ಆ ಪಾಪದ ಸೋಂಕು ಆಗುತ್ತೆ ಆದ್ದರಿಂದ ಈ ಕಪ್ಪೆಯ ಕಥೆಯಲ್ಲಿ ನಮಗೆ ತಿಳಿದು ಬರೋ ತಿಳಿದು ಬರೋದಿಷ್ಟೇ ನಮ್ಮ ಮಾತು ಬೆಳೆಯುತ್ತವಾದದ್ದು ಆ ಬೆಳೆಯುತವಾದ ಮಾತನ್ನು ಸರಿಯಾದ ಸಂದರ್ಭದಲ್ಲಿ ನಾವು ಮಾಡಿ ಅಮೃತವನ್ನು ಹಂಚೋ ಪ್ರಯತ್ನ ಮಾಡಬೇಕು ನಾವು ಮಾತು ಆಡಿದ್ರೆ ಹೋಯಿತು ಮುತ್ತು ಹೊಡೆದ್ರೆ ಹೋಯಿತು ಅಂತ ಬಹುಶಃ ಅದಕ್ಕೆ ಮಾತು ಮಾಡಿದ್ದಾರೆ ಅನಿಸುತ್ತೆ ನಿಜ ನಾವು ಆಡೋ ಒಂದು ಮಾತು ಅಥವಾ ಒಂದು ಏನು ನಾವು ಏನೇ ನೀವು ಹೇಳಿದ್ರೆ ಉತ್ಸಾಹ ತುಂಬಬೇಕು ಅಂತ ಅದು ಅವರಿಗೆ ಆ ಖುಷಿ ಕೊಡಬೇಕು ಈಗ ಓದೋ ಮಕ್ಕಳಿಗೆ ಇಲ್ಲ ನೀನು ಇನ್ನೂ ಓದ್ತೀಯ ಇನ್ನೂ ಚೆನ್ನಾಗಿ ತೆಗಿತೀಯ ಅಂದರೆ ಇನ್ನೂ ಚೆನ್ನಾಗಿ ಪ್ರಯತ್ನ ಪಡ್ತಾರೆ ಅದು ಬಿಟ್ಟು ಅಯ್ಯೋ ಕೈಲಿ ಇಷ್ಟನೇ ಆಗಿದ್ದು ಈ ಸಲ ಇಷ್ಟನೇ ಮಾಡಿದ್ದು ನಾನು ನಿಂಗೆ ಎಷ್ಟೋ ತಂದ್ಕೊಟ್ಟೆ ಯಾರು ನೀನು ಓದಲಿಲ್ಲ ಅಂತ ಬೈದಷ್ಟು ನಾವು ಈ ಕಾರ್ಯಕ್ರಮದಲ್ಲಿ ಒಂದಿನ ಮಾತಾಡಿದ್ವಿ ವಿಚಾರವಾಗಿ ಆತ್ಮಹತ್ಯೆ ಮಾಡ್ಕೋತಾರೆ ಚಿಕ್ಕ ಮಕ್ಕಳು ಯಾಕಾಗಿ ಅಂತ ಆಮೇಲೆ ಇನ್ನೊಂದು ನಮ್ಮ ಯಾವತ್ತೂ ಒಂದು ನಾವು ಕುಟುಂಬದಲ್ಲಿ ನಮ್ಮ ಕುಟುಂಬ ಇರಬೇಕಾದ್ರೆ ನಾವು ನಮ್ಮ ಹೆಣ್ಣು ಮಕ್ಕಳ ಎದುರಿಗಾಗಲಿ ನಮ್ಮ ಹೆಂಡ್ತೀರ ಎದುರಿಗಾಗಲಿ ನಮ್ಮ ತಾಯಿಯಂದ್ರ ಎದುರಿಗಾಗಲಿ ಹೆಣ್ಣಿನ ಮನೋಸ್ಥೈರ್ಯ ಇದೆಯಲ್ಲ ಅದರ ಎದುರಿಗೆ ಇನ್ನೊಂದು ಹೆಣ್ಣನ್ನು ನಾವು ವಿನಾಕಾರಣ ಹೊಗಳಿದರೆ ಆವಾಗ ಈ ಹೆಣ್ಣಿನ ಮನಸ್ಥಿತಿ ಸ್ವಲ್ಪ ವಿಕಲ್ಪವಾಗುತ್ತೆ ಇದು ಗಾಪ ಇಟ್ಕೋಬೇಕು ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಅನ್ನೋ ಪಕ್ಕದ ಮೇಲೆ ನೋಡೋವರು ಅವನು ಕಾಲು ಕಳಿಗೆ ನುಸಿ ನೋಡು ಅವನು ಹೋಗೋದು ಒಂದೇ ಗಂಟಲೆ ದಿನಕ್ಕೆ ಆದರೆ ತೊಂಬತ್ತೆಂಟು ನಂಬರ್ ತಗೊಂಡಿದ್ದಾನೆ ನೀನು ಇದೆಯಾ ಸಹಾಯಕ್ಕೆ ಈ ಮಾತಾಡಬಾರ್ದಮ್ಮ ಎಷ್ಟೋ ಸಲ ಈ ಮಾತು ಪ್ರೇರಣೆ ಆಗಿಬಿಡುತ್ತೆ ನಿಜ ಹೌದು ತುಂಬಾ ಜನ ಯಾಕೆಂದ್ರೆ ಅವ್ರು ಹೇಳ್ತಾರೆ ಕಂಡ್ರೆ ಇಷ್ಟ ಆಗಲ್ಲ ಪಕ್ಕದ ಮನೆ ಇಷ್ಟ ಆಗತ್ತೆ ನಮ್ಮಪ್ಪಂಗೆ ಯಾಕೆ ನಿಮ್ಮಪ್ಪ ಯಾಕೆ ನಮ್ಮಪ್ಪನ ತರ ಇಲ್ಲ ಈ ಮಾತುಗಳು ನಾವು ಕೇಳಿರೋದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತದ್ದು ಆದ್ರೆ ಒಂದ್ ಕಪ್ಪೆ ಕತೆ ಮೂಲಕ ಅಪ್ಪಾಜಿ ತುಂಬಾ ಜನ ತಿಳಿಸ್ಕೊಟ್ಟಿದ್ರೆ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಒಂದ್ ವಿರಾಮ ವಿರಾಮದ ನಂತರ ಉಡುಗೊರೆ ಬಗ್ಗೆ ಮಾತಾಡೋಣ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಉಡುಗರೆ ಬಗ್ಗೆ ನಾವು ಮಾತಾಡ್ತಿದ್ದೆ ನಮ್ಗೆ ಯಾರಾದ್ರೂ ಉಡುಗೊರೆ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅದರಲ್ಲೂ ನಾವು ಅನ್ಕೊಳ್ದೇ ಇರುವಂತಹ ಒಬ್ಬ ಸ್ನೇಹಿತನು ಅಥವಾ ಮುಖ್ಯಮಂತ್ರಿಗಳೇ ಬಂದು ಉಡುಗೊರೆ ಕೊಟ್ರೆ ಹೇಗಿರುತ್ತೆ ಅಪ್ಪಾಜಿಗೆ ಈ ತರ ಒಂದು ಉಡುಗೊರೆ ಸಿಕ್ಕಿದೆ ಯಾರಿಂದ ಗೊತ್ತಾ ನಂಗೆ ಆ ವಿಷಯ ನೀವು ಹೇಳಬೇಕೀಗ ನಿಮ್ಮ ಕುತ್ತಿರೋ ಸರ ಯಾರು ಕೊಟ್ಟಿದ್ದು ಅದು ಏನೋ ಹೇಳ್ತಾರೆ ರಾಜ ಲಾಂಛನ ಇದು ಹಾಕೊಳ್ಳೋದು ಅಪರಾಧ ಅಂತ ಕೂಡ ಕೇಳಿದ್ದೀನಿ ಹೌದಾ ನಿಮ್ಗೆ ಹೆಂಗ್ ನೀವು ಹೆಂಗೆ ಹಾಕೊಂಡ್ರಿ ಒಳ್ಳೆ ಪ್ರಶ್ನೆ ಇದು ಒಳ್ಳೆ ಪ್ರಶ್ನೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಹೇಳಲಿಕ್ಕೆ ಮುಂಚೆ ನನಗೆ ಒಂದು ಅನುಮಾನ ಬಂದಿತ್ತು ಏನು ಗೊತ್ತಾ ನಾನು ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದೆ ಒಬ್ಬ ದೊಡ್ಡ ವಿದ್ವಾಂಸ ಅವನಿಗೆ ಬಂಗಾರದ ಕಾಲ್ ಕಡಗವನ್ನು ಆ ಸಭೆಯಲ್ಲಿ ಅವನಿಗೆ ಕೊಟ್ಟು ಆ ಬಂಗಾರದ ಕಾಲು ಕಡಗ ಇದೆಯಲ್ಲ ಅದನ್ನು ಕಾಲು ಹಾಕ್ತಾರೆ ಅದು ಹಾಕಿದ್ದನ್ನು ನೋಡಿ ನಾನು ನನಗೆ ಅವಾಗ ಮಹಾರಾಜರಿಗೆ ಕೊಟ್ಟಾಗಿತ್ತು ಇದು ಕೊಟ್ಟ ಮೇಲೆ ಮಹಾರಾಜರಿಗೂ ನನಗೂ ಅತ್ಯಂತ ಸಮೀಪ ಭಕ್ತಿಗಳಾಗಿ ನಾವು ಕೆಲವು ಮಾತುಗಳನ್ನು ಅನುಮಾನಗಳನ್ನು ಪರಿಹಾರ ಇದ್ವಿ ಅವರು ಕೆಲವೊಂದು ವಿಚಾರಗಳನ್ನು ನನ್ನಿಂದ ಕೇಳ್ತಾಯಿದ್ರು ನಾವ್ಯಾರು ಮೈಸೂರಿಗೆ ನಾನು ಕ್ಯಾಂಪ್ ತೊಗೊಂಡು ಹೋದಾಗ ಆಗಾಗ ಅವರು ನಾನು ಇದ್ದೆ ಒಮ್ಮೆ ಹೋಗಿ ನಾನು ಇದಕ್ಕಾಗಿ ಭೇಟಿಯಾಗಿ ಮಹಾಸ್ವಾಮಿಗಳನ್ನು ಕೇಳಿದೆ ಮಹಾಸ್ವಾಮಿ ನಾನು ಒಂದು ಚಿತ್ರ ನೋಡಿದೆ ಆ ಚಿತ್ರದಲ್ಲಿ ಹೀಗೆ ಬಂಗಾರದ ಒಂದು ಈ ಕಡಗ ಇದೆಯಲ್ಲ ಅದನ್ನು ಒಬ್ಬ ವಿದ್ಯಾವಂತನಾದಂಥ ಸಂಗೀತಗಾರ ಕಾಲಿಗೆ ತೊಡಸ್ತಾರೆ ಬಂಗಾರ ಕಾಲಿಗೆ ಮುಟ್ಟಿಸಬಾರ್ದು ಅಂತ ಹೇಳ್ತಾರೆ ಇವ ನೀನು ಹೇಳ್ದಿಲ್ಲಮ್ಮ ಇದು ಮಹಾರಾಜರ ಲಾಂಛನ ಇದನ್ನು ಹಾಕ್ಕೋಬಾರದು ಅಂತ ಹಾಗೆ ಕಾಲಿಗೆ ಬಂಗಾರವನ್ನು ಮುಟ್ಟಿಸೋದು ತಪ್ಪಲ್ವ ಮಹಾಸ್ವಾಮಿ ಅಂದೆ ಆವಾಗ ಮಹಾಸ್ವಾಮಿ ಹೇಳಿದರು ನಿಮ್ಮ ಸಂದೇಹ ಏನೋ ಸರಿಯಾಗಿದೆ ಆದರೆ ಅದರ ವಿವರ ಹೇಳ್ತೀನಿ ಕೇಳಿ ಈ ಜಗತ್ತಿನಲ್ಲಿ ಬಂಗಾರವನ್ನು ಕಾಲಿಗೆ ಮುಟ್ಟಿಸಿಕೊಳ್ಳುವ ಅಥವಾ ಮುಟ್ಟಿಸುವ ಯೋಗ ಇರೋದು ಮೂರೇ ಜನಕ್ಕಂತೆ ಮೂರಿ ಯಾರ್ಯಾರು ಒಂದು ಆ ಪರಮಾತ್ಮನ ಚಿತ್ರವನ್ನು ಬರೆದರೆ ಪರಮಾತ್ಮನ ಆ ಒಂದು ಶಿಲ್ಪದಿಂದ ಒಂದು ಮೂರ್ತಿಯನ್ನು ಕೆತ್ತಿದರೆ ಅದರ ಕಾಲಿಗೆ ಬಂಗಾರದ ತೋಡ ಹಾಕಬಹುದು ವೆಂಕಟೇಶ ತಿರುಪತಿ ವೆಂಕಟರಮಣ ಇರ್ತಾನೆ ಅವನ ಕಾಲಿಗೆ ನಾನು ಬಂಗಾರ ತೋಡ ತೊಡಸ್ತೀನಿ ನನ್ನ ಮಗನಿಗೆ ಕಾಲು ಸರಿಯೋದರೆ ಆ ಹಕ್ಕಿಮ್ ನಂಜುಂಡೇಶ್ವರ ಅಂಜುಂಡೇಶ್ವರಗೆ ಅವನು ಬಂಗಾರದ ತೋಡ ಕೊಡ್ತೀನಿ ಅಂತ ಹರಕೆ ಮಾಡಿಕೊಂಡಾಗ ಕೊಟ್ಟು ಅದನ್ನು ಆ ಭಗವಂತರ ಮೂರ್ತಿಗೆ ಇದೆಯಲ್ಲ ಅದು ಸರ್ವಶ್ರೇಷ್ಠ ಅದು ಅದು ಭಗವಂತರಿಗೆ ತೊಡಸ್ಬೋದು ಅದನ್ನು ಬಿಟ್ಟರೆ ಎರಡನೇದು ಯಾರಪ್ಪ ಅಂದರೆ ಮಹಾರಾಜರು ಮಹಾರಾಜರು ಅಂದರೆ ಇವತ್ತಿನ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಯಾರ್ಯಾರೂ ಅಲ್ಲ ಯಾರಿಗೆ ರಾಜಲಾಂಛನ ಯಾರಿಗೆ ಆ ರಾಜಸ್ವ ಯಾರಿಗೆ ಸಿಂಹಾಸನ ಯಾರಿಗೆ ಮುದ್ರೆ ಉಂಗರ ಶ್ವೇತಛತ್ರ ಇತ್ಯಾದಿ ಸಕಲಗಳು ಸಂಪನ್ನನಾಗಿ ಅವನ ಜಾಯತಃ ಕರ್ಮತಃ ರಾಜನಾಗಿರ್ತಾನೆ ಕ್ಷತ್ರಿಯನಾಗಿರ್ತಾನೆ ಅವನ ಕಾಲು ಹಾಕಬಹುದು ಇದು ಎರಡನೇದು ಮೂರನೇದು ಯಾರು ಕಲಾವಿದನ ಕಾಲಿಗೆ ಹಾಕಬಹುದು ಯಾಕೆಂದರೆ ಕಲಾವಿದ ಪ್ರತ್ಯಕ್ಷ ದೇವತ ರಾಜ ಪ್ರತ್ಯಕ್ಷ ದೇವತ ನಮ್ಮಿಬ್ಬರಿಗೇ ಆ ಗುಣ ಇರೋದು ನಾವು ದೇವತಾ ಸ್ವರೂಪಗಳು ಯಾಕೆ ಅಂದರೆ ನಮಗೆ ಇಲ್ಲಿಯೇ ಜಗತ್ತಿನ ಯಾವ ಬಂಧನಗಳು ನಮಗಿಲ್ಲ ಯಾವ ತೊಡಕೂ ಇಲ್ಲ ಯಾವ ಜಾತಿಗೂ ನಾವು ಸೇರಿದವರಲ್ಲ ನಾನು ನೆನ್ ನೆನ್ನೆ ಯಾವ ಮತಕ್ಕೂ ಸೇರಿದವರಲ್ಲ ನಾವು ತಪ್ಪು ಮಾಡಿದಂಥ ವ್ಯಕ್ತಿನ ದೃಢಿಸೋದಕ್ಕೆ ಅವರು ನಮ್ಮ ಅಪ್ಪನೇ ಆಗಿದ್ರೂ ಕೂಡ ಈ ರಣರಂಗದಲ್ಲಿ ಸೋದರ ಮಾವನೆ ಅಂತ ಹೇಳಿದಾಗೆ ಅಲ್ಲಿ ಹೋದ ಮೇಲೆ ಅಷ್ಟೇ ಹಾಗೆ ಆದರೆ ಇಂಥ ಪವಿತ್ರವಾದ ಜನ್ಮ ಪಡ್ಕೊಳ್ಳೋದು ಕಷ್ಟ ಪಡ್ಕೊಂಡಾಗ ಅದು ನಮ್ಮ ಯೋಗ್ಯತೆ ಅರ್ಹತೆ ನಮ್ಮನ್ನ ಒಂದು ಸಲ ಅಂತರ್ದರ್ಶನ ಮಾಡಿಕೊಂಡಾಗ ನಮಗೆ ಅರ್ಗತೆ ಇದೆ ಅಂತ ಜನ ಒಪ್ಪಿದಾಗ ಅವ್ರು ಕೊಟ್ಟಾಗ ನಾವಾಗಿ ಕೇಳಿ ಅಲ್ಲ ಇವಾಗ ಎಷ್ಟೋ ಜನ ಪಾಪ ಅವರೇ ಬಿಡ್ಲಿ ಕಿರೀಟ ಮಾಡಿಸಿ ಅವರೇ ಸಭೆ ಕೊಟ್ಟು ಅವ್ರಿಗೆ ಐದು ಸಾವಿರ ರೂಪಾಯಿ ಖರ್ಚು ಕೊಟ್ಟು ತಲೆ ಬೇರೆ ಕರ್ಮ ಅದಲ್ಲ ಅವರಾಗಿ ಮೆಚ್ಚಿ ಸಹಸ್ರಾರು ಜನ ಮೆಚ್ಚಿ ಕಾಲಿಗೆ ಹಾಕ್ತಾರಲ್ಲ ಕೈಗೆ ಹಾಕ್ತಾರಲ್ಲ ಅದಕ್ಕೆ ಯೋಗ್ಯನಾದವನು ಒಬ್ಬ ತುಂಬ ಖರಾ ತುಂಬು ಬಹಳ ಮುಖ್ಯ ಅಲ್ಲಿ ತುಂಬು ಕಲಾವಿದನಿಗೆ ಹಾಕಬಹುದು ಅಂತ ಹೇಳಿದರು ಇನ್ನು ರಾಜರಾಂಛನ ಇದನ್ನು ನನಗೆ ಕೊಟ್ಟಿದ್ದು ಮಹಾರಾಜರು ಯಾವ ಮಹಾರಾಜರು ಮೈಸೂರು ಮಹಾರಾಜ ಶ್ರೀ ಜೈ ಚಾಮರಾಜೇಂದ್ರ ಒಡಿಯಾರ್ ಬಹದ್ದೂರ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ಮುಂದೆ ನನ್ನ ಜೀವನದ ಕೆಲವು ಘಟನೆಗಳನ್ನು ಘಟನೆಗಳನ್ನು ಹೇಳ್ತಿರಲ್ಲಮ್ಮ ಆಗ ಅದರ ಪೂರ್ವ ವಿವರಣೆ ಕೊಡ್ತೀನಿ ಈಗ ಉತ್ತರಾರ್ಧವನ್ನು ಹೇಳ್ತೀನಿ ನನಗೆ ಹದಿನಾಲ್ಕು ನಾಟಕಗಳನ್ನು ಮಹಾರಾಜರು ಜಗನ್ಮೋಹನ್ ಪ್ಯಾಲೇಸಲ್ಲಿ ನೋಡಿದರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ದಸರಾ ಇನ್ನೊಂದು ಸ್ವಲ್ಪ ಅಂದರೆ ನವಂಬರ್ ಅಕ್ಟೋಬರ್ ಮತ್ತು ಅಕ್ಟೋಬರ್ನಲ್ಲಿ ದ ವಿಜಯದಶಮಿ ದೂರ ಇತ್ತು ಆವಾಗ ಮಹಾರಾಜರು ಸರ್ವ ಸ್ವತಂತ್ರರಾಗಿ ಒಂದಷ್ಟು ಮನರಂಜನೆ ಮಾಡ್ಕೊಳ್ತಾರೆ ಮೇಲೆ ಅಮಾವಾಸ್ಯೆ ಕಳೆದ ಕೂಡಲೇ ಅವರು ಕಂಕಣ ಭದ್ರ ಹಾಕ್ತಾರೆ ಆಮೇಲೆ ಅಗರಣ ಬರೋ ಹಾಗಿಲ್ಲ ಆ ಅದಕ್ಕೆ ಮುಂಚಿತವಾಗಿ ಅವರು ನನ್ನ ಹದಿನಾಲ್ಕು ನಾಟಕಗಳನ್ನು ನೋಡಿ ತೀರ್ಮಾನ ಮಾಡಿದರು ಹಿರಣ್ಣನವರೆಗೆ ಒಂದು ಅದು ರಾಜ ಸನ್ಮಾನವನ್ನು ಮಾಡಬೇಕು ಅದಕ್ಕೆ ಅವರು ಸರ್ವತಾ ಯೋಗ್ಯರು ಅರ್ಹರು ಅಂತ ಅವ್ರ ಮನಸ್ಸಿಗೆ ಬಂತು ಆದ ಅವರೇನು ಮಾಡಿದರು ಅದು ಹಿಂದಿನ ಹದಿನಾಲ್ಕು ನಾಡುಗಳ ಆ ಕತೆ ಆಮೇಲೆ ಹೇಳ್ತೀರಿ ಆವಾಗ ಅವರೇನು ಮಾಡಿದರು ದಸರಾದಲ್ಲಿ ಪಾಡ್ಯ ಅವತ್ತು ದರ್ಬಾರ್ ಶುರು ಆವತ್ತು ನನಗೆ ಸನ್ಮಾನ ರಾಜ ಸನ್ಮಾನ ದರ್ಬಾರ್ನಲ್ಲಿ ಅಂತ ಹೇಳಿ ನನಗೆ ರಾಯಸ ಬಂತು ನಾವು ರಾಯಸ ಅಂತ ಕರಿತೀವಿ ರಾಜರಿಂದ ಬಂದರೆ ಗುರುಗಳಿಂದ ಬಂದರೆ ಶ್ರೀಮುಖ ಅಂತ ಕರಿತೀವಿ ರಾಯಸ ಬಂತು ಏನು ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನನ್ನ ಕಂಪ್ನಿಗೆ ಅದೊಂದು ಪರ್ವ ದಿನ ನಮ್ಮ ಅಪ್ಪ ಜೀವನದಲ್ಲಿ ತುಂಬ ಆಸೆ ಪಟ್ಟಿದ್ದರು ಮಹಾರಾಜರ ಎದುರಿಗೆ ನಾಟಕ ಆಡಬೇಕು ಅವರಿಂದ ಒಂದು ಗೌರವ ತಗೋಬೇಕು ಅಂತ ಅದು ನಮ್ಮ ಅಪ್ಪನ ಕಾಲದಲ್ಲಿ ಆಗಲಿಲ್ಲ ನಾನು ಅವರ ಮಗ ತಾನೆ ಪುತ್ರ ದಿಚ್ಚೆತ್ ಪರಾಜೆ ಅಂತ ಹೇಳ್ತಾರಲ್ಲ ಅದನ್ನು ಯಾವುದರಲ್ಲಿ ಮೀರಿ ಸಾಕು ಆಗದೆ ಹೋದರೂ ಕೂಡ ಅಪ್ಪನ್ನ ಇದರಲ್ಲಿ ಅವರು ಆಸೆ ಪೂರ್ತಿ ಮಾಡ್ತಾ ಇದ್ದೀನಿ ಅಂತ ನನಗೂ ಹೆಮ್ಮೆ ನಾಳೆಗೆ ದಿನ ಪಾಡ್ಯ ನಾನೆಲ್ಲ ಸಿದ್ಧನಾದೆ ಅದಕ್ಕೆ ಒಂದು ಪೋಷ ಹಾಕಿದೆ ಅದೇ ಡ್ರೆಸ್ ಡ್ರೆಸ್ ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ನನಗೆ ವರ್ತಮಾನ ಬಂತು ಇವತ್ತು ಸಂಜೆ ನಿಮಗೆ ದರ್ಬಾರ್ನಲ್ಲಿ ಸನ್ಮಾನ ಇಲ್ಲ ಇಳಿದು ಹೋಗ್ಬಿಟ್ಟೆ ಕಡಮ್ಮ ಏನು ನನಗೆ ಮಕ್ಕದಲ್ಲಿ ಕಳ ಬಿಡ್ತು ನನ್ನ ನೆಂಟ್ ಯಾರು ಬರ್ತಾ ಇಲ್ಲ ಇಂಥ ಅವಮಾನ ಆಗಬಾರ್ದಾಗಿತ್ತು ಅಂತ ಮನಸ್ಸಲ್ಲೇ ಅಂದ್ಕೊಂಡೆ ಏನೋ ನಾನು ಆಗಲಿಂದಲೂ ಒಂಥರ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ನಮಗೆ ಋಣವಿಲ್ಲ ಹೋಗಲಿಬಿಡಿ ಏನೇನ ನಾನು ಬಯಸಬೇಡಿದ್ದೆ ಅದಾಗಿ ಹದಿನಾಲ್ಕು ನಾಟಕ ಆಡಿಸ್ಕೊಂಡ್ರು ಆಡಿಸಿದ್ರು ಕೊಡ್ತೀರಿಂದಿದ್ರು ಕೊಡ್ತೀವಿ ಇವಾಗ ಕೊಡಲ್ಲ ಎಲ್ಲ ರಾಜರು ಇಷ್ಟ ಮೊದ್ದಿಂದಲೂ ಈ ರಾಜರು ಸ್ವಲ್ಪ ವಿಕಲ್ಪ ಬುದ್ಧಿ ಈಗಿದೆ ಅಂತಾರೆ ಆಮೇಲೆ ಇಲ್ಲ ಅಂತಾರೆ ತುಂಬ ಬೆಳೆ ಇದಾದ ಮೇಲೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ದಿನ ನನಗೆ ತಿರ್ಗ ರಾಯಸ ಬಂತು ಅರ ಮನೆಯಿಂದ ಪತ್ರ ಅಂದರೆ ಅದನ್ನು ಮೊಹರಾಜ್ ಕವರ್ನಲ್ಲಿ ಈ ದರ್ಬಾರ್ ಭಕ್ಷಿಗಳು ತಂದು ಬಿಡ್ತಾರೆ ಪೋಸ್ಟಲ್ಲಿ ಬರೋಲ್ಲ ಅದು ಸರಿ ಕೊಟ್ಟರು ನೋಡಿದೆ ಅದರಲ್ಲಿ ಪಂಚಮಿ ದಿವಸ ನಿಮಗೆ ಸನ್ಮಾನ ಅಂತ ಇತ್ತು ಪಾಡ್ಯ ಬಿದಿಗೆ ತದಿಗೆ ಚೌತಿ ನಾಲ್ಕು ದಿನ ಗ್ಯಾಪು ಪಂಚಮಿ ದಿವಸ ಇವತ್ತು ನಿಮಗೆ ಸನ್ಮಾನ ಅಂತ ಇತ್ತು ತಕ್ಷಣ ಏನು ತಿರ್ಗಾ ರೀಜುನೇಟ್ ಆಗಿಬಿಡ್ತು ಜೀವ ಆದರೆ ಒಂದು ಒಂದು ಪಾಯಿಂಟ್ ಕಮ್ಮಿನೇ ಇತ್ತು ಯಾಕೆಂದರೆ ಮತ್ತೊಮ್ಮೆ ನಿರಾಸೆಗೆ ಮೈಂಟೈನ್ ರೆಡಿ ಮಾಡಿ ಇಟ್ಕೊಂಡ್ರೋಣ ಅನ್ನೋ ಆಸೆಯಿಂದ ಸರಿಯಲ್ಲ ಆಯಿತು ಅವತ್ತು ಸಾಯಂಕಾಲ ನಮ್ಮ ಕಾರ್ ಹೋಗಿ ಜಯರಾಮ ಗೇಟದಲ್ಲಿ ನಿಂತ್ಕೊಳ್ತು ಮಹಾರಾಜರ ಕಾರ್ ಬಂತು ಅದು ಹಲಬನೆಯ ಪದ್ಧತಿ ಯಾರಿಗೆ ಸನ್ಮಾನ ಇದೆ ಅವ್ರನ್ನ ರಾಜರ ಆ ಕಾರಲ್ಲೇ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ನಮ್ಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಕೂತ್ಕೋಬೇಕು ಒಂದೂ ಗೊತ್ತಿರೋಲ್ಲ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಬೆಳ್ಳಿ ಕಟ್ಕೊಂಡು ಅಂತ ಇರ್ತಾನೆ ಆ ಬೆಳ್ಳಿ ಕಟ್ಕೊಂಡು ಅಲ್ಲಿಂದ ಬಂದು ನಮ್ಮನ್ನು ಲೀಡ್ ಮಾಡಿ ಕರ್ಕೊಂಡೋಗಿ ನಮ್ಮ ಸ್ಥಾನದಲ್ಲಿ ನಮ್ಮನ್ನು ನನ್ನ ಹಿಡ್ತೀರ ಕೂರಿಸ್ದ ಕೂತ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತೆ ಮಹಾರಾಜರು ಮುಹೂರ್ತಕ್ಕೆ ಸರಿಯಾಗಿ ಬಂದು ಸಿಂಹಾಸನಾರೋಹಣ ಮಾಡಿದರು ನಾವೆಲ್ಲ ಎದ್ದಿನ ಕತ್ ಕಸಲ್ಲಿ ಗೌರವ ಸೂಚಿಸಿದ್ವಿ ಅದಾದಮೇಲೆ ಸರಿ ಎಲ್ಲ ಮಾಮೂಲಾಗಿ ಎಲ್ಲ ಪದ್ಧತಿಗಳು ಏನೇನು ನಡಿಬೇಕು ರಾಜರಿಗೆ ಕಿಲ್ಲತ್ತು ಕೊಡೋರು ಕಿಲ್ಲತ್ತು ಕೊಟ್ಟರು ಆಮೇಲೆ ಅವ್ರಿಗೆ ಕಾಣಿಕೆ ಇತ್ಯಾದಿ ಇತ್ಯಾದಿಗಳೆಲ್ಲ ರಾಜಮರ್ಯಾದ ಎಲ್ಲ ನಡೀತು ಅದಾದಮೇಲೆ ಅವತ್ತು ಮೊದಲನೇ ಹೆಸರು ನಂದೇ ಇದ್ದದ್ದು ಸರಿ ಅವನು ಪಕ್ಕದಲ್ಲಿಟ್ಟಿದ್ದವರು ಎಡಿ ಸಿ ಅಂತ ಅವರು ಕರೀತಾರೆ ಅವರು ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯನವರು ಅಂದ್ಬಿಟ್ಟು ನನ್ನ ಪರಿಚಯ ಓದ್ತಾರೆ ಇವರು ಕಲಾವಿದರು ಇವ್ರ ತಂದೆಯೂ ಆಗಿ ಇವ್ರ ತಾತ ಅರಮನೆಯಲ್ಲಿ ಹಿಂದೆ ಗಮಕವಾಚನ ಮಾಡ್ತಾಯಿದ್ದರು ಅವೆಲ್ಲ ಓದಿದರು ಓದ್ಬಿಟ್ಟರು ಇವರಿಗೆ ಮಹಾಸ್ವಾಮಿಯವರು ಇವತ್ತಿನ ದಿವಸ ನಟನ ಕಲಾ ಚಿತ್ರ ಅನ್ನುವ ಬಿರದನ್ನು ಮತ್ತು ಪದಕವನ್ನು ಹಾಗೂ ಶಾಲು ಜೋಡಿಯನ್ನು ಅರ್ಪಿಸಿ ಆಶೀರ್ವದಿಸಲಿದ್ದಾರೆ ದಯವಿಟ್ಟು ಮಾಸ್ಟರ್ ಹಿರಣ್ಯಯ್ಯನವರು ಬರ್ತಕ್ಕದ್ದು ಸರಿ ಎದ್ದು ನಿಂತ್ಕೊಂಡೆ ನಾನು ಬೆಳ್ಳಿ ಕಟ್ಟಿಕೊಂಡು ಬಂದ ಬಂದು ನಮ್ಮನ್ನು ಕರ್ಕೊಂಡು ಹೋದ ನಾನು ಹೆಂಡ್ತಿ ಬರುವಾಗಿಲ್ಲ ನಾನೊಬ್ಬನೇ ಹೋದೆ ಹೀಗಿಂದ ಹೀಗೆ ಹೋಗಿ ಮಹಾರಾಜರ ಮುಂದೆ ಹೋಗಿ ನಿಂತ್ಕೊಂಡೆ ನಿಂತ್ಕೊಂಡಾಗ ಕತ್ತೆ ಮುಖ ಮಖ ಕೊಟ್ಟು ನೋಡೋ ಹಾಗಿಲ್ಲ ನಾನು ಸೀದಾ ಕಾಲುಗಳನ್ನೇ ನೋಡ್ತಾ ಕೈ ಮುಕ್ಕೊಂಡು ನಿಂತ್ಕೊಂಡೆ ಆಮೇಲೆ ಹಿರಣ್ಯನವರೇ ಚೆನ್ನಾಗಿದ್ದೀರಾ ಅವರು ಮಹಾಸ್ವಾಮಿಗಳ ಚೆನ್ನಾಗಿದ್ದೀನಿ ಅಂದೆ ಸಣ್ಣಗೆ ನಗ್ತಾಯಿದ್ರು ಅವರು ಬಹುತೇಕ ನನ್ನ ನಾಟಕದ ಯಾವುದೋ ಡೈಲಾಗ್ ಅವ್ರಿಗೆ ಗಾಪಿಗೆ ಬಂದಿರಬೇಕು ಹದಿನಾಲ್ಕು ನಾಲ್ಕು ಪೂರ್ತಿ ಹೊಟ್ಟೆ ಹುಣ್ಣಾಗೋಗಿ ನಗ್ಸಿದ್ದಲ್ಲ ಯಾವುದೋ ಡೈಲಾಗ್ ಗಾಪಿಗೆ ಬಂದಿದ್ದೀನಿ ಸುಮ್ಮನೆ ಮುಗಳ್ನಾಗೆ ನಕ್ಬಿಟ್ರು ಅಟೊತ್ತಿಗೆ ಬೆಳ್ಳಿ ಹರಿವಾಣದಲ್ಲಿ ಚಾಲ್ ಜೋಡಿ ಬಂತು ಅದನ್ನು ಮುಟ್ಟಿದ್ರು ಮುಟ್ಟಿದ್ಮೇಲೆ ಅಲ್ಲಿಂದ ಪುರೋಹಿತರು ಮಂತ್ರಗಳ ಮಂತ್ರ ಹೇಳಿ ಹೊತ್ತಿಸಿದ್ರು ಆಮೇಲೆ ಅಲ್ಲಿಂದ ಮುತ್ತಿನ ಸಲ ಬಂತು ಮುಟ್ಟಿದ್ರು ಸಲ ಹಾಕಿದರು ಅದಾದ ಮೇಲೆ ಈಗ ಈ ಸಲ ಬಂತು ಇದನ್ನು ತೆಗೆದು ಅವರೇ ಮಹಾರಾಜರೇ ಮುದ್ದಾಮ್ ಕೊರಗೆ ಹಾಕಿಬಿಟ್ರು ಹಾಕಿದ ಮೇಲೆ ಹಣ್ಣಿನ ತಟ್ಟೆ ಹೂವಿನ ತಟ್ಟೆ ಎಲ್ಲ ಬಂತು ಅವೆಲ್ಲವನ್ನು ಮಹಾರಾಜರು ಮುಟ್ಟಿದ್ರು ನಾನು ಮುಟ್ಟದೆ ತೊಗೊಂಡೋದ್ರು ಅದಾದ ಮೇಲೆ ಭಿನ್ನಮತ್ತಳೆ ದನ ಏನು ಬಿರಿದು ಕೊಟ್ಟಿದ್ದರು ಭಿನ್ನುವತ್ತಳೆ ಏನು ಓದ್ತಾ ಇದ್ದರು ಅವರು ಓದಿ ಮುಗಿದ ಮೇಲೆ ಒಂದು ಬಳ್ಳಿ ಕಟ್ಟಿ ಹಾಕಿಸಿದ್ದು ಕೊಟ್ಟರು ಅದನ್ನು ತೊಗೊಂಡೆ ಅದನ್ನು ಪಕ್ಕದಲ್ಲಿ ಕೊಟ್ಟೆ ಅವೆಲ್ಲ ಒಂದು ಕಡೆ ಪ್ಯಾಕಾಗಿ ಕಾರ್ ಹೋಯಿತು ಸರಿ ನಾನು ಒಂದೆರಡು ನಿಮಿಷ ನಿಂತಿದ್ದೆ ಮುಂದಕ್ಕೆ ಹೋಗುತ್ತಾ ಮಹಾರಾಜರು ಹೇಳುವಲ್ಲರು ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಂದು ದರ್ಬಾರ್ ಕಂಡವನೇ ಅಲ್ಲ ನಂದೇ ಅಂದೇ ತರಬಾರ್ ನಾನು ನಮ್ಮ ಕಂಪ್ನಿನಲ್ಲಿ ಸರಿ ಬೆಳ್ಳಿ ಕಟ್ಕೊಂಡು ಬಂದು ಪಕ್ಕದಲ್ಲಿ ನಿಂತ್ಕೊಂಡೆ ಅದೇ ಗುರುತು ತಿರ್ಗಾ ನಮಸ್ಕಾರ ಮಾಡಿದೆ ಅಲ್ಲಿಂದ ಸೀದಾ ಬಂದೆ ಬಂದು ನನ್ನ ಆ ಸಂದರ್ಭ ಕೂತೆ ನನ್ನ ಹೆಂಡ್ತಿ ನೋಡಿದ್ಲು ಇದ್ದ ಆನಂದವಾಯ್ತು ನಮ್ಮ ತಂದೆಯವರು ಮಾಡಬೇಕಾಗಿದ್ದ ಸಾಧನೆಯನ್ನು ಅವರ ಹೆಸರನ್ನು ನಾನೇ ಮಾಡಿದೆ ಅನ್ನೋ ತೃಪ್ತಿಯೇ ಸಿಗುತ್ತೆ ಇದೇನಿದ್ರು ನಮ್ಮ ಅಪ್ಪನಿಗೆ ಸಂದಾಯವಾಗಬೇಕೇವೇನ ನರಸಿಂಹರ್ತಿಗಲ್ಲ ಇದರ ನನ್ನ ಭಾವನೆ ನರಸಿಂಹ ಹಿಂಗೆ ಅದು ಹೋಗಬೇಕಾಗಿತ್ತು ಅಂತ ನಿಜವಾಗ್ಲೂ ರಾಜ ಮಹಾರಾಜರ ಬಗ್ಗೆ ನಾವು ಬರೀ ಪುಸ್ತಕಗಳಲ್ಲಿ ಓದಿದ್ದೀವಿ ಇವರಿಗೆ ಈ ಪದಕ ಬಂದಾಗ ಬಹುಶಃ ನಾನಂತೂ ಹುಟ್ಟಿರಲಿಲ್ಲ ಯಾಕೆ ನೈನ್ಟೀನ್ ಸಿಕ್ಸ್ಟಿ ಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಂದಿದ್ದು ಹಾಗಾಗಿ ನಾವು ಅದೆಲ್ಲ ಕಥೆನ ಪುಸ್ತಕದಲ್ಲಿ ಓದ್ತೀವಿ ಅಂತಹ ಮಹಾರಾಜರು ಹಿರಣ್ಣಯ್ಯವರಿಗೆ ನರಸಿಂಹೂರ್ತಿಗೆ ಹಿರಣ್ಣಯ್ಯನ ಮಗ ನರಸಿಂಹೂರ್ತಿಗೆ ಕೊಟ್ಟಂತಹ ಪದಕದ ಕತೆ ಅದಕ್ಕೆ ನಾ ಹೇಳಿದ್ದು ಉಡುಗೊರೆ ಕೊಡ್ತಾರೆ ಅಜ್ಜ ಅಜ್ಜಿ ಕೊಟ್ಟರೆ ಖುಷಿ ಆಗತ್ತೆ ಮಹಾನುಭಾವರು ಕೊಟ್ಟರೆ ಇನ್ನೆಷ್ಟು ಖುಷಿ ಆಗುತ್ತೆ ಅಂತ ನನ್ನೆಯಿಂದ ಹೇಳ್ಕೊಂಬಂದಿದ್ದು ಅದಕ್ಕೇ ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ತಿಳಿಸ್ಕೊಡ್ರಿ ಯಾಕಂದ್ರೆ ನಿಮ್ಮ ಅನುಭವದ ನಮಗೆ ನಮಗಿನ್ನೆಲ್ಲೂ ಸಿಕ್ಕಲ್ಲ ಬೇರೆ ಕಥಗಳನ್ನ ಪುಸ್ತಕದಲ್ಲಿ ಓದ್ಬೋದು ಅನುಭವದ ಮಾತುಗಳನ್ನ ಮಾತಲ್ಲಿ ಕೇಳಿದ್ರೇ ಚೆಂದ ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಯುತ್ತೆ ಆದರೆ ಇವತ್ತೆಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಇದನ್ನು ಶುಭವಾಗಿರಲಿ ನಮಸ್ಕಾರ